நான் சாதிச்சிட்டே நான் சாதிச்சிட்டே நான் சாதிச்சிட்டே నమోస్తు నమోస్తుతే ప్రేమదిందలి సలహు నమ్మను తే నమోస్తు నమోస్తుతే స్వామి దేవని లోకపాలనతే నమోస్తు నమోస్తుతే ప్రేమదిందలి సలహు నమ్మను ఏజే ಮಕ್ಕಳಿಗೆಲ್ಲ ಸ್ವೀಟ್ ಕೊಡು ಮಾಸ್ಟರ್. ನಾನು ಇಲ್ಲಿಗೆ ಬರ್ತಾ ಇರೋದು ಮೂರನೇ ಸಲ, ತೀಸರಿ ಬಾರ್. ಏನು ಯೋಚನೆ ಮಾಡಿದ್ರಿ ಮಾಸ್ಟರ್? ಕ್ಯಾ ಸೋಚ ಬೋಲ್ನಾ. ಯಾಕೆ ಪದೇ ಪದೇ ಬಂದು ನಂಗೆ ತೊಂದರೆ ಕೊಡ್ತಾ ಇದ್ದೀರಾ? ನಾನು ಯಾವುದೇ ಕಾರಣಕ್ಕೂ ಈ ಜಾಗನ ಕೊಡೋಲ್ಲ. ಕೊಡಲ್ಲ ಅಂದ್ರೆ ಹೇಗೆ ಮಾಸ್ಟರ್? ಕೊಡಬೇಕು. ಕೊಡ್ತೀರಾ? ಕೊಟ್ಟೆ ಕೊಡಬೇಕು. ಯಾಕೆ ಅಂತಂದ್ರೆ ನಮ್ಮ ಆದ್ಮಿ ಮಕ್ಕಳಿಗೆ ಲಡ್ಡು ಕೊಡ್ತಾ ಇದ್ದಾನಲ್ಲ, ಅದರಲ್ಲಿ ವಿಷ ಇದೆ ಮಾಸ್ಟರ್. ಇವ್ರುಗಳು ಸತ್ತರೆ ಅದಕ್ಕೆ ನೀವೇ ಕಾರಣ ಆಗ್ತೀರಾ ಮಾಸ್ಟರ್? ಮಾಸ್ಟರ್ ಮಾಸ್ಟರ್ ಈ ಮಕ್ಕಳನ್ನ ನಾನ್ ಕಾಪಾಡ್ತೀನಿ ಮಾಸ್ಟರ್, ನಾನ್ ಕಾಪಾಡ್ತೀನಿ ಮಾಸ್ಟರ್. ಇಲ್ಲಿ ನೋಡಿ ಮಾಸ್ಟರ್, ಇನ್ ತೋಳಿ ಇಲ್ಲಿಗೆ ಒಂದು ಸೈನ್ ಮಾಡ್ಬಿಡಿ ಮಾಸ್ಟರ್. ಈ ಮಕ್ಕಳನ್ನ ನಾನ್ ಕಾಪಾಡ್ತೀನಿ, ಖುದಾಕಸ ನಾನ್ ಕಾಪಾಡ್ತೀನಿ ಮಾಸ್ಟರ್. ಬೇಗ ಮಾಸ್ಟರ್, ಇನ್ ಐದೈದು ನಿಮಿಷ ಇರೋದು, ಇನ್ ಐದೈದು ನಿಮಿಷ ಇರೋದು. ಬೇಷ್ ಬೇಷ್ ಮಾಸ್ಟರ್ ಸೈನ್ ಹಾಕ್ಬಿಟ್ರು, ಎಲ್ಲರೂ ಚಪ್ಪಾಳೆ ಹೊಡೀರಿ.
ಮಾಸ್ಟರ್, ನೀವು ಒಂದು ಲಡ್ಡು ತಿನ್ನಿ ಮಾಸ್ಟರ್, ತಿನ್ನಿ ತಿನ್ನಲ್ವಾ? ನಾನು ತಿನ್ನಲ್ಲ. ಮಕ್ಕಳು ಸಾಯ್ಲಿಲ್ಲ, ನಾನು ಸಾಯ್ಲಿಲ್ಲ, ಯಾಕಂದ್ರೆ ಇದ್ರಲ್ಲಿ ವಿಷಾನೇ ಇಲ್ಲ. ತಾತ, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ ತಾತ. ಅಳ್ಬೇಡಮ್ಮ, ತುಂಬಾ ಹೊಟ್ಟೆ ಹಸಿತಾ ಇದೆಯಾ? ಅಯ್ಯೋ, ನಾನು ಏನು ಮಾಡಲಿ? ಅಯ್ಯೋ ದೇವರೇ, ಎಂಥ ಸ್ಥಿತಿ ತಂದಿಟ್ಟಪ್ಪ ನಮಗೆ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ಆ ದೇವರು ಯಾವ್ದಾದ್ರು ದಾರಿ ತೋರಿಸೆ ತೋರಿಸ್ತಾನೆ. ಸುಮ್ಕಿರ್ಲ, ನೀನು ನಾಟಿ ಕೋಳಿ, ನಿನಗೆ ಬೆಳಗಾಗೈತೆ. ಇವರು ಪೇಟೆ ಕೋಳಿ, ಸೂರ್ಯ ನೆತ್ತಿ ಮ್ಯಾಗ್ ಬಂದ್ರು ಇನ್ನು ಬೆಳಗಿನೇ ಆಗಿಲ್ಲ. ಮಲ್ಕೊಂಡೇ ಅವ್ರೆ ಮಲ್ಕೊಂಡಿರ್ಲಿ, ಮೇಲೆ ಏನೈತೆ ನೋಡೋಣ ಬಾ. ನಮಸ್ಕಾರ ಶರಣು, ಅಡ್ಬಿದ್ದೆ, ಬನ್ನಿ 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 ಬನ್ನಿ. ಏನ್ ಸಾಹೇಬ್ರ, ಇನ್ನೂ ಕೆಲ್ಸಕ್ಕೆ ಯಾರು ಒಳಗಡೆ ಬಂದೇ ಇಲ್ಲ, ನೀವಾಗ್ಲೇ ಬಂದ್ಬಿಟ್ಟಿದ್ದೀರಾ? ಒಂದ್ ನಿಮಿಷ. ನಾನ್ ಯಾರು ಅಂತ ನಿಮ್ಮನ್ನ ತಿಳ್ಕೊಂಡಿದ್ನು, ಅದು ನೀವಲ್ಲ ಅಂತ ಗೊತ್ತಾದ ಮ್ಯಾಗೆ ಹೇಗ್ ಮುಂದುವರ್ಸೋದು? ಬಂದ ವಿಷಯ ಏನ್ ಹೇಳಯ್ಯ? ಹೆಸರು ಸಿದ್ಧ, ಊರು ಮುದ್ದೇಪಾಳ್ಯ, ಓಸಿ ಕೆಲ್ಸ ಆಗ್ಬೇಕಾಗಿತ್ತು, ಬಂದೆ. ಅದ್ ಸರಿ, ಟೇಮ್ ಆದ್ರೂ ಇನ್ನು ಯಾರು ಕಾಣಿಸ್ತಾನೆ ಇಲ್ಲ. ಬರ್ತಾರಾ ಬರಕಿಲ್ವಾ? ಬಂದ್ರೆ ಇವತ್ ಬರ್ಬೋದಾ, ನಾಳೆ ಬರ್ಬೋದಾ, ಯಾವತ್ ಬರ್ಬಹುದು? ಅವ್ರು ಬರ್ತಾರಾ ಇಲ್ವಾ ಅಂತ ನನಗ್ ಗೊತ್ತಾದ್ರೆ ನನ್ನ ಕೆಲ್ಸ ಆಗುತ್ತೋ ಇಲ್ವೋ ಅಂತ ನನಗ್ ಗೊತ್ತಾಗತ್ತೆ. ನಾನ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಅಲ್ಲಿ ಬಂದಿರ್ಬೇಕು, ಹೋಗಿ ನೋಡಯ್ಯ. ಬಂದವ್ರ ಹಂಗಾರೆ ಎಲ್ಲವ್ರೆ? ಕ್ಯಾಂಟೀನ್ ಇರ್ಬೇಕು, ಹೋಗಿ ನೋಡಯ್ಯ, ಆಫೀಸ್ ಟೈಮ್ ಅಲ್ವಾ? ನಮಸ್ಕಾರ ಬುದ್ಧಿ. ಏನ್ ವಿಷಯ? ನಂದೊಂದ್ ಸೈಟ್ ಇತ್ತು ಅಲ್ಲೋಗಯ್ಯ. ನಮಸ್ಕಾರ ಬುದ್ಧಿ. ನಮಸ್ಕಾರ. ನಂದೊಂದ್ ಸೈಟ್ ಇತ್ತು ಅಲ್ಲೋ. ನಮಸ್ಕಾರ. ನಂದೊಂದ್ ಸೈಟ್ ಇತ್ತು. ಪ್ಲೀಸ್ ಆ ಕಡೆ ಹೋಗಪ್ಪ. ಒಳ್ಳೆ ಕೈ, ಓಹೋ ತುಂಬಾ ಅದೃಷ್ಟವಂತೆ. ಮನೆ ಎಲ್ಲಿರೋದು? ನಮ್ಮನೆ ಕಾಮಾಕ್ಷಿ ಪಾಳ್ಯ. ಅಡ್ರೆಸ್ ಕೊಡು. ಆಯ್ತು ಕೊಡು. ಯಾವಾಗ ಬಾ ಅಂದ್ರೆ ಅವಾಗ ಬಂದ್ಬಿಟ್ಟು. ಏ ಆಮೇಲೆ ಸುಂದರಯ್ಯ, ನಾನ್ ಕರ್ದಿದ್ದು. ಓ ನೀನ್ ಕರ್ದ? ಸಮಯ ಸಂದರ್ಭನೆ ಗೊತ್ತಾಗಲ್ಲ, ನಾನು ಎಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಬೇಕಾಗಿತ್ತು? ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತು. ಏನು ಅಂತ? ನಾನ್ ಬದುಕಿವಿನಿ ಅಂತ. ಸತ್ತೋಗಿದ್ಯಾ? ಏ ಸುಂಕಿಲ್ಲ, ನಾ ಬದುಕಿವಿನಿ, ಇನ್ನು ಸತ್ತಿಲ್ಲ ಅಂತ ಹೇಳೋಕೆ. ಅಲ್ಲಿ ಹೋಗು. ಇಲ್ಲ ಇಲ್ಲಯ್ಯ, ಅಲ್ಲೋಗು. ಅಲ್ಲ ಬಂದ್ಬಿಟ್ಟ. ನಂದು ಏನಯ್ಯ, ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ಎಲ್ರದ್ದು ತಲೆ ತಿಂತ ಇದೆಯಾ? ಏನ್ ವಿಷಯ? ನನ್ನ ಸೈಟ್ಗೆ ಸಂಬಂಧಪಟ್ಟವಾದ ಒಂದು ಚಿಕ್ಕ ಸರ್ಟಿಫಿಕೇಟ್ ಬೇಕಾಗಿತ್ತು. ಸರ್ಟಿಫಿಕೇಟಾ? ನನ್ನ ಹತ್ರ ವಿಸಿಆರ್ ಇಲ್ಲ, ಟಿವಿ ಇಲ್ಲ, ಟಿವಿ ಸ್ಟ್ಯಾಂಡ್ ಇಲ್ಲ, ಫೋನ್ ಇಲ್ಲ, ಫ್ರಿಜ್ ಇಲ್ಲ, ಫ್ಯಾನ್ ಇಲ್ಲ, ನನ್ನ ಹತ್ರ ಸೈಕಲ್ ಇಲ್ಲ, ಸ್ಕೂಟರ್ ಇಲ್ಲ, ಕಾರ್ ಇಲ್ಲ. ಇದುವರೆಗೂ ನೀವ್ ಹೇಳಿದ್ರಲ್ಲ,
ಅದು ಯಾವುದು ನನ್ನ ಹತ್ರನೂ ಇಲ್ಲ. ಇಂಥವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರ್ಟಿಫಿಕೇಟ್ ತಾನೇ ಬೇಕು. ತೆಗೆಯ 1,000 ರೂಪಾಯಿ. ಏನ್ ಬುದ್ಧಿ ನೀವು, 1,000 ರೂಪಾಯಿ ಕೇಳ್ತಾ ಇದ್ದೀರಾ? ಯಾಕಪ್ಪ ಹಿಂಗಂತೀಯ? ಬಹಳ ಜಾಸ್ತಿ ಆಯ್ತು, ಬಹಳ ಜಾಸ್ತಿ ಆಯ್ತು. ಅಯ್ಯೋ ತೆಗಿಯಪ್ಪ, ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ. ತೆಗಿ ತೆಗಿ. ಇವತ್ತೇ ಕೊಡ್ತಾನ? ತೆಗಿಯಪ್ಪ ಬೇಗ. ಕೊಡು 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 ಕೊಡು. ಇರೋದಿಷ್ಟೇ? ಏನ್ ವಾಸನೆ ಇದೆಲ್ಲ ನನ್ಗೆ ಅಂತ ಮಾತ್ರ ತಿಳ್ಕೊಬೇಡ. ಇದ್ರಲ್ಲಿ ಎಲ್ಲರೂ ಪಾಲ್ದಾರಿದ್ದಾರೆ. ಅಲ್ಲಿ ನೋಡು, ಅಯ್ಯಂಗಾರ ಕೂತಿದ್ದಾನಲ್ಲ ಕೈ ನೋಡ್ಕೊಂಡು, ಅವನಿಗೆ 40%. ಅಲ್ಲಿ ಕೂತಿದ್ದಾನಲ್ಲ ಟೈ ಹಾಕೊಂಡು, ಅವನಿಗೆ 20%. ಇಲ್ಲಿ ಕೂತಿದ್ದಾನ ನನ್ ಮುಂದೆ ಹನುಮಂತು, ಇವನಿಗೆ 10%. ಉಳಿದಿದ್ದು 30% ಮುಕುಂದ ಏನ್ಗೆ ಅಂದ್ರೆ ನನ್ಗೆ. ಏನಪ್ಪ ನಿನ್ನ ಹೆಸರು? ಸಿದ್ಧ. ಸಿದ್ಧ. ಊರು? ಮುದ್ದೇಪಾಳ್ಯ. ಮುದ್ದೇಪಾಳ್ಯ. ವಯಸ್ಸು? ಇಷ್ಟು. ಅದೇ ಇಷ್ಟು. ನೋಡಪ್ಪ, ಆ ರಾಮಯ್ಯನ ಹತ್ರ ಸೀಲು ಹೊತ್ತಿಸ್ಕೊಂಡು ಹೋಗು. ನಿಮ್ಗಾದ್ರೂ ನನ್ ಮೇಲೆ ಕರುಣೆ ಬಂತಲ್ಲ. ಕರುಣೆ ಈಗ ಬಂತು. ಅಯ್ಯಂಗಾರಿ, ಇಷ್ಟೊತ್ತಾದ್ರೂ ನಮ್ಮ ಹೊಸ ಸಾಹೇಬರು ಇನ್ನು ಯಾಕೆ ಬರ್ಲಿಲ್ಲ? ಅಲ್ವೋ ಮುಕುಂದ, ಅವ್ರ ಕೈ ನೋಡಿದಿರ್ತಾನೆ ಅವ್ರು ಇಷ್ಟೊತ್ತು ಬರ್ತಾರೆ ಇಲ್ಲ ಬರಲ್ಲ ಅಂತ ಹೇಳೋದಕ್ಕೆ. ಸ್ವಲ್ಪ ಇರು, ಇಲ್ಲೊಂದು ಅಚ್ಚುಕಟ್ಟಾದ ಕೈ ಇದೆ. ಆಹಾ, ಎಲ್ಲಿ ಈ ಕೈ? ಓಹೋ, ಬಹಳ ಚೆನ್ನಾಗಿದೆ ಈ ಕೈ. ನನ್ನ ಕೈಗೆ ಮೊದ್ಲೇ ಸಿಕ್ಬಾರ್ದಾಗಿತ್ತ. ಸಾಹೇಬ್ರು ಬಂದವ್ರೆ. ಗುಡ್ ಮಾರ್ನಿಂಗ್ ಸರ್. ಯಾಕೆ ಎಲ್ರು ಹಾಗೆ ನನ್ನೇ ನೋಡ್ತಾ ಇದ್ದೀರಾ? ಆಶ್ಚರ್ಯ ಆಯ್ತಾ? ಸರ್, ನನ್ನ ಹೆಸರು 30% ಮುಕುಂದ ಐನವರು, ಇವರು 40% ಅಯ್ಯಂಗಾರು, ಇವರು 10% ಹನುಮಂತಯ್ಯ, ಅವರೇಲಿ 20%. ಹಾ, ವೀರಭದ್ರಯ್ಯನವರೇ ನಮಸ್ಕಾರ. ನೀವು ತಂದಿರೋ ಈ ಹಾರಾನ ದೇವರ ಪಟಕ್ಕೆ ನಿಜವಾಗ್ಲೂ ದೇಶಕ್ಕೆ ಹೋರಾಡಿರೋ ದೇಶಪ್ರೇಮಿಗಳ ಫೋಟೋಗಳಿಗೆ ಹಾಕಿ. ನಿಮ್ಮಲ್ಲಿ ಏನಾದರೂ ಶ್ರದ್ಧೆ, ಶಿಸ್ತು, ಶ್ರೇಯೋಭಿಲಾಸೆ ಅನ್ನೋದಿದ್ರೆ ಅದನ್ನ ಕರ್ತವ್ಯನ ಕೊರಳಿಗೆ ಹಾಕಿ. ಒಂದ್ ಮೂರ್ತಿ ನೋಡಿ, ನೀವು ಹಿಂದೆ ಹೇಗಿದ್ರಿ, ಏನ್ ಮಾಡ್ತಿದ್ರಿ ಅನ್ನೋದು ನನಗೆ ಮುಖ್ಯ ಅಲ್ಲ, ಮುಂದೆ ಹೇಗಿರ್ತೀರಾ ಅನ್ನೋದು ಮುಖ್ಯ. ಓಕೆ? ಇದೆಲ್ಲ ಮುಗಿದೋಗ್ತದೆ, ತಗೊಂಡು ಹೋಗಿ ಯಾವುದಾದ್ರೂ ಅನಾಥಾಶ್ರಮ ಕೊಟ್ಬಿಟ್ಟು ಬನ್ನಿ. ಆದರೆ ಕೊಟ್ಟಿದ್ದಕ್ಕೆ ರಶೀತಿ ತರಬೇಕು. ನಿಮ್ಗಳ ಹತ್ರ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ನನ್ನ ಹತ್ರ ಹೇಳಿಸ್ಕೊಡ್ತೇನೆ, ನಿಮ್ಮ ನಿಮ್ಮ ಕೆಲಸಗಳನ್ನ ನೀವು ಮಾಡಿದ್ರೆ ನನಗೂ ಒಳ್ಳೆಯದು ನಿಮಗೂ ಒಳ್ಳೆಯದು. ಯು ಕ್ಯಾನ್ ಗೋ. ಮಿಸ್ ಮಂಜುಳಾ. ಎಸ್ ಸರ್. ಆದಷ್ಟು ಬೇಗ ಆಲ್ ಕೌನ್ಸಿಲರ್ಸ್ ಮೀಟಿಂಗ್ ಅರೇಂಜ್ ಮಾಡಿ. ಎನಿ ಪಾರ್ಟಿಕ್ಯುಲರ್? ನೋ ನೋ, ಜಸ್ಟ್ ಎ ಫಾರ್ಮಲ್ ಮೀಟಿಂಗ್. ಓಕೆ ಸರ್. ಏಯ್ ಸಾಹೇಬ್ರು ಬಂದು ಶುರು ಹಚ್ಕೊಳ್ರಯ್ಯ. ಶುರು ಹಚ್ಕೊಳ್ರಯ್ಯ. ಸಾಹೇಬ್ರು ಹಿಂದೆ ಕಾರ್ ಬರ್ತಾ ಇದ್ದ. ಸಾಹೇಬ್ರು ಬರ್ಲಿಲ್ವಾ? ಇಲ್ಲ. ಹಂಗಾರೆ ನೀವು ಸಾಹೇಬ್ರು ಅಲ್ಲ? ಅಲ್ಲ. ನಿಲ್ಸಯ್ಯ. ದಂಡ್ ಬಂದ್ರೆ ತಡ್ಕೋಬಹುದು, ದಾಳಿ ಬಂದ್ರೆ ತಡ್ಕೋಬಹುದು, ಆದ್ರೆ ಇದು ಬಂದ್ರೆ ತಡ್ಕೊಳಕ್ ಆಗೋದಿಲ್ವಲ್ಲ ಅಯ್ಯೋ. ಯಾವಾಗ ಬರ್ತಾನಯ್ಯೋ? ಬರ್ತಾರ ಇರಯ್ಯ. ಅವ್ರಿನ್ನು ಬಾರ್ಗ್ ಹೋಗ್ಬೇಕು, ರೇಸ್ ಕೋರ್ಸ್ ಹೋಗ್ಬೇಕು, ಕ್ಲಬ್ ಹೋಗ್ಬೇಕು, ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದೇ ಬರ್ತಾರೆ. ಸಾಹೇಬ್ರು ಬೆಳಗ್ಗೆನ ಹೋಗ್ಬಿಟ್ರ ಗುಂಡಾಕಕ್ಕೆ. ಅದಕ್ಕೆಲ್ಲಯ್ಯ, ಬಾರಲ್ಲಿ ಒಂದು ಓಪನಿಂಗ್ ಸೆರೆಮನಿ ಇದೆ ಅದನ್ನು ಮುಗಿಸ್ಕೊಂಡು, ಕ್ಲಬ್ ಅಲ್ಲಿ ಕಾನ್ಫರೆನ್ಸ್ ಇದೆ ಅದನ್ನು ಮುಗಿಸ್ಕೊಂಡು, ರೇಸ್ ಕೋರ್ಸ್ ಹೋಗಿ ರೈಡಿಂಗ್ ಮೀಟಿಂಗ್ ಮುಗಿಸ್ಕೊಂಡು ನೇರವಾಗಿ ಬಂದು ಇಲ್ಲಿ ಕಟ್ ಮಾಡ್ತಾರೆ. ಹಾ? ಹಾ?
ಗಿರ್ಗಿಟ್ಲೆ ಸಾಹೇಬ್ರು ಬಂದಿರ ಹೋಗಯ್ಯ ಗಿರ್ಗಿಟ್ಲೆ ಎಲ್ಲಯ್ಯ ಕತ್ತರಿಸೋದು ಎಲ್ಲಯ್ಯ ನಡಿ ನಡಿ ಬೇಗ ಮೂಸ್ಕೊಂಡು ಹೋಗ್ಬೇಕು ಇನ್ನು ಮುಗ್ದಿಲ್ಲ ನಡಿಯಯ್ಯ ಎಲ್ಲಿ ಕತ್ತರಿನಮ್ಮ ವಾತ್ರಸ್ ಬಂದೈತ್ ನನಗೆ ಶುರು ಹಚ್ಕಳಿ ಏನ್ ಬೇಕಾದ್ರೂ ತರ್ಕೋಬಹುದು ಇದನ್ ತರ್ಕೊಳಕ್ಕಾಗಲ್ಲ ಶ್ರೀರಾಮ ಭಕ್ತ ಭವತಾದಿಹ ಸುಪ್ರಭಾತಂ ಗುಡ್ ಮಾರ್ನಿಂಗ್ ಹೇಳಿ ಸರ್ ಗಂಟೆ ಏಳು ಗಂಟೆ ಆಯ್ತು ಹೇಳಿ ಸರ್ ಹೇಳೋ ನನ್ನ ಮಗನೇ ಏನ್ ಗುರು ಬೆಳಿಗ್ಗೆ ಬೆಳಿಗ್ಗೆನೆ ಡಿಸ್ಟರ್ಬ್ ಮಾಡ್ತಿದ್ಯಾ ರಾಮನಿದ್ದೆ ಮಾಡೋಣ ಅಂದ್ರೆ ರಾತ್ರಿ ಚಿಕ್ಕದು ಬೇಗ ಮಲ್ಗೋಣ ಅಂದ್ರೆ ಹಗಲು ದೊಡ್ಡದು ಇವನು ನಾನ್ ಮೂರು ಎಣಿಸುವಷ್ಟರಲ್ಲಿ ನೀನೆದ್ದು ಹಾರ್ಲಿಕ್ಸ್ ಕುಡಿದು ಬಾತ್ರೂಮ್ಗೆ ಹೋಗ್ಬೇಕು ಒಂದು ಎರಡು ಮೂರು ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಲಂಚ್ ಬಾಕ್ಸ್ ನಲ್ಲಿ ಇವತ್ತು ನಿನ್ಗೆ ಇಷ್ಟವಾದದನ್ನ ಇಟ್ಟಿದ್ದೀನಿ ಬಾಯ್ಲ್ಡ್ ವಾಟರ್ ಇಟ್ಟಿದ್ದೀನಿ ಲಂಚ್ ಬ್ರೇಕ್ ನಲ್ಲಿ ಅದು ಇದು ಹಾಳು ಮೂಳು ತಿಂದು ಆರೋಗ್ಯನ ಹಾಳು ಮಾಡ್ಕೋಬೇಡ ಹಾ ನೀನು ಕಲರ್ ಪೆನ್ಸಿಲ್ ಕೇಳಿದ್ದಲ್ಲ ಅದನ್ನು ಇಟ್ಟಿದ್ದೀನಿ ಯಾಕೋ ಯಾಕಾಗಿ ನೋಡ್ತಿದ್ಯಾ ಅಯ್ಯೋ ನಿನ್ನ ಅವಸ್ಥೆ ನೋಡಕ್ ಆಗ್ತಾ ಇಲ್ಲ ಗುರು ಅಲ್ಲ ನಿನಗೆ ಯಾಕಿಷ್ಟ ಶ್ರಮ ಅಂತ ಯಾಕ ಹೇಳ ನನ್ನ ಮಗನೇ ನೀನು ನನ್ನ ಒಂದು ಸಲ ಒಂದೇ ಒಂದ್ಸಲ ಅಪ್ಪ ಡ್ಯಾಡಿ ಅಂತ ಕರೆಯೋ ಕರೆಯೋ ರಾಜ ಅಷ್ಟೇ ತಾನೇ ಕಮಾನ್ ಕರಿ ಕರ್ದಲ್ಲ ಗುರು ಎಲ್ ಕರ್ದೆ ಕರಿತಿದ್ದೆ ಆದ್ರೆ ನಿನ್ ಜೊತೆಲಿ ಮಮ್ಮಿನೇ ಇಲ್ವಲ್ಲ ಯಾರು ಹೇಳಿದ್ದು ಮಮ್ಮಿ ಇಲ್ಲ ಅಂತ ಈ ಮನೇಲಿ ಎಲ್ಲಾ ಜಾಗದಲ್ಲೂ ಇದ್ದಾಳೆ ಇಲ್ಲಿ ನೋಡು ಅದೇ ಟ್ರಾಜಿಡಿ ಗುರು ಫೋಟೋದಲ್ಲಿ ಇದ್ದಾಳೆ ನಿನ್ ಪಕ್ಕದಲ್ಲಿ ಇಲ್ವಲ್ಲ ಕರೆಕ್ಟ್ ನೀನ್ ಹೇಳ್ತಾರ ಸರಿ ಕಣೋ ರಾಜ ಇವಳ ಜೊತೆ ಬಾಳೋ ಪುಣ್ಯನ ನಾವು ಕೇಳ್ಕೊಂಡು ಬಂದಿಲ್ವಲ್ಲಪ್ಪ ಐ ಆಮ್ ಸಾರಿ ಗುರು ಕ್ಲಾಸ್ನಲ್ಲಿ ಪಾಠದ ಬಗ್ಗೆ ಚೆನ್ನಾಗಿ ಗಮನ ಕೊಡು ನೀನು ಅಷ್ಟೇ ಆಫೀಸ್ನಲ್ಲಿ ನಿನ್ನ ಕೆಲಸದ ಬಗ್ಗೆ ಚೆನ್ನಾಗಿ ಗಮನ ಕೊಡು ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ಊಟ ಮಾಡು ನೀನು ಅಷ್ಟೇ ಸ್ಕೂಲ್ ಬಿಟ್ಟ ತಕ್ಷಣ ಸೀದಾ ಮನೆಗೆ ಬಾ ನೀನು ಅಷ್ಟೇ ಯು ಆರ್ ಇಂಪಾಸಿಬಲ್ ಐಸೆ ನೀನು ಅಷ್ಟೇ ಕರ್ಮ ಗುರು ಮರ್ತು ಬಿಟ್ಟಿಯಾ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಪ್ಲೀಸ್ ಸಿಟ್ ಡೌನ್ ಐ ಆಮ್ ಯುವರ್ ನ್ಯೂ ಕ್ಲಾಸ್ ಟೀಚರ್ ಮಿಸ್ ವಂದನಾ ಇಲ್ಲ 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 ರೇ ಏನ್ರಿ ಇದು ಒಳ್ಳೆ ಕೋರ್ಟ್ ನಲ್ಲಿ ಕರೆಯೋ ಹಾಗೆ ಮೂರ್ ಸರ್ತಿ ಯಾಕ್ರಿ ಕೂತ್ಕೊಳ್ತೀರಾ ಹೌದ್ರಿ ಮೂರ್ ಸಲ ಏನು ನೂರ್ ಸಲ ಹೇಳ್ತೀನಿ ನನ್ನ ಡಿವಿಷನ್ ಆಗಿ ಇಲ್ಲಿಗಲ್ ಕಟ್ಟಡ ಆಯ್ತಂತ ಹೇಳ್ತಾವ್ರೆ ನಾನು ಇಲ್ಲ 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 ಅಂತ ಹೇಳ್ತೀನಿ ತಪ್ಪೇನ್ರಿ ಒಂದ್ ವೇಳೆ
ಹಾಗೇನಾದ್ರೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಡು ಬಂದ್ರೆ? ಸ್ವಾಮಿ, ಶ್ರೀರಂಗಪಟ್ಟಣದಲ್ಲಿ ಭಕ್ತರನ್ನ ಕಾಪಾಡ್ತಾ ಇರುವ ಆ ರಂಗನಾಥ ಸ್ವಾಮಿನೂ ಒಂದೇ. ಸಾರ್ವಜನಿಕರನ್ನ ನನ್ನ ಮಕ್ಕಳು ಅಂತ ತಿಳ್ಕೊಂಡು ಪ್ರಜಾಸೇವೆ ಮಾಡ್ತಾರೋ ಈ ರಂಗಯ್ಯನೂ ಒಂದೇ. ಅಂದಮ್ಯಾಕೆ ನನ್ನ ಡಿವಿಷನ್ ಆಗಿ ಇಲ್ಲಿಗಲ್ ಕಟ್ಟಡ ಇರ್ತದ? ಹಂಗೇನಾದ್ರೂ ಕಂಡು ಬಂದ್ರೆ ರಿಸೈನ್ ಮಾಡ್ತೀರಾ? ಮಧ್ಯೆ ನಿಮ್ದೇನ್ರಿ ಗಿರಿಗಿಟ್ಲೆ? ಸ್ವಲ್ಪ ಅದಮ್ ಕಡೀರಿ. ಯಾಕೆ ನೀವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನನ್ನ ಕಾರ್ಪೊರೇಷನ್ ಲಿಮಿಟ್ನಲ್ಲಿ ಯಾವ್ದಾದ್ರೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆಯಾ ಅಂತ ನಾನು ನಿಮ್ಮನ್ನು ಕ್ಯಾಶುವಲಾಗಿ ಕೇಳಿದೆ ಅಷ್ಟೇ. ನಾನು ಹೊಸದಾಗಿ ಆಪರೇಷನ್ ಕ್ಲೀನ್ ಸಿಟಿ ಕಾರ್ಯಾಚರಣೆನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರ ಮುಖ್ಯ ಕರ್ತವ್ಯಗಳು ಏನು ಅಂತಂದ್ರೆ, ಎಲ್ಲೇ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಕಂಡು ಬಂದರೂ ಆಯಾ ಏರಿಯಾದ ಕಾರ್ಪೊರೇಟರ್ಗಳು ಖುದ್ದಾಗಿ ನಿಂತು ಅದನ್ನು ಡೆಮಾಲಿಷ್ ಮಾಡಬೇಕು, ಅದು ಮುಂದೆ ಬೆಳೆದಿರೋ ಹಾಗೆ ನೋಡ್ಕೋಬೇಕು. ನಿಮಗೆ ಆಕ್ಷನ್ ತಗೊಳ್ಳೋದು ಕಷ್ಟವಾದ್ರೆ ನಾನು ಖುದ್ದಾಗಿ ನಿಂತು ಆಕ್ಷನ್ ತಗೋತೀನಿ. ಓಹೋ, ತಗೊಳ್ರಿ, ನನ್ನ ಏರಿಯಾದಲ್ಲಿ ಕಂಡು ಬಂದ್ರೆ ಆಕ್ಷನ್ ತಗೊಳ್ರಿ. ಗುರು, ಗುರು. ಏನು? ಬಾಯಿಲಿ. ಯಾಕೋ ಬಾಯಿಲಿ? ಹಿಂದೆ ಅಲ್ಲಿಂದಾನೆ ಹೇಳು. ಎರಡರಲ್ಲಿ ಮೂರು ಹೋಗ್ತಾ ಇಲ್ಲ. ಪಕ್ಕದಿಂದ ಒಂದು ಸಾಲ ತಗೋ. ವಾಟ್ ಇಸ್ ದಿಸ್? ಸಾಲ ಮಾಡೋದು ತಪ್ಪು ಅಂತ ನೀನೇ ಹೇಳ್ತಾ ಇದ್ದೆ. ಆಗಲಯ್ಯ, ನಿನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ನನ್ನಿಂದ ಆಗೋದಿಲ್ಲ. ಅದೇನ್ ಹೇಳು? ಅಯ್ಯಪ್ಪ, ಐ ಆಮ್ ಸಾರಿ. ಏನಪ್ಪ ನಿನ್ನ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಗೊತ್ತಾಗ್ಲಿ ಅಂತಾನೆ ನೀನ್ ಇಲ್ಲಿ ಕರ್ಸಿದ್ದು. ನೀನ್ ಮಾತ್ರ ಆರಾಮ ಕಂಪ್ಯೂಟರ್ ಮುಂದೆ ಟುಕು ಟುಕು ಅನ್ಸ್ಕೊಂಡ್ ಕುದಿರ್ತೀಯ. ಆದ್ರೆ ನಾನು ಬೆಳಗ್ಗೆ ಏಳ್ಬೇಕು, ಟಿಫನ್ ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಒಂದೊರೆ ಬುಕ್ಸ್ ಹೊತ್ಕೊಂಡು ಕಾರ್ನಲ್ ಸ್ಕೂಲ್ಗೆ ಹೋಗ್ಬೇಕು. ನನ್ಗೆ ಎಷ್ಟು ಟೆನ್ಷನ್ ಗೊತ್ತಾ? ನೀನ್ ಹೇಳಿದ್ದೆಲ್ಲ ನಾನು ಮಾಡಿಸ್ತಾ ಇರ್ತೀನಲ್ಲ ನಿನ್ಗೆ, ನನಗೆಷ್ಟು ಟೆನ್ಷನ್ ಗೊತ್ತಾ? ಕಷ್ಟಪಟ್ರೆ ಸುಖ ಅಂತ ಹಿರಿಯರು ಹೇಳ್ತಾರೆ. ಈ ಹಳೆ ಗ್ರಾಮಫೋನ್ ಡೈಲಾಗ್ನ ನಿನ್ ಬಾಯಲ್ಲಾಗ್ಲೇ ಸಾವಿರ ಸತಿ ಕೇಳಿದೀನಿ, ಸಾಕಾ? ಆಯ್ತಪ್ಪ, ಏನೀಗ? ಅದಿರ್ಲಿ ಗುರು, ನಾಳೆ ಯಾವ ವಾರ? ಇವತ್ ಯಾವ ವಾರ? ಶನಿವಾರ. ಹಾಗಾದ್ರೆ ನಾಳೆ ಭಾನುವಾರ. ಭಾನುವಾರ ಅಂದ್ರೆ? ಭಾನುವಾರ ನಾಳೆ ವರ್ಕಿಂಗ್ ಡೇನಾ? ಯಾವ ನನ್ನ ಮಗ ಹೇಳಿದ್ದು ಹಾಲಿಡೇ. ಹ್ಮ್, ನನಗೂ ಹಾಲಿಡೇ, ನಿನಗೂ ಹಾಲಿಡೇ. ಶಾಲೆಗೆ ದಿನ ರಜಾ, ನೌಕರಿಗೆ ದಿನ ರಜಾ. ಸಜಾ ಭಾನುವಾರ ರಜಾ, ಬೇಕು ಬೇಕು ನಿಜ, ನಮಗೂ ಸ್ವಲ್ಪ ಮಜಾ. ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ. ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ. ನಗುವ ಭಾಷೆಗಳಲ್ಲಿ ನಾಟಕ ನಗರಿಲಿ ಎಲ್ಲರೂ ದೂರನೇ, ಯಂತ್ರದ ಬಾಳಲ್ಲಿ ಎಲ್ಲಾನು ಬರಾನೇ. ದೂರದಲ್ಲೇ ಭಾರದಲ್ಲೇ ಭಾನುವಾರ ಮಜಾ, ರಜದ ಮಜ್ಜಪ್ಪ ಸೊಗೆದ ಮನುಜ, ಜಾನುವಾರು ನಿಜ. ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ. ಭಾನುವಾರ ಸಜಾ, ಭಾನುವಾರ ರಜಾ, ಬೇಕು ಬೇಕು ನಿಜ, ನಮಗೂ ಸ್ವಲ್ಪ ಮಜಾ. ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ. ಶಾಲೆಗೆ ಈ ದಿನ ರಜಾ, ನೌಕರಿಗೆ ಈ ದಿನ ರಜಾ.
ಇಚ್ಛೆಗೆ ಚೀಟಿ ಕೊಡು ಖರ್ಚುಗಳ ವಾರ ಭಾನುವಾರ ಮುದ್ರೆ ಸಲಗರ ಬೊಜ್ಜಿಗೆ ಬೋನಸ್ ಕೊಡು ತಿಂಡಿಗಳ ವಾರ ಭಾನುವಾರ ಮುದ್ರೆ ಹೊಟ್ಟೆ ಭಾರ ಫಿಶಿಂಗ್ ಬೋಟಿಂಗ್ ಸಿಟ್ಟಿಂಗ್ ಟಾಕಿಂಗ್ ಸಿಂಗಿಂಗ್ ಡಾನ್ಸಿಂಗ್ ಪ್ಲೇಯಿಂಗ್ ಲಾಫಿಂಗ್ ಹಾಲಿಡೇಲಿ ಜಾಲಿಡೇಲಿ ಇದೆ ಮೂಲ ಧನ ಇರಲೇಬೇಕು ಬುದ್ಧಿ ತೊಳೆಯ ಇಂಥ ಒಂದು ದಿನ ಶಾಲೆಗೆ ಈ ದಿನ ರಜ ನೌಕರಿಗೆ ಈ ದಿನ ರಜ ಶಾಲೆಗೆ ಈ ದಿನ ರಜ ನೌಕರಿಗೆ ಈ ದಿನ ರಜ ಭಾನುವಾರ ಸಜಾ ಭಾನುವಾರ ರಜ ಬೇಕು ಬೇಕು ನಿಜ ನಮಗೂ ಸ್ವಲ್ಪ ಮಜ್ಜ ಶಾಲೆಗೆ ಈ ದಿನ ರಜ ನೌಕರಿಗೆ ಈ ದಿನ ರಜ ಶಾಲೆಗೆ ಈ ದಿನ ರಜ ನೌಕರಿಗೆ ಈ ದಿನ ರಜ ಬುಡ್ಲಾ ಉಸಿರು ಬುಡ್ಲಾ ಪೊಸಿಷನ್ಗೆ ಬಾರ್ಲಾ ಪೊಸಿಷನ್ಗೆ ಬಾರ್ಲಾ ಕಿರ್ಗಿಟ್ಲೆ ಪೊಸಿಷನ್ಗೆ ಬಾರ್ಲಾ ಪೊಸಿಷನ್ ಬಾರ್ಲಾ ಸರ್ ಏನ್ ಸರ್ ಈಗ ಹೋಗ್ಬಿಟ್ಟಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ ಮಡ್ ಬಾತಿಂಗ್ ಮಣ್ಣಿನ ಸ್ನಾನ ಗ್ಲಾಮರ್ ಬರ್ತದೆ ಏನ್ ಸರ್ ಜನ ತಣ್ಣೀರಲ್ಲಿ ಸ್ನಾನ ಮಾಡೋದು ನೋಡಿದ್ದೀನಿ ಬಿಸಿನೀರಲ್ಲಿ ಸ್ನಾನ ಮಾಡೋದು ನೋಡಿದ್ದೀನಿ ಹೊನ್ನೀರಲ್ಲಿ ಸ್ನಾನ ಮಾಡೋದನ್ನು ನೋಡಿದ್ದೀನಿ ಏನ್ ಸರ್ ನೀವು ಅಂದಿತ್ತಾರ ನನ್ನ ಮಗನೇ ಜೀವಂತ ಇರ್ಬೇಕಾದ್ರೆ ತಲೆ ಮೇಲೆ ಮಣ್ಣು ಹಾಕ್ತೇನಲ್ಲ ಹಂಗಲ್ಲ ಸಾರ್ ಈ ಮಣ್ಣು ಹಾಕರೆ ತಲೆಯಲ್ಲಿರೋ ಹುಳ ಎಲ್ಲ ಸತ್ತೋಗ್ತವೆ ಸಾರ್ ತಲೆನಲ್ಲಿ ಬುದ್ಧಿನೂ ಬರ್ತದೆ ಸಾರ್ ತಲೆ ಇದ್ರಲ್ಲಿ ಬಂದ ಬುದ್ಧಿ ಬರಕ್ಕೆ ತಿರ್ಬೋಕಿ ನನ್ ಮಗನೇ ಏನಂದೆ ಆಗಲ್ಲ ಸಾರ್ ನಿಮ್ಗೊಂದು ಸ್ಪೆಷಲ್ ನ್ಯೂಸ್ ತಂದಿದ್ದೀನಿ ಅದನ್ನ ಹೇಳ ಅದು ಏನ್ಲ ನ್ಯೂಸ್ ಗ್ಯಾಸ್ ಮಾತ್ರ ತಗೊಂಡಿದ್ರ ಮೂಕಣ್ಲಾ ಇನ್ಸುಲಿನ್ ಮೂಕಣ್ಲಾ ಪೆನ್ಸಿಲಿನ್ ಮೂಕಣ್ಲಾ ಟಿಬಿ ಮೂಕಣ್ಲಾ ಬಿಪಿ ಮೂಕಣ್ಲಾ ಎಲ್ಲಾ ತಗೊಂಡಿದ್ದೆ ಆಗಲ್ಲ ಸರ್ ಅದು ಕಮಿಷನರ್ ಸಾಹೇಬ್ ಹೋಗ್ಬಿಟ್ರ ಅದಲ್ಲ ಸರ್ ಅವ್ರೆಲ್ಲಿ ಹೋಗ್ತಾರೆ ನಿಮ್ಮನ್ನ ಕಳಿಸ್ಬಿಟ್ಟೆ ಅವ್ರು ಹೋಗೋದು ಯಾವ್ದೋ ಫಂಕ್ಷನ್ಗೆ ನಿಮ್ಮನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ ಚೀಫ್ ಗೆಸ್ಟ್ ನಮಸ್ಕಾರ ಮಾನ್ಯ ಸಭಿಕರೇ ಈ ದಿನ ನಾವು ಆಪರೇಷನ್ ಕ್ಲೀನ್ ಸಿಟಿ ಕಾರ್ಯಾಚರಣೆನ ಶುರು ಮಾಡ್ತಾ ಇದ್ದೀವಿ ನಗರದಲ್ಲಿ ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳನ್ನು ಕೆಡವು ಹಾಕೋದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಮಾನ್ಯ ಶ್ರೀ ರಂಗಯ್ಯನವರು ತಮ್ಮ ಅಮೃತ ಹಸ್ತದಿಂದ ಇವತ್ತಿನ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಕೆ ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅವರು ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ನಾನು ಅವ್ರ ಹತ್ರ ಕೇಳ್ಕೊತಾ ಇದ್ದೀನಿ ನಗರದ ಮಹಾಜನಗಳಿಗೆ ಈ ಕಾರ್ಪೊರೇಟರ್ ಗಿರಿಗಿಟ್ಲೆ ರಂಗಯ್ಯನ ಉದ್ದಂಡ ಸಾಷ್ಟಾಂಗ ನಮಸ್ಕಾರಗಳು 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 ಈ ಕ್ಲೀನ್ ಸಿಟಿ ವಿಷಯವಾಗಿ ಈ ಸಾಹೇಬರು ಹೊಸದಾಗಿ ಬಂದಾಗ ನಾನೇ ಒಂದೆರಡು ಐಡಿಗಳನ್ನು ಕೊಟ್ಟೆ ಹಾಗೆ ದಯವಿಟ್ಟು ನಗರದಲ್ಲಿ ಕಟ್ಟಿರುವ ಅಕ್ರಮ ಕಟ್ಟಗಳನ್ನು ಒಡೆದು ಹಾಕಿ ನಾಗರಿಕರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂಡೆ ಈ ಸಾಹೇಬರು ಇಷ್ಟು ಬೇಗ ಈ ಕಾರ್ಯಾಚರಣೆಯನ್ನ ಆಚರಣೆಗೆ ತಂದದ್ದು ನೋಡಿ ನನಗೆ ಆನಂದ ಸಂತೋಷ ಉತ್ಸಾಹ ಹೆಚ್ಚಾಗಿ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ ಸಾಹೇಬರು ಅಪ್ಪಣೆ ಕೊಟ್ರೆ ಬೇಗ ಶುರು ಹಚ್ಕೊಳ್ತೀವಿ ಬನ್ನಿ ಗಿರ್ಗಿಟ್ಲೆ ಈ ರಸ್ತೆಲಿ ಯಾಕೆ ಹೊಂಟವ್ರೆ ನನಗೊಂದು ಡೌಟು ಸರ್ ಆ ನಿಮ್ ಮೂರನೇ ಗಿರ್ಗಿಟ್ಲೆ ಗಿರಿಜಮ್ಮನ ಮನೆ ಇಲ್ಲೇ ಅಲ್ವಾ ಇರೋದು ಗಿರಿಜನ್ ಮನೆ ಮೇಲೆ ಸಾಹೇಬ್ರ ಕಣ್ಣು ಹೆಂಗಲ್ಲ ಬಿತ್ತು ಇರ್ಲಿ ಬಿಡು ಆ ಮನೆ ನನ್ನ ಹೆಸರನಾಗೈತೆ ನಂದು ಅಂದ್ರೆ ಸಾಹೇಬ್ರು ಏನು ಮಾಡಕ್ಕಿಲ್ಲ ಯಾಕೆ ಗಾಬರಿ ಆಗ್ಬಿಟ್ರ ಗಾಬರಿ ಅಲ್ಲ
ಈ ಕಲ್ಯಾಕ್ ತರ್ಸರ್ ಅಂತ ಗೊತ್ತಾಯ್ತಿಲ್ವಲ್ಲ. ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಜನ ನಮ್ ಕೈನಾಗೆ ಜಲ್ಲಿ ಸಿಮೆಂಟು ಹಾಕಿಸ್ತಾರೆ. ಗುದ್ಲಿ ಪೂಜೆ ಮಾಡ್ಬೇಕಾದ್ರೆ ಜನ ನಮ್ ಕೈನಾಗೆ ಗುದ್ಲಿ ಪೂಜೆ ಮಾಡಿಸಿ ನೆಲ ಹಾಕಿಸ್ತಾರೆ ಅಲ್ವೇನ್ಲ. ಕರೆಕ್ಟ್. ಹಾಗೆ ಕಟ್ಟಿರೋ ಮನೆ ನಾವು ಒಡೆದ್ ಹಾಕ್ಬೇಕಾದ್ರೆ ಒಡೆದ್ ಹಾಕ್ಬೇಕಾರೆ ಆಮೇಲೆ ಆಮೇಲೆ ಅಕ್ಕಪಕ್ಕದವ್ರು ಗುದ್ದುತ್ತಾರೆ, ಕಟ್ಟಿರೋ ಮನೆ ಕೆಳಗಡೆ ಉರುಳ್ ಬಿಡುತ್ತಷ್ಟೇ. ರೇ ಕಮಿಷನರ್ ಸಾಹೇಬ್ರೆ, ನಿಮ್ಗೆ ತಲೆ ಕೆಟ್ಟಿದೆ? ಉದ್ಘಾಟನೆಗಿಂತ ಬಂದು ನೀವೀಗ ಸುಮ್ನೆ ನಿಂತ್ಕೊಂಡಿದ್ರೆ ನಿಮಗ್ ತಲೆ ಕೆಟ್ಟಿದೆ ಅಂತ ಜನ ತಿಳ್ಕೊತಾರೆ, ಪರವಾಗಿಲ್ವಾ? ಮೊದ್ಲ ಕಲ್ ತಗೊಂಡು ಆ ಮನೆ ಮೇಲೆ ಸಿರಿ. ಈ ಮನೆ ಮೇಲ ಯಾಕೆ? ಆ ಮನೆ ನಿಮ್ದ? ಆಗಲ್ಲ, ಆದ್ರೂ ಒಂಥರ ನಿಮ್ದೇನೆ. ಪರವಾಗಿಲ್ಲ ಬಿಡಿ, ಪಕ್ಕದ ಮನೆ ಮೇಲೆ ಸಿರಿ, ನೋ ಪ್ರಾಬ್ಲಮ್. ಸರ್, ನೀವು ನಿಮ್ಮನೆ ಇಟ್ಕೊಂಡು ಪಕ್ಕದ ಮನೆ ಕಲ್ಲಲ್ಲಿ ಹೊಡೆದ್ರೆ ಜನ ನಿಮ್ಮನ್ನ ಕಲ್ಲಲ್ಲಿ ಹೊಡಿತಾರೆ, ಅದಕ್ಕೆ ಬದಲಾಗಿ ನೀವೇ ಶುರು ಹಚ್ಕೊಳ್ಳಿ ಸರ್. ತಗೊಳ್ಳಿ ಸರ್ ಕಲ್ಲ. ಶುರು ಹಚ್ಕೊಡ್ರಪ್ಪ, ಶುರು ಹಚ್ಕೊಡ್ರಪ್ಪ. ಸರ್ಕಳ ನನ್ನ ಮಗನೇ, ಹಾಳಾಗ ಹೋಯ್ತು, ಎಕ್ಕುಟ್ಟು ಹೋಯ್ತು, ನನ್ ಮನೆ ಸರ್ವನಾಶ ಆಗೋಯ್ತು. ಏಯ್, ಯಾಕೆ ಬಿಡ್ಕೋತಾ ಇದ್ಯಾ? ತೇರ ಬಾಪ್ ಮರ್ಗ ಯಾಕೆ? ಗಿರಿಗಿಟ್ಲೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಅಪ್ಪ ಸತ್ತಲ್ಲೂ ನಾನು ಇಷ್ಟ ಅಳ್ಳಿಲ್ಲ ರೀ. ಮತ್ತೆ ಇನ್ಯಾಕೋ ಬಿಡ್ಕೋತಾ ಇದ್ಯಾ? ಮನೆ ಕೆಡಿಸ್ತೀನಿ, ಮನೆ ಕೆಡಿಸ್ತೀನಿ ಅಂತ ಆ ಸಾಹೇಬ ನನ್ ಮೂರನೇ ಹೆಂಡತಿ ಗಿರಿಗಿಟ್ಲೆ ಗಿರ್ಜಾನ್ ಮನೆನ ನನ್ನ ಕೈಯಾರೆ ಕೆಡಿಸ್ತಾರಿ. ನೀನ್ ಕಚ್ಚಿದ ಮನೆ ಹೊಡೆದಾಕತ್ತ, ಅದು ನಿನ್ನ ಹೆಸರಲ್ಲಿದೆ ಅಂತ ಗೊತ್ತಿತ್ತು. ಅವನ್ ಯೋಚನೆ ಬಿಡು ಶಿವ, ನನ್ನ ಗಿರಿಗಿಟ್ಲೆ ಗಿರ್ಜಾನ್ ಮನೆ ಹಾಳಾಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡು ಶಿವ. ತಲೆಯಲ್ಲಿ ಏನ್ ತುಂಬಾಯ್ತಾ ನಿಂಗೆ? ಮನೆ ಹೋದ್ರೆ ಇನ್ನೊಂದ್ ಮನೆ ಕಟ್ಕೋಬಹುದು, ಆದ್ರೆ ನಾವು ಕಟ್ಟಿರೋ ಮನೆನ ಒಡೆದ್ ಹಾಕೋ ಅಷ್ಟು ಧೈರ್ಯ ಇರೋ ಅಂತ ಆದ್ಮಿ ಬಗ್ಗೆ ನಾನ್ ತಿಳ್ಕೋಬೇಕು. ಕೌನ್ ಹೇಳು? ಅದೇ ಹೊಸ್ದಾಗ್ ಬಂದಿನಲ್ಲ ಕಮಿಷನರು, ಪ್ರಕಾಶ್ ಅಂತ. ಶಬಾಷ್ ಪ್ರಕಾಶ್, ಶಬಾಷ್. ಎದೆ ಗೆದೆ ಕೊಟ್ಕೊಂಡು ಮೇರೆ ಸಾಮ್ನೆ ನಿಲ್ಲೋ ಅಂತ ಗಂಡ್ಸು ಇವತ್ ಹುಟ್ಕೊಂಡವನೆ ಶೇರ್ ಹೇವು ಸಿಂಹ. ಯೋ, ನನಗಾದ ಅನ್ಯಾಯದ ಬಗ್ಗೆ ಹೊಡೆದಾಡ ಅಂದ್ರೆ ಅವನ್ನೇ ಹೋಗ್ತಾ ಇದೆಯಲ್ಲ. ನಾಳೆ ನಿನ್ನ ಆಸ್ತಿಗೆಲ್ಲ ಬಗ್ನಿ ಊಟ ಬಡದ್ರೆ ಆಗೇನ್ ಮಾಡ್ತೀಯ? ಈ ಸುಲೈಮಾನ್ ಸರ್ವಾಧಿಕಾರನ ಅಷ್ಟು ಸುಲಭವಾಗಿ ಅಲ್ಲಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಮಿತಿ ಮೀರಿ ಅವನೇನ ನನ್ನ ತಾಟಾಡಕ್ ಬಂದ್ರೆ ಮೈ ನೈ ಚೋಡುಂಗಾ. ಇವತ್ ಹಾಲಿಡೆ, ಆರಾಮಾಗಿ ಮನೇಲಿ ಇರೋದ್ ಬಿಟ್ಟು ಆಫೀಸ್ಗೆ ಯಾಕೋ ಬಂದೆ? ನೀನ್ ಮತ್ತೆ ಸ್ಕೂಲ್ಗೆ ಬಂದ ಹೇಗಿರ್ತೀನಿ ನೀನ್ ಚೆಕ್ ಮಾಡ್ತೀಯಾ? ನಾನು ನಿನ್ ಆಫೀಸ್ ನಲ್ಲಿ ಹೇಗಿರ್ತೀಯ ಅಂತ ಚೆಕ್ ಮಾಡದ್ ಬೇಡ್ವಾ? ಯು ಆರ್ ಇಂಪಾಸಿಬಲ್ ಐಸಿ ಬ್ಲಡಿ ಫೆಲೋ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಸರ್, ಇದು ಸರ್ ನಿಮ್ ಮಗನಾ? ಅಲ್ಲ, ನಾನು ಅವ್ರ ಮಗ. ಓ ಹಾಗ. ಹಲೋ ಮಿನಿ ಬಾಸ್. ಹಾಯ್. 30% ಮುಕುಂದೇ ಅಲ್ವಾ? ಏನ ಹಿಂಗಾರೆ ಕೈ ಬಿಟ್ಬಿಟ್ರಿ? ಎಲ್ಲಾ ಜಾತಕ ನಿಮಗ್ ಗೊತ್ತು, ನಿಮ್ ಜಾತಕ ನನಗ್ ಗೊತ್ತು, ನೀವ್ 40% ಅಂತ ಯಾರಿಗೂ ಹೇಳಲ್ಲ ಬಿಡಿ. ಹಾಯ್ ಸ್ಮಾರ್ಟ್ ಬಾಯ್. ಹಾಯ್ ಸರ್. ಮಗು ತಾನೇ ಸರ್. ಕಮ್ ಪ್ರಜ್ವಲ್. ನೀವು 10% ಹನುಮಂತ ಹೇಳ್ತಾನೆ. ನೋ ಹೆಂಗಾರಿ, ಇವ್ನಿಗೆ ಎಲ್ರಿಗೆ ಜಾತಕ ಗೊತ್ತು ಕಣಯ್ಯ? ಅಯ್ಯೋ ಸರ್, ನಿಮ್ಮ ನ್ಯೂ ಸ್ಕೀಮ್ ಆಪರೇಷನ್ ಕ್ಲೀನ್ ಸಿಟಿಗೆ ಸಂಬಂಧಪಟ್ಟ ವಿಷಯವಾಗಿ ಆಲ್ ಓವರ್ ದ ಸಿಟಿ ಇನ್ಸ್ಪೆಕ್ಷನ್ ಮುಗಿಸಿದೀವಿ. ದೀಸ್ ಆರ್ ದ ಟ್ರೇಸ್ಡ್ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ಸ್ಪಾಟ್ಸ್. ಪ್ರೊಸೀಡ್. ಸರ್, ಸರ್ಕಾರ ಅನಾಥ ಮಕ್ಕಳಿಗೆ ಆಶ್ರಮ ಕಟ್ಟಬೇಕು ಅಂತ ಇಟ್ಕೊಂಡಿದ್ದ ಜಾಗ ಸರ್. ಆ ಜಾಗದಲ್ಲಿ ಏನ್ ಕಟ್ಟಿದ್ದಾರೆ? ಸುಲೇಮಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ಸರ್. ಎಸ್ ಸರ್. ಇದು ಹೃದ್ರೋಗ ಆಸ್ಪತ್ರೆ ಕಟ್ಟಬೇಕು ಅಂತ ಜಾಗ. ಇಲ್ಲೇನ್ ಕಟ್ಟಿದ್ದಾರೆ? 5-star ಹೋಟೆಲ್ ಕಟ್ಟಿದ್ದಾರೆ ಸರ್. ಯಾರು? ಸುಲೇಮಾನ್. ನೆಕ್ಸ್ಟ್. ಇದು ಫುಟ್ಬಾಲ್ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ಗೋಸ್ಕರ ಇಟ್ಟಿರೋ ಜಾಗ. ಈಗ ಸುಲೇಮಾನ್ ಲಾಜ್ ಆಗಿದೆ. ಅದು ಸುಲೇಮಾನ್ ಆರೆಕ್ ಡೀಲ್ ಮಾಡ್ತಾರೆ ಆಟ ಸರ್. ಇದು ಸುಲೇಮಾನ್ ಓವರ್ ಆಲ್ ಇಲ್ಲೀಗಲ್ ಆಕ್ಟಿವಿಟೀಸ್ ಇಲ್ಲಿ. ಸುಲೇಮಾನ್ ಯಾರಿ? ಸುಲೇಮಾನ್ ಸರ್ಕಾರಕ್ಕೆ ಸೇರ್ಬೇಕಾದ ಜಾಗದಲ್ಲೆಲ್ಲ ಈ ಸುಲೇಮಾನ್ ಬಿಲ್ಡಿಂಗ್ ಕಟ್ಟಿಸಿದಾರಲ್ಲ, ಇದೆಲ್ಲ ಇವ್ರ ಅಪ್ಪ ಅಂತ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಸುಲೇಮಾನ್ ಅದು ಸುಲೇಮಾನ್ ಇದು ಅಂತ ರಾಜಕೀಯ ಹೇಳ್ತಿದ್ದೀರಲ್ಲ, ಯು ವಾಂಟ್ ಮಿ ಟು ಲಿಸನ್ ಟು ಆಲ್ ಬಡಿ ಕಾಕ್ ಅಂಡ್ ಬುಲ್ ಸ್ಟೋರೀಸ್? ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಆ ಜಾಗನ ಹಿಂತೊಳಕ್ ಆಗ್ತದೆ ಸರ್. ಯಾಕೆ ತಗೊಳಕ್ ಆಗ್ತಿಲ್ಲ? ವೈ? ಬಿಕಾಸ್ ಹಿ ಇಸ್ ಪವರ್ಫುಲ್ ಅಂಡ್ ಮೋರ್ ಇನ್ಫ್ಲುಯೆನ್ಷಿಯಲ್ ಸರ್. ಇನ್ಫ್ಲುಯೆನ್ಷಿಯಲ್ ಮೈ ಫುಟ್? ನಾಳೆ ಕೇಳ್ತಾನೆ ಎಲ್ಲಾನು ಕೊಟ್ಬಿಡಿ, ನಿಮ್ ಮನೆ ಕೇಳ್ತಾನೆ ಅದನ್ನು ಕೊಟ್ಬಿಡಿ.
ಯಾರಿವನು ಯಾರಿವನು ಎಲ್ಲಿಂದ ಬಂದಿದ್ದಾನೆ ಅವನು ಕೊಲ್ಲಿಯಿಂದ ಬಂದಿದ್ದಾನೆ ಸರ್ ಕೊಲ್ಲಿಯಿಂದ ಬಂದಿದ್ದಾನೆ ಕೊಲ್ಲಿಯಿಂದ ಬಂದಿದ್ದಾನೆ ನೋಡಿದ್ರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೀಗೆ ಹೊರಗಡೆ ಜನಗಳನ್ನ ಬಿಟ್ಟು ಬಿಟ್ಟು ನಮ್ಮ ಗತಿ ಏನಾಗಿದೆ ಅಂತ ಗೊತ್ತಾಯ್ತಾ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ನಮಗೆ ಕುಡಿಯೋದಕ್ಕೆ ಕಾವೇರಿ ನೀರಿಲ್ಲ ತಿನ್ನೋದಕ್ಕೆ ಮಂಡ್ಯದ ರೈತ ಬೆಳೆದ ಅಕ್ಕಿ ಇಲ್ಲ ನಮ್ಮ ರಾಜ್ಯದಲ್ಲಿ ನಾವೇ ಪರಕೀಯರ ತರ ಬದುಕ್ತಾ ಇದ್ದೀವಿ ದಿಸ್ ಇಸ್ ಅವರ್ ಫೇಟ್ ಸುಲೇಮಾನ್ ಅಂತವರು ಹೊರಗಡೆಯಿಂದ ಬಂದು ನಮ್ಮ ಅಭಿಮಾನನ ಕೊಂಡ್ಕೊಂಡು ಯಜಮಾನರಾಗಿದ್ದಾರೆ ನಾವು ನಮ್ಮ ಸ್ವಾಭಿಮಾನನ ಮರ್ಕೊಂಡು ಜವಾನರಾಗೇ ಬದುಕ್ತಾ ಇದ್ದೀವಿ ಈಗಲಾದ್ರೂ ಎಚ್ಚೆತ್ಕೊಳ್ರಿ ಎಚ್ಚೆತ್ಕೊಳ್ರಿ ಇಲ್ದಿದ್ರೆ ಭಾರತ ಭೂಪಟದಲ್ಲಿ ಕೆಳಗಡೆ ಇರೋ ನಮ್ಮ ರಾಜ್ಯನ ನಮ್ಮನ್ನ ಈ ಹೊರಗಡೆ ಜನ ತುಳಿದು ತುಳಿದು ಹಿಂದೂ ಮಹಾಸಾಗರದಲ್ಲಿ ತಳ್ಳಿಬಿಡ್ತಾರೆ ಕೊನೆಗೆ ಭಾರತ ಭೂಪಟದಲ್ಲಿ ಕರ್ನಾಟಕ ಇತ್ತು ಅನ್ನೋದನ್ನ ಅಳಿಸ್ಬಿಡ್ತಾರೆ ಇಟ್ ಇಸ್ ನೌ ಆರ್ ನೆವರ್ ವಿ ಶುಡ್ ಬಿ ಲೈಕ್ ಸೋಲ್ಜರ್ ಅವನು ಬಾರ್ಡರ್ ನಿಂತು ದೇಶದ ರಕ್ಷಣೆ ಮಾಡ್ತಾನೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನಾವು ನಮ್ಮ ಕಾರ್ಪೊರೇಷನ್ ರೂಲ್ಸ್ ರೆಗ್ಯುಲೇಷನ್ ಕಾಪಾಡ್ಕೊಳ್ಳೋದು ಬೇಡ ಕಾಪಾಡ್ಕೋಬೇಕು ನನಗೆ ಸುಲೇಮಾನ್ ಎಲ್ಲ ಡೀಟೇಲ್ಸು ಬೇಕು ಆದಷ್ಟು ಬೇಗ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವಿ ನೋ ಆದಷ್ಟು ಬೇಗ ಅಲ್ಲ ವಿತಿನ್ 24 ಅವರ್ಸ್ ಇನ್ 24 ಗಂಟೆ ಒಳಗಡೆ ಆ ಸುಲೇಮಾನ್ ಸರ್ಕಾರದಿಂದ ತಗೊಂಡಿರೋ ಎಲ್ಲ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ನನ್ನ ಟೇಬಲ್ ಮೇಲೆ ಇರಬೇಕು ಎಸ್ ಸರ್ ಹೊರಗಡೆ ದೇಶದಿಂದ ಬಂದು ತನ್ನದೇ ಆಟಗಳನ್ನ ಆಡ್ತಾ ದಾದಾ ಅಂತ ಮೆರಿತಿರೋ ಸುಲೇಮಾನ್ನ ಮಟ್ಟ ಹಾಕೋಕೆ ಆ ದೇವರು ಈ ದಾದಾನ ಈ ಮಂಡಲ್ ಹುಟ್ಟಿಸಿರೋದು ಎಕ್ಸ್ಕ್ಯೂಸ್ ಮಿ ಮಿಸ್ ಇವ್ರೆ ನಮ್ಮ ಕ್ಲಾಸ್ ಟೀಚರ್ ಮಿಸ್ ವಂದನಾ ಅಂತ ಇನ್ನು ಮಿಸ್ ಇನ್ನು ಮಿಸ್ ಗುರು ತುಂಬಾ ಒಳ್ಳೆಯವರು ನಮಸ್ಕಾರ ನಮಸ್ಕಾರ ನಾನು ನನಗೆ ಗೊತ್ತು ಮಿಸ್ಟರ್ ಪ್ರಕಾಶ್ ಇತ್ತೀಚೆಗೆ ನಿಮ್ಮ ಬಗ್ಗೆ ಇಂಡಿಯಾ ಟುಡೇ ಮ್ಯಾಗಝಿನಲ್ಲಿ ಬಂದ ಆರ್ಟಿಕಲ್ ಓದ್ದೆ ನಿಮ್ಮಂತ ನಿಷ್ಠಾವಂತ ಅಧಿಕಾರಿಗಳು ದೇಶಕ್ಕೆ ಬಹಳ ಅಗತ್ಯ ಥ್ಯಾಂಕ್ ಯು ನೈಸ್ ಮೀಟಿಂಗ್ Surabhi Surabhi Bali pare Surabhi Mukha tore Surabhi 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 Kanu tare Surabhi Manase re Surabhi ಚೆಲ್ಲುತ್ತ ಕೂಗುವ ಹೂವ ಸ್ನೇಹ ಸೌರಭ ಸ್ವಾಗತ ಚಂದ ಹೆಣ್ಣೆ ನೀ ಬಾಳಿನ ಸೌಗಂಧ ಸುರಭಿ 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 ಮುಖದೊರೆ ಸುರಭಿ 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 ಕನುತಾರೆ ಸುರಭಿ ಮನಸೇರೆ ಸುರಭಿ
ಸುಂದರ ಚೈತ್ರವಿ ಹೆಣ್ಣು ಸುರಭಿ ಇದು ಹೆಣ್ಣಿನ ಶುಭ ನಾಮ ಸುರಭಿ ಇದು ಪ್ರೇಮದ ಸುಖಧಾಮ ಸುರಭಿ ಸುರಭಿ ಬಡಿ ಪಾರೆ ಸುರಭಿ ಮುಖ ತೋರೆ ಸುರಭಿ 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 ತನು ತಾರೆ ಸುರಭಿ ಮನಸೇರೆ ಸುರಭಿ ನಿಮ್ ಮೇಡಮ್ ಹತ್ರ ಮಾತಾಡಕ್ ನೀನ್ ಬರಲ್ವಾ? ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಸ್ಟೂಪಿಡ್ ಫೆಲೋ. ನಮಸ್ಕಾರ. ಸೂಪರ್ ಪರ್ಸನಾಲಿಟಿ, ಪ್ರೊಫೈಲ್ ಪರ್ಫೆಕ್ಟ್, ಫೇಸ್ ಆಪಲ್. ಬನ್ನಿ ಬನ್ನಿ ಬನ್ನಿ, ಕಮಿನ್ ಕಮಿನ್. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಕಮಿನ್. ಇಲ್ಲಿ ಇಲ್ಲಿ ಸಿಟ್ಟಿಂಗ್ ಪ್ಲೀಸ್. ಕಾಫಿ, ಟೀ, ಎನಿ ಹಾಟ್ ಡ್ರಿಂಕಿಂಗ್? ನೋ ಡ್ರಿಂಕಿಂಗ್. ನೋ ಡ್ರಿಂಕಿಂಗ್. ಎನಿ ಕೋಲ್ಡ್ ಡ್ರಿಂಕಿಂಗ್? ಥ್ಯಾಂಕ್ಸ್. ಏನು, ಒಬ್ರೇ ಬಂದಿದ್ದೀರಾ? ಜೊತೆಲಿ ಯಾರು ಬರ್ಲಿಲ್ವಾ? ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಮೊದ್ಲು ಟೀಚರ್ ನೋಡಿ, ಅವ್ರ ಹತ್ರ ಮಾತಾಡಿ, ಅವ್ರಿಗೆ ಒಪ್ಪಿಗೆ ಆದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ನೀವು ನಮ್ಗೆ ಒಪ್ಪಿಗೆನೆ. ನಿಮ್ ಜೊತೆ ಯಾರು ಬಂದ್ರು ಒಪ್ಪಿಗೆ, ಯಾರು ಬರ್ದಿದ್ರು ಒಪ್ಪಿಗೆ. ನೀವೇನು ಸಂಕೋಚ ಮಾಡ್ಕೋಬೇಡಿ. ನೀವೇನು ಕೇಳಿದ್ರು ನಾವು ಕೊಡೋಕ್ ಸಿದ್ಧ. ದಯವಿಟ್ಟು ಶೈ ಮಾಡ್ಕೋಬೇಡಿ. ಶೈಯ ಅಲ್ಲ, ನೀವೇನ್ ಕೇಳಿದ್ರು ಎಷ್ಟು ಕೇಳಿದ್ರು ನಾನ್ ಕೊಡೋಕ್ ಸಿದ್ಧ. ಪರವಾಗಿಲ್ವೇ, ಎಲ್ಲ ಬಾಯ್ಸು ವರದಕ್ಷಿಣೆ ಕೇಳಿದ್ರೆ ಈ ಬಾಯ್ ವಧುದಕ್ಷಿಣೆ ಕೊಡ್ತೀನಿ ಅಂತಾನಲ್ಲ. ನಾನ್ ಸ್ವಲ್ಪ ಟೀಚರ್ ಹತ್ರ ಮಾತಾಡ್ಬೇಕು. ವಾಟ್ ಯು ವಾಂಟ್ ಟು ಟಾಕ್? ವೇಟ್ ವೇಟ್, ಐ ಬ್ರಿಂಗ್ ವಂದನಾ. ಯು ಆರ್ ಇನ್ ಸೋ ಅವಸರ. ವೇಟ್ ವೇಟ್ ಒನ್ ಮಿನಿಟ್. ಎಕ್ಸ್ಕ್ಯೂಸ್ ಮೀ ವಂದನಾ, ನೀವಾ? ಹಾ, ನಾನೇ. ನೀವು ನಮ್ಮ ಮನೆಗೆ ಬಂದದ್ದು ತುಂಬಾ ಸಂತೋಷವಾಯ್ತು. ಅಜ್ಜಿ ಸ್ವಲ್ಪ ಕಾಫಿ. ಬೇಡ, ನೋ ಥ್ಯಾಂಕ್ಸ್. ಓ, ನೀವಿಬ್ರು ಮೊದ್ಲೇ ನೋಯಿಂಗ್, ಅಂದ್ಮೇಲೆ ನನ್ನ ಕೆಲಸ ವೆರಿ 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 ಈಸಿ ಹ್ಯಾಪನಿಂಗ್. ಅಜ್ಜಿ ಏನ್ ಬಂದದ ವಿಷಯ? ನನ್ ಮಗ ಪ್ರಜ್ವಲ್ ನಿಮ್ ಹತ್ರ ಟ್ಯೂಷನ್ ಹೇಳಿಸ್ಕೋಬೇಕು ಅಂತ. ಮದುವೆ ಗಂಡು ಅನ್ಕೊಂಡಿದ್ದೆ, ಒಂದ್ ಮಗು ತಂದೆನಾ? ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡ್ದ. ಪ್ರಜ್ವಲ್ ಬರ್ಲಿಲ್ವಾ? ಹೊರಗಡೆ ಕಾರಲ್ಲಿ ಕೂತಿದ್ದಾನೆ. ನೀವು ಈ ಟ್ಯೂಷನ್ ಹೇಳ್ಕೊಡಕ್ಕೆ ಇಲ್ಲ ಅಂತ ಹೇಳ್ಬಾರ್ದು. ಫೀಸ್ ಎಷ್ಟೇ ಆದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಟೀಚರ್. ಗುಡ್ ಮಾರ್ನಿಂಗ್ ಮೈ ಚೈಲ್ಡ್. ನಿನ್ಗೆ ನಾನ್ ಹೇಳೋ ಟ್ಯೂಷನ್ನೇ ಬೇಕಾ? ಬರೀ ಟ್ಯೂಷನ್ ಅಲ್ಲ, ನಿಮ್ಮಿಂದ ಒಂದ್ ಮುಖ್ಯವಾದ ಸಹಾಯನೂ ಆಗ್ಬೇಕು. ಎಕ್ಸ್ಕ್ಯೂಸ್ ಮೀ ಟೀಚರ್, ಟ್ಯೂಷನ್ ಯಾವಾಗ ಶುರು ಮಾಡ್ತೀರಾ? ಈಗ್ಲೇ ಶುರು ಮಾಡೋಣ. ಈಗ್ಲೇ ಬೇಡ ಟೀಚರ್, ನಾಳೆಯಿಂದ ಬರೋಣ. ಹೋಗೋಣ ಗುರು. ಹಮ ಗ್ರ್ಯಾಂಡ್ ಮದರ್, ಐ ಗೋಯಿಂಗ್, ಯು ಸೀಯಿಂಗ್, ಬಾಯ್. ಏ ಕಳ್ಳ, ನನ್ನ ಇಂಗ್ಲಿಷ್ ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ಯೇನು? ಬರೀ ಇಂಗ್ಲಿಷ್ ಏನು, ನೀ ನಮ್ ಗುರು ನೋಡ್ಕೊಂಡು ಏನ್ ಹೇಳಿದ್ರು ಎಲ್ಲ ಗೊತ್ತು. ಹೇಳ, ಸೂಪರ್ ಪರ್ಸನಾಲಿಟಿ, ಫ್ರಂಟ್ ಬೊಂಬಾಟ್, ಪ್ರೊಫೈಲ್
ಏನು ಅಂದ್ರೆ ಇದೊಂದು ಕೆಟ್ಟ ಅಭ್ಯಾಸ. ಈ ಲಿಪ್ ರೀಡಿಂಗ್ ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟು ಎಲ್ಲರೂ ಪ್ರಾಣ ತೆಗಿತಾನೆ ಇರ್ತಾನೆ. ನೀವೇನ್ ತಪ್ಪಿಕೊಬೇಡಿ, ನಾನು ಬರ್ತೀನಿ. ಓಕೆ, ಅಯ್ಯೋ, ನಾನು ಇವನನ್ನೇ ಬಾಯ್ ಅನ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದ್ದಾನಲ್ವಾ ಅಜ್ಜಿ. ಆ ಬ್ರೋಕರ್ ಸುಬ್ಬಣ್ಣ ಮದುವೆ ಗಂಡನ ಕಳಿಸ್ತೀನಿ ಅಂತ ಹೇಳಿದ್ನಮ್ಮ, ನಾನು ಅವನೇ ಇವನು ಅನ್ಕೊಂಡೆ. ಏನೋ ಅಮ್ಮ 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 ಅಮ್ಮ. ಏ ಏ, ಹೂಯು ಎಸೆ ಹೂಯು, ನಾವ್ ಯಾರಿಗೂ ದಸರಾ ಇನಾಮ್ ಕೊಡೋದಿಲ್ಲ. ಗೋಗಾ ರಾಣಿ, ಐ ಡೋಂಟ್ ವಾಂಟ್ ಯುವರ್ ಇನಾಮ್, ಐ ವಾಂಟ್ ಟು ಸೀ ಯುವರ್ ಡಾಟರ್. ಮೈ ಡಾಟರ್? ಯಾ. ಏ ಹೂಯು ಹೂಯು ಎಸೆ, ಐ ಆಮ್ ಸುಬ್ಬುಸ್ ಮ್ಯಾನ್. ಸುಬ್ಬುಸ್ ಮ್ಯಾನ್? ಯು ಜಂಗ್ ಜಂಗ್? You Suppose man? Yeah. Lot of girls came to see me, but I didn't like them. Ye koti musrige hen bere ked. Hey granny. Where is your daughter? Hey. Ashtotinda nortane idini. Granny granny antiya. You bloody padwal kai body. My body padwal kai body ashton sundaravagidina. Ah, ni neshtu sundaravagidiya man. ಈ ಬಾಡಿನ ನನ್ ಯಾವ ಮ್ಯೂಸಿಯಂ ಅಲ್ಲಿ ನೋಡೇ ಇಲ್ವಲ್ಲ ಅಮ್ಮ. ಗ್ರಾನಿ ಪ್ಲೀಸ್, ಕ್ಯಾನ್ ಯು ಶೋ ಯುವರ್ ಡಾಟರ್? ಏಯ್, ಅವಳ ಫೋಟೋ ನೋಡೋ ಯೋಗ್ಯತೆನೇ ಇಲ್ವಲ್ಲ ಮುಂಡೆದೆ. ಹೇ ಗ್ರಾನಿ, ಐ ಹ್ಯಾವ್ ಟೇಕನ್ ಆನ್ ಅಪಾಯಿಂಟ್ಮೆಂಟ್ ಫ್ರಮ್ ಸುಬು, ಡೋಂಟ್ ಡಿಸಪಾಯಿಂಟ್ ಮೀ. ಯು ಟೇಕನ್ ಅಪಾಯಿಂಟ್ಮೆಂಟ್? ಯಾ. ಓ, ಯು ವಾಂಟ್ ಟು ಸೀ ಮೈ ಗ್ರ್ಯಾಂಡ್ ಡಾಟರ್? ಯಾ. ಸೀ ದೇಟ್? ಬ್ಲಡಿ ಫೂಲ್, ಈ ಬೀದಿಲಿ ಗೋಯಿಂಗ್ ಕಮ್ಮಿಂಗ್ ಎಲ್ಲ ನನ್ನ ಗ್ರ್ಯಾಂಡ್ ಡಾಟರ್ನ ನೋಡಕ್ ಬರ್ತೀರಾ? ಏನಂತ ತಿಳ್ಕೊಂಬಿಟ್ಟಿದ್ದೀರಾ? ಓ ಸುಬು, ಯಾಕೆಲ್ಲ ಹೀಗ್ ನಿಂತಿದ್ದೀರಾ? ನಮ್ಮನ್ನ ಒಳಗಡೆ ಹೋಗಿ ಬಿಡ್ತಾ ಇಲ್ಲ ಸರ್. ಒಳಗಡೆ ಏನ್ ನಡೀತಾ ಇದೆ? ಎಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ ಸರ್. ಏಯ್, ನಿಮ್ಮವ್ರ ಅಷ್ಟು ಹೇಳಿದ್ರೆ ಒಳಗಡೆ ಬರ್ತಾ ಇದೆಯಲ್ಲ, ಹೇಗಿದೆ ಮೈಗೆ? ಬುಲ್ಡೆಗ್ ಬಿಸಿನೀರು ಕಾಯಿಸ್ಬಿಡ್ತೀನಿ ಹುಷಾರ್. ಹಿಂದಿನ ಹಗ್ಗ ದಾಟಿದ್ರೆ ನೀನು ಜೀವ ಸಹಿತ ವಾಪಸ್ ಹೋಗ್ತೀಯ, ಅದೇ ಮುಂದಿನ ಹಗ್ಗ ದಾಟಿದ್ರೆ ನೀನು ವಾಪಸ್ ಹೋಗಲ್ಲ, ನಿನ್ನ ಬಾಡಿ ಪೀಸ್ ಪೀಸ್ ಆಗಿ ಆಚೆ ಹೋಗುತ್ತೆ. Thank you.
ಪ್ರಕಾಶ್, ಸಾರ್ವಜನಿಕರ ಯೋಗಕ್ಷೇಮ ಕಾಪಾಡೋ ಜವಾಬ್ದಾರಿ ಹೊತ್ತಿರತಕ್ಕಂಥ ಅಧಿಕಾರಿ ನೀವು. ನೀವೇ ಹೀಗೆ ಬೀದಿ ಜಗಳ ಕಿಳಿಯೋದ? ಕಮಾನ್ ಟೆಲ್ ಮೀ ವೈ ಡಿಡ್ ಯು ಡೂ ದಟ್? ಎಕ್ಸ್ಪ್ಲೈನ್. ಸಿನಿಮಾದಾಗೆ ರೌಡಿಗಳ್ತಾವ, ಕೇಡಿಗಳ್ತಾವ, ಹೀರೋ ಗುದ್ದಾಡ್ ಗೆದ್ದು ಬಂದು ಹೀರೋಯಿನ್ ತಾವ ಸಭಾಸ್ಕಿರಿ ತಗೊಳಲ್ವಾ? ಹಂಗೆ ಈ ಕಮಿಷನರ್ ಸಾಹೇಬ್ರು ನಿಮ್ ತಾವ ಸಭಾಸ್ಕಿರಿ ತಗೊಳಕ್ ಬಂದವ್ರೆ. ಸರ್, ಆಪರೇಷನ್ ಕ್ಲೀನ್ ಸಿಟಿ ಪ್ರಕಾರ ಆಲ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಈಗಾಗಲೇ ಥ್ರೂ ಔಟ್ ದಿ ಸಿಟಿ ಗೊತ್ತಾಗಿದೆ. ಈ ವಿಷಯವಾಗಿ 3 months ಪ್ರಯರ್ ನೋಟಿಸ್ ಕೊಟ್ಟಿದ್ವಿ. ಕೊಟ್ಟಾಕ್ಷಣ ಬಿಲ್ಡಿಂಗ್ ಹೊಡೆದ ಕೊಡೋದಾ? ಸುಲೇಮಾನ್ ಬಿಲ್ಡಿಂಗ್ ಹೊಡೆದ ಹಾಕಿರೋದು ತಪ್ಪು. ಸಾಹೇಬ್ರೆ, ನೀವೊಂದು ತೀರ್ಮಾನಕ್ಕೆ ಬಂದು ಈ ಕಮಿಷನರ್ ಮೇಲೆ ಆಕ್ಷನ್ ತಗೊಳ್ಳೇಬೇಕು. ಮಿಸ್ಟರ್ ಪ್ರಕಾಶ್, ನಾವು ಆಗಿನಿಂದಲೂ ಕೇಳ್ತಾ ಇದ್ದೀವಿ, ನೀವು ಸುಮ್ಮನೆ ಇದ್ದೀರಿ. ಕಮಾನ್ ಸ್ಪೀಕ್ ಔಟ್. ನಡುಬೀದಿನಲ್ಲಿ ನೀವು ಯಾಕೆ ಹೊಡೆದಾಟಕ್ಕೆ ನಿಂತ್ರಿ? ಸೆಲ್ಫ್ ಡಿಫೆನ್ಸ್, ನನ್ನ ಆತ್ಮರಕ್ಷಣೆಗೋಸ್ಕರ. ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ತಗೊಳ್ಳಿಲ್ಲ? ಅದು ನನಗೆ ಬೇಕಾಗಿರ್ಲಿಲ್ಲ. ವೈ? ನನ್ನ ಭುಜಬಲಾನೇ ಪೊಲೀಸ್ ಆಗಿ ನನ್ನ ಆತ್ಮಸಾಕ್ಷಿನೇ ಐ ಜಿ ಆಗಿದೆ. ಅದಕ್ಕೆ ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿದ ಕಾರಣ ನನ್ನ ಕರ್ತವ್ಯಗಳಿಗೆ ಆಸರೆ ಕೊಟ್ಟಿರುವ ಕಾರ್ಪೊರೇಷನ್ ಕಾನೂನ ಪಾಲಿಸೋದಕ್ಕೆ, ನನ್ನ ಮೇಲೆ ನಂಬಿಕೆ ಇಟ್ಟಿರೋ ಜನತೆಗೆ ನಿಷ್ಠಾಪೂರ್ಣ ಸೇವೆ ಮಾಡೋದಕ್ಕೆ. ಸರ್, ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಟ್ಟಿದ್ದೀನಿ. ಈಗ ನಾನು ಕೇಳೋ ಎರಡೆರಡು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಮನೆಯಲ್ಲಿ ನಾವು ಭಕ್ತಿಯಿಂದ ಸತ್ಯನಾರಾಯಣ ಪೂಜೆ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ಹಂದಿ ಒಳಗಡೆ ನುಗ್ಗ ಬಂದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀವ? ಮನೆಗೆ ನುಗ್ಗಿರೋ ಹಂದಿನ ಹೊರಗೆ ಹೋಗ್ದಾಗೆ ಕಟ್ಟಾಕ್ ಹೊಡೆದು ಸಾಯಿಸ್ತೀವಿ. ನೋಡಿದ್ರ ಸರ್, ಏನೂ ಗೊತ್ತಿಲ್ದಿರೋ ಪ್ರಾಣಿ ಒಳಗಡೆ ನುಗ್ಗ ಬಂದಾಗ ಅದನ್ನು ಹೊಡೆದು ಸಾಯಿಸ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಿಗೋ ಸಿಗಬೇಕಾದ ಕೋಟ್ಯಾಂತರ ರೂಪಾಯಿ ಜಾಗನ ಮನುಷ್ಯನ ಗೊತ್ತಿದ್ದು ಕೂಡ ಅಕ್ರಮವಾಗಿ ನುಂಗ್ ಹಾಕ್ದಾಗ ಅದನ್ನ ತಪ್ಪು ಅಂತ ಸರ್ಕಾರಕ್ಕೆ ತೋರಿಸಿ ಅನ್ಯಾಯ ಆದವ್ರಿಗೆ ನ್ಯಾಯ ಸಿಗೋ ಹಾಗೆ ಮಾಡೋ ತಪ್ಪ ಸರ್? ಸರ್, ನಮ್ಮಲ್ಲಿ ಕೆಲವರು ಸರ್ಕಾರನ ತಮ್ಮ ಕಾಲ್ಗೆ ಹಾಕೊಳ್ಳೋ ಚಪ್ಪಲಿಯಾಗಿ ಹಾಕೊಂಡು ಅಧಿಕಾರನ ಚಲಾಯಿಸ್ತಾ ಇದ್ದಾರೆ. ಐ ಜಸ್ಟ್ ವಾಂಟೆಡ್ ಟು ನೋ, ಈ ಸರ್ಕಾರ ಅಂದ್ರೆ ಯಾರು? ಈ ಸರ್ಕಾರ ಅಂದ್ರೆ ಏನು? ಅದಪ್ಪ ಗಿರಿಗಿಟ್ಲೆ, ಕಮಿಷನರ್ ಸಾಹೇಬ್ರು ಈ ಕೇಳ್ತಾವ್ರೆ ಸರ್ಕಾರ ಅಂದ್ರೆ ಯಾರು ಅಂತ. ಕಮಿಷನರ್ ಸಾಹೇಬ್ರ, ಸರ್ಕಾರ ಅಂದ್ರೆ ನಾವು, ನಾವು ಅಂದ್ರೆ ಸರ್ಕಾರ. ಸರ್ಕಾರ ಅಂದ್ರೆ ನೀವಲ್ಲ, ನೀವು ಸರ್ಕಾರ ಆಗೋಕ್ ಸಾಧ್ಯ ಇಲ್ಲ. ಸಾರ್ವಜನಿಕರನ್ನ ಆಳೋ ಅಧಿಕಾರ ನಿಮ್ಗಿಲ್ಲ. ಸರ್ಕಾರ ಅಂದ್ರೆ ಸರ್ವರನ್ನು ಕ್ರಮಬದ್ಧವಾಗಿ ರಕ್ಷಿಸೋದೇ ಸರ್ಕಾರ. ಸರ್, ಕಾರ್ಪೊರೇಷನ್ಗೆ ಸೇರಿದ ಜಾಗನ ಸುಲೇಮಾನ್ ಅಂತ ಅವರು ಅಕ್ರಮವಾಗಿ ಹೊಡೆದು ನ್ಯಾಯಕ್ಕೆ ವಿರುದ್ಧವಾಗಿ ಕಟ್ಟಿಸಿದ ಕಟ್ಟಡನ ಆಪರೇಷನ್ ಕ್ಲೀನ್ ಸಿಟಿ ಕಾನೂನಿನ ಪ್ರಕಾರ ನಾನೇ ಖುದ್ದ ಕೆಡವಿಸ್ತೆ. ಆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಗೂ ನಿಮ್ಗೂ ಏನಾದರೂ ಸಂಬಂಧ ಇದೆಯಾ ಸರ್? ನಿಮಗೆ 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 ಹಾಗಾದ್ರೆ ಸುಲೇಮಾನ್ ಅಂತ ಕ್ರಿಮಿನಲ್ನ ನೀವು ಯಾಕೆ ಸಪೋರ್ಟ್ ಮಾಡ್ತಿದ್ದೀರಾ? ವೈ? ಥ್ಯಾಂಕ್ ಯು ವೆರಿ ಮಚ್. ನಿಮಗೂ ಅವನಿಗೂ ಸಂಬಂಧ ಇಲ್ಲ ಅಂದಮೇಲೆ ಯುವರ್ ಸೈಲೆನ್ಸ್ ಇಸ್ ಆನ್ಸರ್ ಟು ಮೈ ಕ್ವಶನ್. ಈಗ ಹೇಳಿ ಸರ್, ನಾನು ಮಾಡ್ತಿರೋ ತಪ್ಪ? ಖಂಡಿತವಾಗಿಯೂ ಇಲ್ಲ ಮಿಸ್ಟರ್ ಪ್ರಕಾಶ್. ನಿಮ್ಮ ಈ ಆಪರೇಷನ್ ಕ್ಲೀನ್ ಸಿಟಿ ಈ ನಗರದ ನಾಗರಿಕರಿಗೆ ಅಗತ್ಯವಾಗಿ ಬೇಕೇ ಬೇಕು. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್. ನಾನ್ ಬಂದಿದ್ದೀನಿ ಅಂತ ಗೊತ್ತಿದ್ರು ಘೋಡಾ ಸವಾರಿ ಮಾಡ್ತೀಯ? ನಾನ್ ಊರ್ನಲ್ಲಿ ಇಲ್ದೇ ಇದ್ದಾಗ ಬಂದು ನನ್ನ ಜನರ ಮೇಲೆ ದಾಳಿ ಮಾಡಿ ನನ್ನ ಅಡ್ಡನೆಲ್ಲ ನಾಶ ಸರ್ವನಾಶ ಮಾಡ್ಬಿಟ್ಟು ಹೋಗ್ಬಿಟ್ಟೆ. ಮಗರ್ ಮೈ ತುಮ್ಸೆ ಕುಚ್ ನೈ ಪೂಚಾ, ಮೈ ತುಮ್ಸೆ ಪೂಚಾ ಕ್ಯಾ, ಮೈ ತುಮ್ಸೆ ಕುಚ್ ನೈ ಪೂಚಾ ಜಾಂತ ಕ್ಯೂ? ನಿಧಾನವಾಗಿ ಸುಲೈಮಾನ್ ದಾದನ್ ಬಗ್ಗೆ ತಿಳ್ಕೊಂಡು ನೀನಾಗೆ ಸುಮ್ಮಿರ್ತೀಯ ಅನ್ಕೊಂಡೆ. ಏ ಕಮಿಷನರ್, ಮೈ ಜೋ ಬೋಲ್ ರಹಾ ಹೂ, ತುಮ್ ಸುನ್ ರಹೇ ಹೋ ಕ್ಯಾ? ನನ್ನ ಪಾಡಿಗೆ ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಕುದುರೆ ಸವಾರಿ ಮಾಡ್ತಾ ಇದೀಯಾ? ಇದುವರೆಗೂ ಈ ಸುಲೈಮಾನ್ ದಾದನ್ ಸರ್ವಾಧಿಕಾರದಲ್ಲಿ ಯಾವ ನನ್ನ ಮಗನು? ನಿನ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ತಗೊಂಬಾ, ನಿನ್ ರೇಷನ್ ಕಾರ್ಡ್ ತಗೊಂಬಾ, ಆಫೀಸಿಗೆ ಬಾ ಅಂತ ಹೇಳೋ ತಾಕತ್ ಇರ್ಲಿಲ್ಲ. ನನಗೆ ನನ್ನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನ ಸರ್ಕಾರಕ್ಕೆ ಒಪ್ಸುವಂತ ನೋಟಿಸ್ ಕಳಿಸ್ತೇ, ನೋಟಿಸ್. ನೀನಿಷ್ಟು ನಿಯತ್ತಾಗಿ ಸರ್ಕಾರಕ್ಕೆ ಕೆಲಸ ಮಾಡ್ತೀಯಲ್ಲ, ಆ ಸರ್ಕಾರ ನಿಮ್ಗೆ ಏನ್ ಕೊಡುತ್ತೆ? ಏನ್ ಕೊಡುತ್ತೆ ಹೇಳು? ಹಾ, 4,000-5,000 ರೂಪಾಯಿಗೆ ನೌಕರಿ, ಒಂದು ಕಿತ್ತೋಗಿರೋ ಗೋಲ್ಡ್ ಮೆಡಲ್, ಜಾಸ್ತಿ ಅಂದ್ರೆ ಒಂದು ಡಾಕ್ಟರೇಟ್ ಪತ್ರ. ಬಸ್. ಎಸ್ ಸುಲೈಮಾನ್ ಖಾನ್, ನಾನ್ ಕೊಡ್ತೀನಿ ನಿಮ್ಗೆ. ಕಿತ್ತಾ ಪೈಸಾ ಚಾಯಿ? ಕಿತ್ತಾ ಬೋಲ್? 10 lakh, 20 lakh, 1 crore, 1 crore, 2 crore, 3 crore, 10 crore, 10 crore ದೇತಾ ಹೂ, 10 crore ದೇತಾ ಹೂ. ನೀನ್ ಯಾವ ಜಾಗದಲ್ಲಿ ಯಾವ ರೀತಿ ಮನೆ ಕೇಳ್ತೀಯೋ ನಾನ್ ಕಟ್ಸ್ಕೊಡ್ತೀನಿ.
ಯಾಕ ಗೊತ್ತಾ? ತೂ ರಿಸೈನ್ ಕರ್, ರಿಸೈನ್ ಕರ್, ತೂ ರಿಸೈನ್ ಕರ್ಕೆ ಈ ಊರಿಂದ ಎಲ್ಲಾದ್ರೂ ದೂರ ದೂರ ಹೊರಟೋಗು. ಅಬೇ ಮೈ ಬೋಲ್ ರಹಾ ಹೂ, ತೂ ಅಬ್ಬಿ ಮೇರಾ ಬಾತ್ ನಹೀ ಸುನೇಗಾ, ರುಕ್ ಜಾ, ನಹೀ ತೋ ಗೋಲಿ ಸೇ ಉಡಾ ದೂಂಗಾ. ಏ ಬಂದೂಕ್ ಧೈರ್ಯ ಇದ್ದಾರ, ಏ ಗೋಲಿ ಸೇ ಉಡಾ ದೂಂಗಾ. ಅಬೇ ರುಕ್, ಇಲ್ಲ ಅಂದ್ರೆ ಚಿಂದ ಚಿಂದಿ ಮಾಡಕ್ ಬಿಡ್ತೀನಿ ನಿನ್ನ. ಅಬೇ ರುಕ್, ಏಯ್ देख देख कमिश्नर को. डर गया साला, डर गया. जो आदमी बात से नहीं डरेगा, बंदूक बात किया तो जरूर डरेगा. आओ कमिश्नर आओ. मार मार, किधर मारता है? इधर इधर इधर, किधर मारता है? तू अपने आप को बंदूक समझता है तो हम है बारूद. बारूद कई गन्न हिडकोंडु हिंदे इंता चेलागण कर्कोंबंद आवाज हाकबिट्रे हेदरिबिड्तीवा? निन्नल्ली ताकत्तु अन्नोदिद्रे, निन्नल्ली मर्दांगी अन्नोदिद्रे एदेगे एदेकोट्टु होराडोदन्न कली. कम आन्, आगल्ल. ಕಾವೇರಿ ನೀರ್ ಕುಡಿದಿರೋ ಈ ಕನ್ನಡದ ಗಂಡಿನ ತಲೆ ಸಿಡಿಯೋ ಹಾಗೆ ಗುಂಡು ಹಾರಿಸೋ ಗುಂಡಿಗೆ ನಿನಗಿಲ್ಲ ಅಂತ ನನಗೆ ಗೊತ್ತು. ಅರೆ ನಿನ್ ಹಾಗೆ ಎಷ್ಟೋ ನಾಮರ್ದ್ರು ಹಾರಿಸಿರೋ ಗುಂಡನ್ನ ಡಾಕ್ಟರ್ ಅವ್ರ ಕೈಲಿ ತೆಗೆಯಕ್ಕಾಗದೆ ನನ್ನ ದೇಹದಲ್ಲಿ ಹಾಗೆ ಬಿಟ್ಟಿದ್ದಾರೆ. ನೋಡ್ತೀಯ? ನೇಪಾಳದಲ್ಲಿ ಫಸ್ಟ್ ಟೈಮ್ ಮೈ ಮೇಲೆ ಬಿದ್ದ ಗೂಂಡಾಗಳ ಜೊತೆ ಹೋರಾಡಿದಾಗ ಬಿದ್ದ ಏಟು. ಬಾಂಬೆನಲ್ಲಿ ಇದ್ದಾಗ ಸ್ಕೂಲ್ಗೆ ಅಂತ ಕಟ್ಟಿಸಿದ ಬಿಲ್ಡಿಂಗ್ ನ ಅಕ್ಲಾ ಇವಾಗ ಹೊಡೆದು ರೆಡ್ ಲೈಟ್ ಏರಿಯಾ ಮಾಡ್ಕೊಂಡು ಮೆರಿತಾ ಇದ್ರು ಇಬ್ರು. ಜಾಗ ಖಾಲಿ ಮಾಡು ಅಂದೆ, ಆಗಲ್ಲ ಅಂದ್ರೆ ಶುರು ಆಯ್ತು. ಆಗ ಬಿದ್ದ ಗುಂಡೇಟು. ಇದು ಕಲ್ಕತ್ತಾದಲ್ಲಿ ಕಾರ್ಪೊರೇಷನ್ ಆಫೀಸ್ ನ ಕರಪ್ಷನ್ ಸೆಂಟರ್ ಮಾಡ್ಕೊಂಡು ಮೆರಿತಾ ಇದ್ದ ಒಬ್ಬ ಗುಂಡ ಚಟರ್ಜಿ. ಯಾ ಚಟರ್ಜಿ ಅಬ್ಬಿ ಬಿ ಉಸ್ಕಾ ನಾಮ್ ಯಾದೇ ಮುಜೆ. ಅವನು ಜಾಗ ಖಾಲಿ ಮಾಡಕ್ ನಿಗ್ರದ, ಆಗ ಬಿದ್ದ ಗುಂಡೇಟು. ದೇಖ್ ಅರೆ ಹಾತ್ ಲಗಾಗಿ ತೋ ದೇಖ್, ದೇಖ್ ನಾ ದೇಖ್. ಮದ್ರಾಸ್ನಲ್ಲಿದ್ದಾಗ ಮಚ್ಚೆಟ್ಟಿಂದ ಕಾಲು ತುಂಡಾಗಿ ರಾಡ್ ರಾಡ್ ಹಾಕಿದ್ದಾರೆ. ಆದ್ರೂ ಹಾಗೆ ಹಾಗೆ ನಮ್ ಸ್ಟೈಲ್. ಇದು ಹುಬ್ಳಿ, ಹುಬ್ಳಿಲಿ ಬಿದ್ದೆ ಇಟ್ಟು. ಇದು ಕೇರಳ, ಕೇರಳದಲ್ಲಿ ಬಿದ್ದೆ ಇಟ್ಟು. ದೇಖ್ ದೇಖ್ ನಾ ದೇಖ್. ಕ್ಯಾ ಬೋಲಾ, ಕಿತ್ತೋದ್ ಗೋಲ್ಡ್ ಮೆಡ್ಲ? ಸರ್ಕಾರದವ್ರು ಕೊಡೋ ಗೋಲ್ಡ್ ಮೆಡ್ಲು ಬರೀ ಮನೇನ ಅಲಂಕರಿಸುತ್ತೆ, ಆದ್ರೆ ನನ್ನ ದೇಹದಲ್ಲಿ ಬಿದ್ದಿರೋ ಒಂದೊಂದು ಏಟು, ಒಂದೊಂದು ಗುರುತು ನನ್ನ ಮನಸ್ಸನ್ನ ಅಲಂಕರಿಸುತ್ತೆ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಯಾ ಏನೋ ಹೊರಗಡೆಯಿಂದ ಬಂದಿದ್ದೀರಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು ಗುರಿ ಧ್ಯೇಯ ಇಲ್ದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿಟ್ ಕೂಡ್ಲೇ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಎಲ್ಲರಂತೆ ಬದುಕಲಿ ಅಂತ ಒಳಗಡೆ ಬಂದಾಯ್ತಲ್ಲ ಅಂತ ನಿಮ್ಮದೇ ಆದ ಆಟಗಳನ್ನ ಆಡೋಕೆ ಶುರು ಮಾಡಿದ್ದೀರಾ. ಕನ್ನಡಿಗರ ವಿಷಯ ನಿಮ್ಗಿನ್ನು ಗೊತ್ತಿಲ್ಲ. ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ. ನಾವು ಕೊಟ್ಟ ಮಾತು, ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಹಿಂದೆ ಯಾವಾಗಲೂ ಗುರು ಇರಬೇಕು. ಎಸ್, ಅವೆರಡೂ ನಮಗಿದೆ. ರಕ್ತದ ಓಕುಳಿ ಸುರಿಸೋಕೆ ಬಂದಿರೋ ನಿಮ್ಮಂಥವ್ರ ಕೈಲಿ ನೀರು ಹಾಯಿಸಿ ಭತ್ತ ಭತ್ತ ಬಿತ್ತಿಸ್ಬಿಡ್ತೀವಿ. ಹುಷಾರ್ ಏಯ್, ಇನ್ ಎಂಟು ದಿನದ ಒಳಗಡೆ ನಿನ್ನ ಆಸ್ತಿಗೆ ಸಂಬಂಧಪಟ್ಟವಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ನೀನಾಗೆ ತಂದು ಒಪ್ಪಿಸಿದ್ರೆ ಸರಿ, ಇಲ್ಲ ನನ್ನ ನೋಡಿ ಈ ಊರೇ ಹೆದರ್ತಾ ಇತ್ತು. ಎಲ್ರು ನನ್ನ ನೋಡಿ ನಡುಗ್ತಾ ಇದ್ರು. ಆದ್ರೆ ಈಗ ಈ ಊರಿನಲ್ಲಿ ನನ್ನ ಎದುರಿಸಕ್ಕೆ ಒಬ್ಬ ಆದ್ಮಿ ಉಟ್ಕೊಂಡಿದ್ದಾನ ಬ್ರದರ್. ನನ್ನ ಎದುರಿಸ್ಬೋದನೋ? ನನ್ನ ದಾದಾಲೋನೋ? ಏ ಸುಲೈಮಾನ್ ದಾದಾಲೋನೋ? ಏ ನನ್ನ ಎದುರಿಸ್ಬೋದನೋ ಸುಲೈಮಾನ್ ದಾದಾಲೋ? ಬೋಲ್ ಸರ್ದಾರ್. ನಿನ್ನ ಹತ್ರ 300 ರೂಪಾಯಿ 300 ರೂಪಾಯಿ ಇದೆ ಅಲ್ಲ, ಇನ್ನು ಯಾವನಾರು ಕಿತ್ಕೊಂಡ್ರೆ ಏನ್ ಮಾಡ್ತೀಯ? ಉಸ್ಕ ಕೂನ್ ಕರೆಗಾನತ್ತು, ಕೂನ್ ಕರೆಗಾನ ಬೋಲ್. ಕರೆಗಾನ ನಂದು 300 ಕೋಟಿ ರಂಗಯ್ಯ, 300 ಕೋಟಿ ರಂಗಯ್ಯ, 300 ಕೋಟಿ ನಂದು ಖಾಲಿ, ನಂದು ಖಾಲಿ, 300 ಕೋಟಿ ನಂದು ಖಾಲಿ, 300 ಕೋಟಿ ನಂದು ಖಾಲಿ.
ನಾನು ಬದನೆಕಾಯಿ ಬೆಂಡೆಕಾಯಿ ಹೀರೆಕಾಯಿ ಅದನ್ನ ಮತ್ತೆ ನನ್ನ ಕೈಲಿ ಮಾರಕ್ಕಾಗೋದಿಲ್ಲ. ಆದ್ರೆ ಆದ್ರೆ ಅವ್ನು ನನ್ನ ಕೈಲಿ ಮಾರ್ಸೇ ಮಾರಿಸ್ತಾನೆ, ನನ್ನ ಕೈಲಿ ಮಾರ್ಸೇ ಮಾರಿಸ್ತಾನೆ. ತುಂಬ ಮಾನವ ಮೇ ದರ್ಗಾ ಕ್ಯಾ ದರ್ನಿ ದರ್ನಿ ಬಚ್ಚೆ ಮೇ इस पिस्तौल की तरह तू भी खाली हो गया. मुझे बदला चाहिए. मैं सुलेमान दादा हूं. सुलेमान दादा, सुलेमान दादा. ऑन लाइफ ना चुकता मारते रह गया. ऑन लाइफ ना चुकता मारते नहीं. अय्यो क्या है? सार्वजनिक नायक ಅವನ್ ಫೋಟೋ ನೋಡಿದ್ರೆ ಮೂರು ವರ್ಷದ ಅಳ ಮಗುನು ಕಿಲ ಕಿಲ ಅಂತ ನಗುತ್ತೆ. ಅವನಿಗೆ ಏನಾರ ಆಗಿದೆ ಸತ್ಯನೇ ಅಂದ್ರೆ ಊರ್ ಜನ ನಮ್ಮನ್ನ ಬಂದ್ಕರೋ. ಅವನ ಹೋಗಲ್ ಬೇಡ ಮೇರೆ ಸಾಮ್ನೆ ತಾರೀಫ್ ಬಂದ್ ಕರೋ. ಮೈ ಸುಲೇಮಾನ್ ದಾದಾ ಹೂ ಮೈ. ಲೇಕಿನ್ ತು ತೋ ಕುಚ್ ಐಡಿಯಾ ದೇನಾ ಯಾರ್, ಜೋ ತುಮ್ ಬತಾಓಗೆ ಮೈ ಕರುಂಗಾ. ಸೋಚೋ ಯಾರ್, ಸೋಚೋ ಯಾರ್. ಮೈ ಕುಚ್ ಭೀ ಕರ್ನೆ ಕೆ ಲಿಯೆ ತಯಾರ್ ಹೂಂ. ಮೈ ಕರುಂಗಾ ಯಾರ್, ಮೈ ಕರುಂಗಾ ಯಾರ್. ಕುಚ್ ಸೋಚೋ ಯಾರ್, ಕುಚ್ ಸೋಚೋ. ಜರೂರ್ ಕರುಂಗಾ. ಐಡಿಯಾ ದೇನಾ ಯಾರ್, ಕುಚ್ ಐಡಿಯಾ ದೇನಾ ಯಾರ್, ಪ್ಲೀಸ್ ಪ್ಲೀಸ್. ಮಾನಸಿಕವಾಗಿ ಅವನಿಗೆ ಅವನೇ ಸಾಯೋ ಹಾಗೆ ಮಾಡ್ಬೇಕು. ಐಡಿಯಾ ಮಿಲ್ಗಾ ಮುಚ್ಚೆ, ಐಡಿಯಾ ಮಿಲ್ಗಾ ಮುಚ್ಚೆ ರಂಗಯ್ಯ, ಐಡಿಯಾ ಮಿಲ್ಗಾ ಮುಚ್ಚೆ. ನೇಪಾಳದ ಮಂತ್ರವಾದಿ. ರಂಗಯ್ಯ, ಆಜ್ ಇಸ್ ಸುಲೇಮಾನ್ ಕಿ ಜಿಂದಗಿ ಮೇ ಖುಷಿ ಅಂದ್ರೆ ಖುಷಿ. ಹಾ ಮೇರೆ ದೋಸ್ತ್, ಇನ್ಸೆ ಮಿಲೋ. ರಂಗಯ್ಯ ಜೀ ಜೋ. ನಮಸ್ಕಾರ ಕಣ್ಣ. ಮಂತ್ರವಾದಿ ಎಲ್ಲಯ್ಯ? ನೇಪಾಳದಿಂದ ಬಂದಿರೋ ಮಹಾಮಂತ್ರವಾದಿ ಇವನೇ. ಇವನ್ ಯಾವ ಮಂತ್ರವಾದಿನಯ್ಯ? ಮಂತ್ರವಾದಿ ಅಂದ್ರೆ ಹೆಂಗಿರ್ಬೇಕು? ಜಡೆ ಬಿಟ್ಟಿರ್ಬೇಕು, ದಾಡಿ ಬೆಳೆಸಿರ್ಬೇಕು, ಮೈಗೆಲ್ಲ ಬೂದಿ ಬಡ್ಕೊಂಡಿರ್ಬೇಕು, ಮೂಳೆ ಸರ ಹಾಕೊಂಡಿರ್ಬೇಕು, ಕೈಯಾಗೆ ಸೊಪ್ಪು ಹಿಡ್ಕೊಂಡು ಕಾಲಿ ಕಲ್ಕತ್ತ ವಾಲಿ ಡಂಕಣಕ 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 ಅಂತ ಹೊರ ಕಳ್ತಿರ್ಬೇಕು. ಇವನೇ ಅವನೇ ಜಾಪಾಳ ಮಾತ್ರ ಕೊಡವನ್ ಇದ್ದಂಗಿದ್ದಾನೆ. ಕೈಯಲ್ಲಿ ಪೆಟ್ಟಿಗೆ ಇಲ್ಲ ಅಷ್ಟೇ. ಗುರುವೇ, ಮಹಾಗುರುವೇ, ನಮಸ್ಕಾರ ಕಣ್ಣಣ್ಣ. ಈ ಗೆಟಪ್ ನಲ್ಲಿ ಈ ಸೆಟಪ್ ಐತೆ ಅಂತ ತಿಳ್ಕೊಂಡಿರ್ಲಿಲ್ಲ. ನೀನ್ ಹೆಂಗಾರ ಮಾಡು, ಏನಾರ ಮಾಡು. ಆ ಕಮಿಷನರ್ಗೆ ಈಗ ನನ್ನ ಹೆಂಗೆ ಗಿರಿಗಿಟ್ಲೆ ತಿರುಗಿಸ್ದಿ, ಹಂಗೆ ಅವನ ಗಿರಿ 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 ಗಿರಿಗಿಟ್ಲೆ ಹೊಡೆಸಿ ಫಿನಿಶ್ ಮಾಡ್ಬಿಡು. ಈ ಜೀಜೋ ಕಣ್ಣಿಟ್ರೆ ಮಣ್ಣಾಗ್ಲೇಬೇಕು. ಈ ನಿಮ್ಮ ಹುಟ್ಟು ಹಬ್ಬದಿಂದಾನೆ ಈ ನನ್ನ ಮುದ್ದು ಕಂದನು ಹುಟ್ಟು ಹಾಗೆ ಮಾಡಪ್ಪ ಅಂತ ಆ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಹಾ
ಕಲ್ಪನೆ ಮಾನವ ಕಲ್ಪನೆ ಈ ಬಣ್ಣನೆ ಮಾತಿನ ವರ್ಣನೆ ಈ ಸೃಷ್ಟಿಗೆ ಸಾಟಿದೆ ಈ ಪ್ರೀತಿಗೆ ಸಾಟಿದೆ ಮಾನವ ಕಲ್ಪನೆ ಈ ಬಣ್ಣನೆ ಮಾತಿನ ವರ್ಣನೆ ಈ ಸೃಷ್ಟಿಗೆ ಸಾಟಿದೆ ಸಾಲುಗಿರಿ ಸಾಲು ದೇವಶಿಲ್ಪಿಯ ವಿನ್ಯಾಸ ಮರೆಸುತ್ತಿಹುದೋ ಸನ್ಯಾಸ ಬಾಳಮಂಜುಳಗಾನದಲ್ಲಿ ಓಡು ನದಿ ನೀರು ವಿಶ್ವಕರ್ಮನ ಸಂಗೀತ ನಿತ್ಯ ಚೇತನ ಸಂಕೇತ ದೈವ ಸ್ಪರ್ಶದ ಸಾಕ್ಷಿಗೆ ಹೂಗಳನ್ನು ತಂದ ಪ್ರೇಮ ಸ್ಪರ್ಶದ ಸಾಕ್ಷಿಗೆ ಚಿಲುಗೆಯನ್ನು ಈ ಕಲ್ಪನೆ ಮಾನವ ಕಲ್ಪನೆ ಈ ಬಣ್ಣನೆ ಮಾತಿನ ವರ್ಣನೆ ಈ ಸೃಷ್ಟಿಗೆ ಸಾಟಿಗೆ ಶಿವನೇ ಮಾಡಲಾರ ಇಂತ ಕಲ್ಪನೆಯ ಪ್ರೀತಿ ತುಂಬಿದ ಈ ಲೋಕ ಅಂದ ಚಂದದ ರಸಪಾಕ ಪುಣ್ಯವಂತೆ ಭಾಗ್ಯವಂತೆ ನಾವು ಇಲ್ಲಿ ಹುದು ಕೋಟಿ ವಂದನೆ ಈ ಧರೆಗೆ ಸೃಷ್ಟಿ ಸವಿಯೋ ಅಭಿರುಚಿಗೆ ಜೀವ ಸೃಷ್ಟಿಯ ಸಾಕ್ಷಿಗೆ ಪ್ರಣಯವನ್ನು ತಂದ ಭಾವ ಸೃಷ್ಟಿಯ ಸಾಕ್ಷಿಗೆ ಭಾಷೆಯನ್ನು ಸೃಷ್ಟಿಯ ಮಡಿಲಿಂದ ಈ ಕಲ್ಪನೆ ಮಾನವ ಕಲ್ಪನೆ ಈ ಬಣ್ಣನೆ ಮಾತಿನ ವರ್ಣನೆ ಈ ಸೃಷ್ಟಿಗೆ ಸಾಟಿಯೇ ಈ ಸೃಷ್ಟಿಗೆ ಸಾಟಿಯೇ ಇವತ್ತು ನನ್ನ ಮಗನ ಹುಟ್ಟದಬ್ಬ ಅವನ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಹೆಸರೇನ್ ಸ್ವಾಮಿ ಪ್ರಜ್ವಲ್ ಇವತ್ತು ನಮ್ಮ ಗುರುದು ಹುಟ್ಟದಬ್ಬ ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಹೆಸರು ಪ್ರಕಾಶ್ ಗೋತ್ರ ಸ್ವಾಮಿ ಭಾರದ್ವಾಜ ಅದೇ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಅದೇ ಏನ್ ಸ್ವಾಮಿ ನಿಬ್ಬರದು ಒಂದೇ ನಕ್ಷತ್ರ ಒಂದೇ ರಾಶಿ ನಮ್ಮಿಬ್ಬರದು ಒಂದೇ ನಕ್ಷತ್ರ ಒಂದೇ ರಾಶಿ ನಾವಿಬ್ರು ಹುಟ್ಟಿದ ದಿವಸನೇ ಇದು ಆಹಾ ತುಂಬಾ ಚೆನ್ನಾಗಿದೆ ಬಹಳ ಶ್ರೇಷ್ಠವಾದ್ದು ಈ ತರ ತಂದೆ ಮಗನ ಒಂದೇ ನಕ್ಷತ್ರ ಒಂದೇ ರಾಶಿ ಇರೋದು ಬಹಳ ಚೆನ್ನಾಗಿದೆ ದೇವ್ರು ಒಳ್ಳೇದ್ ಮಾಡ್ಲಿ
ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣೇ ನಮಃ, ಓಂ ಖಟ್ವಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿವಿಷ್ಠಾಯ ನಮಃ, ಓಂ ಮಮ್ಮಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಇತಿ ಮಹಾಮಂಗಳ ಪೂಜಾ ರಾಮನಂದ ಕರಿಷ್ಯೇ ಮಹಾ. ಏನಪ್ಪ ದೇವ್ರ ಹತ್ರ ಏನ್ ಕೇಳ್ಕೊಂಡೆ? ಈ ದೇವ್ರಿಗೆ ಒಂದ್ ದೇವತೆ ಸಿಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಂಡೆ. ಇಲ್ಲಿ ಬಂದ್ರು ಇದೇನಾ? ತಗೋ ಜಿಜು, ಆ ಮೆಟ್ಲ ಮೇಲೆ ಮಗು ಪಕ್ಕ ಕೂತಿದಾನಲ್ಲ, ವೈ ಹೇ ಕಮಿಷನರ್ ಪ್ರಕಾಶ್. ಸುಲೇಮಾನ್, ಸುಲೇಮಾನ್ ಅದಿದೆ, ಜಲ್ದಿ ನಡಿ. ಸುಲೇಮಾನ್ ಅದವನ್ ಕೊರಳಲ್ಲಿರೋವರೆಗೂ ನಾನೇನು ಮಾಡಕ್ಕಾಗಲ್ಲ. ನಾನು ನೋಡ್ತಾನೆ ಇದೀನಿ, ನೋಡ್ತಾನೆ ಇದೀನಿ. ಅದೈತೆ 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 ಅಂತ ಅವಾಗಿಂದ ಪಡ್ಕೊಳ್ತಾ ಇದೆಯಲ್ಲ, ಏನಯ್ಯ ಅವನ್ ಕೊರಳಲ್ಲಿರೋದು? ಅವನ್ ಕೊರಳಲ್ಲಿ ಒಂದ್ ಚೈನ್ ಇದೆ. ಓ, ಆಂಜನೆಯಿಂದ ಆಲರಿರೋ ಚೈನಾ? ಅದೇ ಅದೇ. ಅದನ್ನ ತೆಗಿಸ್ಬಿಟ್ರೆ ನಿನ್ ಕಷ್ಟನ ಪರಿಹಾರ ಮಾಡ್ತೀನಿ. ಆ ಪುಟ್ಗೋಸಿ ಚೈನ್ ತೆಗ್ಸಕ್ ಆಗದೆ ಇರೋನು ನಮ್ ಕಷ್ಟ ಏನಯ್ಯ ಪರಿಹಾರ ಮಾಡ್ತೀಯ? ಇದನ್ ಕಿಸಿಯೋದಿಕ್ಕೆ ಅಲ್ಲಿಂದ ಇಲ್ಲಿಗ್ ಬಂದ್ಯಾ? ನಮ್ ಜೀವ ತಿನ್ನೋದಿಕ್ಕೆ ಗಿರಿಗಿಟ್ಲೆ? ಬೇಡ ಬೇಡ, ಗಿರಿಗಿಟ್ಲೆ ತಿರುಗಿಸ್ಬೇಡ, ಅದು ನನ್ನ ಮೈಗೆ ಆಗೋದಿಲ್ಲಪ್ಪ. ಆ ಚೈನು ಡಾಲರ್ ನ ನಾನ್ ತೆಗಿಸ್ತೀನಿ. ಉಸ್ಕೆ ಬಾದ್ ನಿನ್ ಕೆಲ್ಸ ಮುಗಿಸ್ಲೇಬೇಕು. ಓಕೆ, ಖಂಡಿತ ಮುಗಿಸ್ತೀನಿ. ಸರಿಯಾಗಿ ಬೌಲಿಂಗ್ ಮಾಡು ಪಾರ್ಟ್ನರ್, ಔಟ್ ಮಾಡು ಅವ್ರನ್ನ. ನಾವು ನಿನ್ ಜೊತೆ ಆಟ ಆಡ್ಬೋದಾ? ಹ್ಮ್ ಬನ್ನಿ. ಈ ಆಟ ಆಡಕ್ ಬಂದಿಲ್ಲ ಅಂತ ನನಗೆ ಗೊತ್ತು. ಎಲ್ಲ ಆಟ ಆಡೋದಕ್ಕೆ ನಾನು ತಯಾರಾಗಿದ್ದೀನಿ. ಹೇಗೆ ಬರ್ತೀರಾ ಅಂತ ನೀವು ಯೋಚನೆ ಮಾಡಿ. Thank you.
ತುಂಬಾ ಚೆನ್ನಾಗಿ ಫೈಟ್ ಮಾಡಿದ್ರಿ. ವೆರಿ ವೆರಿ ಗುಡ್ ಫೈಟರ್. ಡಬ್ಲ್ಯೂ ಡಬ್ಲ್ಯೂ ಎಫ್ ಅವರೆಲ್ಲ ಹೂ ಇವ್ರ ಒಂಥರ ಫ್ರೆಂಡ್ಸ್. ನಾನು ನೋಡೋಕ್ ಬಂದಿದ್ರು. ಫ್ರೆಂಡ್ಸಾ? ಹಾಗಾದ್ರೆ ಹ್ಯಾಂಡ್ ಶೇಕ್ ಮಾಡ್ಬೇಕಲ್ಲ. ಇಂಥ ಫ್ರೆಂಡ್ ಜೊತೆ ನಾನು ಯಾವಾಗ್ಲೂ ಬಾಡಿನೇ ಶೇಕ್ ಮಾಡೋದು. ಕಮಿಷನರ್ ಕತ್ತಲ್ಲಿರೋ ಆ ಡಾಲರ್ ತಗೊಂಡ್ ಬರಕ್ಕಾಗ್ಲಿಲ್ಲ ನಿಮ್ಗೆ. ಗಿರ್ಗಿಟ್ಲೆ 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 ಆ ಡಾಲರ್ ಕಿತ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡಿಯಾ? ಇಲ್ಲ ಅಂದ್ರೆ ಇಡಿಯಟ್. ಆ ಕಮಿಷನರ್ ವಾಸ ಮಾಡ್ತಿರೋ ಮನೆ ಮುಂದೆ ದಕ್ಷಿಣ ದಿಕ್ಕಿಗೆ ಬಾಗ್ಲಿರೋ ಒಂದ್ ಮನೆನ ಕೊಡ್ಸು. ಮಿಕ್ಕಿದ್ದನ್ನ ನಾನ್ ನೋಡ್ಕೋತೀನಿ. ಪಾರ್ಟ್ನರ್? ಯೆಸ್ ಮೈ ಡಿಯರ್. ನಾನ್ ನೋಡಿದ್ರೆ ನಿಮ್ಗೇನ್ ಅನ್ಸುತ್ತೆ? ನಿನ್ ಥರಾನೇ ಒಬ್ಬ ಬ್ಯೂಟಿಫುಲ್ ಗ್ರ್ಯಾಂಡ್ ಸನ್ ನನ್ಗೂ ವಾಂಟೆಡ್ ಅನ್ಸುತ್ತೆ. ಬೇಕೇ ಬೇಕಾ? ಬೇಕೇ ಬೇಕು. ಪಾಪ, ನಿಮಗೀಗಾಗಲೇ ವಯಸ್ಸಾಗೋಗಿದೆ. ಇನ್ ನೀವು ಗಂಡು ಹುಡುಕಿ ಮೇಡಮ್ಗ್ ಮದುವೆ ಮಾಡಿ ಅವ್ರಿಗೆ ಮಗು ಆಗೋದ್ರೊಳಗೆ ನಿಮ್ ಹೆಸರು ಆ ಯಮನ್ ಕಂಪ್ಯೂಟರ್ ಲಿಸ್ಟ್ ಅಲ್ಲಿ ಎಂಟರ್ ಆಗಿ ನಿಮಗ್ ಮೇಲಿನ ಬುಲಾವ್ ಬಂದ್ಬಿಡತ್ತಲ್ಲ ಪಾರ್ಟ್ನರ್. ಪಾಪ, ನೀವಿನ್ ಯಾವಾಗ ನಿಮ್ ಮೊಮ್ಮಗು ನೋಡೋದು? ಅಯ್ಯೋ, ಇದು ಥಿಂಕಿಂಗ್ ಮಾಡ್ಬೇಕಾದ ಮ್ಯಾಟರ್. ಆದ್ರೆ ನಮ್ ಒಂದನಾಗೊಂದು ಒಳ್ಳೆ ಬಾಯ್ ಸಿಗ್ಬೇಕಲ್ಲ ಪಾರ್ಟ್ನರ್. ನನಗೊಂದು ಐಡಿಯಾ ಹೊಳಿತು. ವಾಟ್ 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 ವಾಟ್? ಪರ್ಸನಾಲಿಟಿ, ಸಿನ್ಸಿಯಾರಿಟಿ, ಕೆಪಾಸಿಟಿ, ಎಲ್ಲ ಹೈ ಕ್ವಾಲಿಟಿ, ಹ್ಯಾಂಡ್ಸಮ್ ಫಿಗರ್. ಹೋಗು ಪಾರ್ಟ್ನರ್, ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಹುಡುಗ ಇಂಡಿಯಾದಲ್ಲಿ ನಾನು ಬೇಕಾದಷ್ಟು ನೋಡ್ಬಿಟ್ಟಿದ್ದೀನಿ. ಹೌದು, ಯಾರದು? ಅಷ್ಟು ಸುಲಭ ಹೇಳ್ಬಿಡ್ತೀನಾ? ಮೊದಲು ನೀವು ನನಗೆ ಪ್ರಾಮಿಸ್ ಮಾಡೋದಾದ್ರೆ ಮಾತ್ರ ನಾನು ನಿಮಗೆ ಹೇಳ್ತೀನಿ. ನೀನೇನೇ ಹೇಳಿದ್ರು ಎಸ್. ಏ ಪಾರ್ಟ್ನರ್, ಯಾರು ಅದು? ನಮ್ ಗುರು. ವೆರಿ 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 ನೈಸ್ ಐಡಿಯಾ. ಒಂದರ ಮಿಸ್ಗೂ ನಮ್ ಗುರುಗೂ ಮದುವೆ ಆದ್ರೆ ನಾನೇ ನಿಮ್ ರೆಡಿಮೇಡ್ ಗ್ರ್ಯಾಂಡ್ಸನ್. ಹೇಗೆ? ನಿನ್ ಸ್ಮಾಲ್ ಬಾಯಿಂದ ಬಿಗ್ ಅಡ್ವೈಸ್ ಡನ್. ನೀವೇ ನನ್ ಗ್ರಾನಿ, ನೀನೇ ನನ್ನ ಗ್ರ್ಯಾಂಡ್ ಸನ್. ಏನಜ್ಜಿ ನೀನು ಬೆಳಗ್ ಬೆಳಗ್ಗೆನೆ? ವಂದನಾ. ಏನಜ್ಜಿ? ಏನಿಲ್ಲ ಏನಿಲ್ಲ, ಯು ಡೋ ಸ್ನಾನ, ಐ ಕಮ್ ಆಫ್ಟರ್. ಬೇಡ, ಹೋಗು. ಓಕೆ ಹೋಗು. ಅದು ಹೋಗಜ್ಜಿ. ಆಹಾ, ನನ್ನ ಇಷ್ಟಾರ್ಥ ಸಿದ್ಧಿರಸ್ತು. ಏನಜ್ಜಿ ನೀನು ಪೂಜೆ ಮಾಡಕ್ಕೂ ಬಿಡಲ್ಲ. ವಂದನಾ, ಕಮಿಷನರು ಸೋ ಬ್ಯೂಟಿಫುಲ್. ಆದ್ರೆ ನೀಗ ಅಲ್ಲಮ್ಮ, ಅವನ ಫೇಸು, ಅವನ ವಾಯ್ಸು, ಅವನ ಗತ್ತು, ಅವನ ಫಿಗರು. ಅಯ್ಯೋ, ನಿಂದೊಳ್ಳೆ ಜಪ ಆಯ್ತು. ನೋಡ್ ವಂದನಾ, ನಾನ್ ಫಾರಿನ್ ನಲ್ಲಿ ಮಿಸ್ಟರ್ ಜಾನ್ಸನ್ ಮಿಸಸ್ ಜಾನ್ಸನ್ ಮನೇಲಿ ಕೆಲ್ಸಕ್ಕಿದ್ದಾಗ ಎಷ್ಟೋ ಜನ ಗೈಸ್ ಅನ್ನ ನೋಡಿದೀನಿ. ಆದ್ರೆ ನಮ್ಮ ಕಮಿಷನರ್ ತರ ಒಬ್ಬ ಗೈ ನೋ 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 ಕೋಪ, ನೋ ಫೈಟಿಂಗ್, ನೋ ನೋ, ಓನ್ಲಿ ಈಟಿಂಗ್ ಟಿಫನ್. ನೋಡಮ್ಮ, ನೋ ಸುತ್ತಿಂಗ್, ಡೈರೆಕ್ಟ್ಲಿ ಕಮಿಂಗ್ ಟು ದಿ ಪಾಯಿಂಟಿಂಗ್. ನೀನು ಆ ಕಮಿಷನರ್ನ ಒಪ್ಕೊಳ್ಳಬೇಕು. ಅದ್ ಹೇಗಜ್ಜಿ ಸಾಧ್ಯ? ಅವ್ರಿಗೆ ಈಗಾಗ್ಲೇ ಮದ್ವೆ ಆಗಿದೆ. ಒಂದು ಮಗನೂ ಇದ್ದಾನೆ ಅಂತ ತಾನೇ ನೀನ್ ಹೇಳೋದು? ಆ ಹುಡುಗ ನಿಂಗೆ ಇಷ್ಟ ಇಲ್ವಾ? ಮಕ್ಕಳು ಅಂದ್ರೆ ನನಗ್ ದೇವರ ಸಮಾನ. ಹಾಗಾದ್ರೆ ಮ್ಯಾರೇಜ್ಗೆ ಒಪ್ಕೊಂಡ್ಬಿಡು. ನಾನು ಒಪ್ಕೊಂಡ್ರು ಅವ್ರು ನನ್ನ ಒಪ್ಕೋಬೇಕಲ್ಲ ಅಜ್ಜಿ. ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಂಗ್ ಮಾಡು. ನಾನು ಒಂದ್ ಹೆಣ್ಣು, ಹೇಗಜ್ಜಿ ಅವ್ರನ್ನ ಬಾಯ್ ಬಿಟ್ಟು ಕೇಳಿ? ಅದು ಸರಿನೇ. ಲೇಡೀಸ್ ಲವ್ಗೆ ಒಂದು ಕರ್ಟನ್ ಇದ್ದೇ ಇರುತ್ತೆ, ಅದನ್ನ ಸರಿಸಿ ಟ್ರೈ ಮಾಡು. ನೋಡಮ್ಮ, ನಾನಂತೂ ವೇಟಿಂಗು. ಅರ್ಜೆಂಟ್ಲಿ ಗಿವ್ ಮಿ ಸಕ್ಸಸ್ ನ್ಯೂಸ್. ಓಕೆ? ಹಲೋ. ಹಲೋ, ಹೌ ಆರ್ ಯು? ಫೈನ್, ಥ್ಯಾಂಕ್ ಯು. ಇದೇನಿಲ್ಲಿ? ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಒಂದ್ ನಿಮಿಷ ಬಂದೆ. ಹೇಳಿ. ಅದು ಅದು ಪರವಾಗಿಲ್ಲ, ಹೇಳಿ. ಅದು ಹೇಗ್ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
ನಾನು ನೀವು ನಾನು ನೀವು ಒಂದು ವ್ಯಕ್ತಿನ ಪ್ರೀತಿಸ್ತಾ ಇದ್ದೀರಾ ಆಮೆ ಕರೆಕ್ಟ್ ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿಗೆ ಹೆಂಡತಿ ಇಲ್ಲ ಒಬ್ಬ ಮಗ ಇದ್ದಾನೆ ಅದು ಮಿಸ್ ವಂದನಾ ಪ್ರೀತಿ ಅನ್ನೋ ಪದ ಒಂದು ಪವಿತ್ರವಾದ ದೈವಿಕ ಭಾವನೆ ಎಲ್ಲ ಗಂಡು ಹೆಣ್ಣುಗಳ ಬಾಳ್ವೆಯನ್ನು ಮೀನಿಗೆ ಪ್ರೀತಿಯನ್ನು ನೀರೇ ಪ್ರಾಣಾಧಾರ ಮಣ್ಣು ಮೇಘಾನ ಪ್ರೀತಿಸೋದ್ರಿಂದ ಮಳೆ ಭೂಮಿ ಬೀಜಾನ ಪ್ರೀತಿಸೋದ್ರಿಂದ ಬೆಳೆ ನೀವು ಪ್ರೀತಿ ಅಂದ್ರೆ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಬರೀ ಅರ್ಥ ಅಲ್ಲ ಅದರ ಅನುಭವನೂ ಪಡ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ನೇಪಾಳ್ನಲ್ಲಿ ಟ್ರೈನಿಂಗ್ ಪೀರಿಯಡ್ನಲ್ಲಿದ್ದಾಗ ಒಂದು ಹೆಣ್ಣನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೆ ಸಂಜೀವಿನಿ ಜಗ
ಸುರತಿ ರೂಪ ಸತಿಯೇ ಸಂಜೀವಿನಿ ಇಲ್ಲೇನ್ ಮಾಡ್ತಿದ್ಯಾ? ಹ್ಯಾಪಿ ಬರ್ತ್ಡೇ ಮೈ ಡಾರ್ಲಿಂಗ್. ಓ ಥ್ಯಾಂಕ್ ಯು ವೆರಿ ಮಚ್. ಏನಂತಾನೆ ನಮ್ಮ ಮರಿಸಿಂಹ, ಯಾವಾಗ ಬರ್ತಾನಂತೆ? ಎನಿ ಟೈಮ್. ಸೋನು ಹೀಗೆಲ್ಲ ಆಯಾಸ ಮಾಡ್ಕೋಬಾರ್ದು. ಬಾಬಾ ಕುತ್ಕೋ, ಮೆತ್ಕೆ ಮೆತ್ಕೆ. ಇವತ್ತು ನನ್ನ ಯಾರು ತಡೆಯೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ವೆರಿ ವೆರಿ ಹ್ಯಾಪಿ. ಇಂಥ ಸಮಯದಲ್ಲಿ ಈ ಪ್ರಪಂಚದಲ್ಲಿ ಯಾರು ಕೊಟ್ಟಿರಬಾರ್ದು ಅಂತ ಒಂದು ಹುಡುಗರೇನ ನಾನ್ ನಿಮಗೆ ಕಾಣಿಕೆಯಾಗಿ ಕೊಡ್ಬೇಕು ಅಂತ ನನ್ನ ಆಸೆ. ಏನದು? ಎಲ್ಲ ಹೆಣ್ಮಕ್ಳು ಸ್ವಾರ್ಥಿನೆ ಅಲ್ವಾ? ತನ್ನ ಗಂಡ, ಮನೆ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾರೆ. ಆದ್ರೆ ನಾನು ಸ್ವಲ್ಪ ಸ್ವಾರ್ಥಿ. ನಿಮ್ಮ ಈ ಹುಟ್ಟು ಹಬ್ಬದ ದಿನಾನೇ ನನ್ನ ಈ ಮುದ್ದು ಮಗು ಹುಟ್ಟು ಹಾಗೆ ಮಾಡಪ್ಪ ಅಂತ ಆ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ನಿನ್ನ ಆಸೆನ ಆದಷ್ಟು ಬೇಗ ನೆರವೇರಿಸ್ಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ. ಪ್ರಕಾಶ್, ಯಾಕೋ ಹೊಟ್ಟೆ ನೋವ್ತಾ ಇದೆ, ಡಾಕ್ಟರ್ ಹತ್ರ ಹೋಗೋಣ ಪ್ಲೀಸ್. ಓಕೆ ಬಾ ಹೋಗೋಣ. ಪ್ರಕಾಶ್. ಏನ್ ಸೋನು? ನನಗೆ ತುಂಬಾ ನೋವಾಗ್ತಾ ಇದೆ ಪ್ರಕಾಶ್. ಒಂದ್ ನಿಮಿಷ. ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಸೋನು ಸೋನು, ಒಂದ್ ನಿಮಿಷ ಸೋನು, ಸ್ವಲ್ಪ ತಡ್ಕೊ. ಓ ಮೈ ಗಾಡ್, पहचाना हमें? भाई साहब, आई एम इन प्रॉब्लम, प्लीज हेल्प मी. प्रॉब्लम देने वाला खुद प्रॉब्लम में फंस गया. हम आपका प्रॉब्लम सॉल्व करता है, इसलिए कि आप हमारा सबसे बड़ा प्रॉब्लम है. देखिए, ये लड़ने का टाइम नहीं है. लड़ने कौन आया है भाई? हम तो आपसे हिसाब चुकाने आए हैं. Thank you.
ಆಸೆಯಂತೆ ನಮ್ಮದು ಸೋನು, ನಿನ್ನ ಆಸೆಯಂತೆ ನಮ್ಮದು ನಿನ್ನ ಆಸೆನ ಸೋನು. ನನಗೆ ಮಗು ಆಗಿದ್ ನೋಡಿ ಸಂತೋಷ ಪಡ್ಲಾ? ಇಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದ ನನ್ನ ಸೋನು ನಾನು ಕಳ್ಕೊಂಡಲ್ಲ ಅಂತ ದುಃಖ ಪಡ್ಲ. ಅವಳು ಈ ಹೃದಯದಲ್ಲಿ ತುಂಬಿಕೊಂಡಿರೋ ಜಾಗನ ನಾನು ಬೇರೆ ಯಾರಿಗೂ ಬಿಟ್ಕೊಡಕ್ ಸಾಧ್ಯ ಇಲ್ಲ. ಸಾರಿ ಸಾರಿ. ಯು ಆರ್ ರಿಯಲಿ ಗ್ರೇಟ್. ನಿಮ್ಮಂತ ಗಂಡಲ್ ಪಡೆಯೋಕೆ ಆಕೆ ತುಂಬಾ ಪುಣ್ಯ ಮಾಡಿದ್ಲು. ನನಗಾ ಪುಣ್ಯ ಇಲ್ಲ ಅಷ್ಟೇ, ಬಟ್ ನಿಮ್ಮಂತವ್ರ ಜೊತೆ ಅಟ್ಲೀಸ್ಟ್ ಕೆಲವು ಕ್ಷಣ ಕಳೆಯೋ ಭಾಗ್ಯ ಸಿಕ್ತಲ್ಲ, ನಿಮ್ ಫ್ರೆಂಡ್ಶಿಪ್ ಸಿಕ್ತಲ್ಲ, ಅಷ್ಟೇ ಸಾಕು, ಅಷ್ಟೇ ಸಾಕು. ಐ ಆಮ್ ವೆರಿ ಲಕ್ಕಿ. ಅಂಕಲ್, ಬಾಲ್ ಪ್ಲೀಸ್. ಯು ವಾಂಟ್ ಬಾಲ್? ಯಾ ಯಾ. ಚಾಕ್ಲೇಟ್ ಮ್ಯಾಜಿಕ್, where's the ball? You want ball? Chocolate. Magic. ನಿಮಗೆ ಮ್ಯಾಜಿಕ್ ಬೇರೆ ಮಾಡಕ್ ಬರುತ್ತಾ? ಎಸ್. ನಿನಗೆ ಏನು ಬೇಕು ನಾನು ಮ್ಯಾಜಿಕ್ ಮಾಡ್ಕೊಡ್ತೀನಿ. ಕಮ್ ಕಮ್ ವಿತ್ ಮೀ. ನೀವೇ ಆಡ್ಕೊಳ್ರು. What's your name? ಪ್ರಜ್ವಲ್. Prajwal, what a nice name. What's your father's name? Prakash. Nin mummy hesarenu? Nin mummy illwa? Nanu mummy illa magic uncle. Nam guruge ond madve maarstira? Madve maarsbekadre nin ond kelsa maarbeku. Yen maarbeku? Nim daddy kutkelidiyala yenadu? Adu anjineyan dollar. Oh, aa dollar ne hagadru maadi avanu kutkeyinda tegedu bidu. Aga maarstini. ತೆಗಿಸ್ಬಿಟ್ರೆ ಮಾಡೇ ಮಾಡಿಸ್ತೀನಿ. ಪ್ರಾಮಿಸ್? ಪ್ರಾಮಿಸ್? ಯು ಪ್ರಾಮಿಸ್? ಯು ಡೋಂಟ್ ಟೆಲ್ ಇಟ್ ಎನಿಬಡಿ. ಪ್ರಾಮಿಸ್? ಪ್ರಾಮಿಸ್. ಏ ಕಳ್ಳ, ಯಾಕೋ ನಿದ್ದೆ ಬರ್ತಾ ಇಲ್ವಾ? ಮಕ್ಕಳು ಹಾಗಾದ್ರೆ ನಿದ್ದೆಗೆಡಬಾರ್ದು. ಹೋಗು ಮಲ್ಕೋ. ಏನು ಅದು? ಮತ್ತೆ ನಿನ್ ಕತ್ನಲ್ಲಿರೋ ಚೈನು ಡಾಲರು ಬೇಕು. ಇದಾ ಈ ಡಾಲರ? ಟೈಮ್ ಬಂದಾಗ ನಿನ್ ಕೊಡ್ತೀನಿ, ಈಗ ಹೋಗಿ ಮಲ್ಕೋ. ನಂಗೆ ಡಾಲರ್ ಬೇಕೇ ಬೇಕು. ಅರೆ ಹೇಳ್ತಿದ್ದೀನಲ್ಲ ರಾಜಾ, ಹಾಗೆಲ್ಲ ಹಠ ಮಾಡಬಾರ್ದು, ಹೋಗಿ ಮಲ್ಕೋ. ನಿನ್ ಯಾಕೆ ಇಷ್ಟೊಂದು ಹಠ? ಕೇಳಿ ಕೂಡಲೇ ಕೊಟ್ಟೇ ಹೋಗುತ್ತೆ. ನೀನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಆದ್ರೆ ಈಗಲ್ಲ, ಟೈಮ್ ಬಂದಾಗ ಕೊಡ್ತೀನಿ. ಅದಕ್ಕೆ ಟೈಮ್ ಯಾಕೆ ಬರಬೇಕು? ಅಂಥದ್ದು ಏನಿದೆ ಇದರಲ್ಲಿ? ಅರೆ ಹೇಳ್ತೀನಿ ಪ್ರಜ್ವಲ್, ಇದು ವಂಶ ಪಾರಂಪರ್ಯವಾಗಿ ಬಂದಿರೋ ಡಾಲರ್. ಇದರಲ್ಲಿ ತುಂಬ ಮಹಿಮೆ ಇದೆ. ಇದು ಕಿರಿಯರು ಕಿರಿಯರು ಕೊಡೋ ಪದ್ಧತಿ ನಡ್ಕೊಂಬಂದಿದೆ. ಹಾಗೆ ಅಂತೀಯಾ? ಇದು ನಮ್ಮ ಕಳ್ಳೆಪುರಿ ತಾತನ ಹತ್ರ ಆಯ್ತು. ನಮ್ಮ ಕಳ್ಳೆಪುರಿ ತಾತನಿಂದ ನಮ್ಮ ಕೋಲ್ ತಾತನಿಗೆ ಬಂತು. ಕೋಲ್ ತಾತನಿಂದ ನಮ್ಮ ಮುತ್ತಾತನಿಗೆ, ಮುತ್ತಾತನಿಂದ ನಮ್ಮ ತಾತನಿಗೆ, ನಮ್ಮ ತಾತನಿಂದ ನಮ್ಮ ತಂದೆಗೆ, ನಮ್ಮ ತಂದೆಯಿಂದ ನನಗೆ, ನನ್ನಿಂದ ಇದು ನಿನಗೆ ಬರುತ್ತೆ. ಆದ್ರೆ ಈಗಲ್ಲ, ಅದಕ್ಕೋಸ್ಕರ ನೀನು ಕಾಯ್ಬೇಕು. ಅಷ್ಟ ದಿನ ಕಾಯ್ಬೇಕಾ? ನನ್ ಕೇಳಾಗಲ್ಲಪ್ಪ, ನನಗೆ ಈಗಲೇ ಬೇಕು. ಏನೇ ಅದ್ ನಿನ್ ಗಲಾಟೆ ತಗೊಳೆಯ? ನನಗೆ ಇದಲ್ಲ ಚೈನ್ ಬೇಕು. ಇತ್ತಾನೆ ಕೊಡು. ಅಸ್ಕು ಪುಸ್ಕು. ನೋಡೋ ಕೊಡ್ಚೋ ಇಲ್ವಾ ನೀನು? ತಗೋ ತಗೋ.
ಬೇಡ ಬೇಡ. ಏ ಪ್ರಜ್ವಲ್, ನೀನು ನಾನಾ ಬಿಟ್ಟಿದೀಯ, ನಾನ್ ನೀನಾ ಬಿಟ್ಟಿದ್ದೀನಿ. ಅಯ್ಯಯ್ಯೋ, ಒಳಗಡೆ ಎಲ್ಲ ಒಂಥರ ಆಗ್ತಾ ಇದೆ. ಆದ್ರೆ ಚೆನ್ನಾಗಿದೆ ಅಲ್ವ ಗುರು? ಏನೋ ಚೆನ್ನಾಗಿರೋದು ನಿನ್ ತಲೆ. ನಾಳೆಯಿಂದ ನೀನ್ ಸ್ಕೂಲ್ಗೆ, ನಾನ್ ಆಫೀಸ್ಗೆ. ಗುರು, ಶಬ್ಬಾಶ್ ಜಿಜೋ, ಶಬ್ಬಾಶ್. ಆ ಕಮಿಷನರ್ ಯೋಚನೆ ಕುರುಗಿ ಕುರುಗಿ ನನ್ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ನೋಡಿ 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 ನೋಡಿ, ನನ್ ಕೈ ಸಣ್ಣ ಆಗ್ಬಿಟ್ಟಿದೆ, ಸಣ್ಣ ಆಗ್ಬಿಟ್ಟಿದೆಲ್ಲ. ಬಲ್ತಾವ ಕಾನೂನು ಕಪಚ್ಚ, ಯಾವಾಗ ಸಿಕ್ಕಿದ್ರು ಕಾನೂನು ಬಗ್ಗೆ ಮಾತಾಡ್ತಾ ಇದ್ದ, ಈಗ ಚಿಕ್ಕ ಮಗು ಆಗ್ಬಿಟ್ಟಂತೆ. ಅವತ್ತು ಅವತ್ತು ಮೈದಾನದಲ್ಲಿ ಕುದುರೆ ಮೇಲೆ ಕುತ್ಕೊಂಡು ಪೋಸ್ ಕೊಟ್ಕೊಂಡು ನನ್ನ ಏ ಸುಲೇಮಾನ್ ಅಂತ ಕರೀತಾರೆ. ಸುಲೇಮಾನ್ ತಾನ ನನ್ನ. ಇವಾಗ ನನ್ನ ಇವತ್ತು ಸಿಕ್ಕರೆ ಸುಲೇಮಾನ್ ಚಾಚಾ ಐಸ್ ಕ್ರೀಮ್ ಕೊಡ್ಸ, ಐಸ್ ಕ್ರೀಮ್ ಬಚ್ಚಾಗ ಬಚ್ಚ. ಸುಲೇಮಾನ್, ಸುಲೇಮಾನ್ ಬೇಡ, ನಗಬೇಡ. ಯಾಕ್ರಿ ಯಾಕ್ರಿ ನಗಬಾರ್ದು? ನಗಲಿ, ಕುಡಿಲಿ, ತಿನ್ಲಿ, ಮಜಾ ಮಾಡ್ಲಿ. ನೀವು ಗಿರ್ಗಿಟ್ಲೆ ತಿರುಗಿಸಿ ಮಾಡಿದ ಸಹಾಯ ಕಡಿಮೆನಾ? ಓ, ನಾನ್ ಮಾಡಿರೋ ಸಹಾಯ ಟೆಂಪರರಿ. ಎಸ್, ಕೇವಲ ಎಸ್. ಆ ತಂದೆ ಮಗನ್ ರಾಶಿ ನಕ್ಷತ್ರ ಹುಟ್ಟಿರೋ ಟೈಮ್ ಒಂದೇ ಆಗಿರೋದ್ರಿಂದ ಪೌರ್ಣಮಿ ತನಕ ಮಾತ್ರ ಆಗಿರ್ತಾರೆ. ಯಾಕೆ ಮಾಡ್ದೆ, ಯಾಕೆ ಮಾಡ್ದೆ, ಯಾಕೆ ಮಾಡ್ದೆ? ಸತ್ತಾತ್ಮಗಳು ಮಾತ್ರ ನನ್ನ ಕೈಲಿ ಕಂಟ್ರೋಲ್ನಲ್ಲಿರುತ್ತವೆ. ಬಟ್ ದಿಸ್ ಇಸ್ ದ ರೇರ್ ಕೇಸ್, ಐ ಎಮ್ ಸಾರಿ. ತಂದೆ ಆತ್ಮ ಮಗನಿಗೆ, ಮಗನಾತ್ಮ ತಂದೆಗೆ ಸೇರ್ಸಿದ್ರಿ ಸರಿ. 15 ದಿವಸ ಆದ್ಮೇಲೆ ನಾವೇನು ಗಿರಿಗಿಟ್ಲೆ ತಿರುಗಿಸನೇನ್ರಿ ಕೂತ್ಕೊಂಡು? ರಂಗಯ್ಯ, ನಿನ್ನ ಆತ್ಮನ 15 ದಿನ ಚೀಫ್ ಮಿನಿಸ್ಟರ್ ಬಾಡಿ ಒಳಗಡೆ ಸೇರಿಸ್ಬಿಟ್ರೆ ನೀನು ಏನ್ ಮಾಡ್ತೀಯ? 15 ದಿವಸ ಯಾಕ್ರಿ? ಒಂದ್ ದಿವಸ, ಒಂದೇ ಒಂದು ದಿವಸ ನನ್ನ ಆತ್ಮ ಸೇರಿಸ್ಬಿಟ್ರೆ ಇಡೀ ಕರ್ನಾಟಕನೇ ನನ್ನ ಹೆಸರಿಗೆ ಬರ್ಕೊಂಡ್ಬಿಡ್ತೀನಿ. ಜೀಜೋ ನಂಗೆ 15 ದಿನ ಟೈಮ್ ಕೊಟ್ಟಿದ್ದಾನೆ, ಸಮಜ್ಕಾಮೆ. ಆ ಮಗನ ಆತ್ಮ ಸೇರ್ಕೊಂಡಿರೋ ಆ ಕಮಿಷನರ್ನ ಹಿಡ್ಕೊಂಡು ಆಡಿಸ್ತೀನಿ. ಇನ್ನೂ ರೆಡಿ ಆಗಿಲ್ವೇನ? ಏನ ಇದೆಲ್ಲ? ನೀನ್ ರೆಡಿ ಮಾಡಿಸಿದ್ರೆ ತಾನೇ ಗುರು ನಾ ರೆಡಿ ಆಗೋದು. ನನ್ನ ಕರ್ಮ ಹೇಳು, ಹೇಳಯ್ಯ ಬೇಗ. ಗುರು, ಎರಡ್ರಲ್ಲಿ ಮೂರು ಹೋಗ್ತಾ ಇಲ್ವಾ? ನಿಂದು ಯಾವಾಗ್ಲೂ ಇದ್ದಿದ್ದಗಳು. ಅಯ್ಯ ನಡಿ, ನಾನು ಅದನ್ನ ನೋಡ್ಕೋತೀನಿ. ನಿನಗೆ ತಂದಿರೋದು ಕುಡಿಯಯ್ಯ. ಆಯ್ತು ಆಯ್ತು, ಹೋಗು 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 ಹೋಗಯ್ಯ, ನೀನು ಹೋಗು. ಗುರು, ನನ್ ಬ್ಯಾಗು. ನೀನ್ ಸ್ಕೂಲ್ಗಲ್ಲ, ಆಫೀಸ್ಗೆ ಹೋಗ್ಬೇಕು. ಓ, ಹಾಗಾದ್ರೆ ನಿನ್ ಬ್ಯಾಗು? ನನಗೆ ಗೊತ್ತು, ನಾನು ತಗೊಂಡೋಗ್ತೀನಿ. ಆಮೇಲೆ ಆಫೀಸ್ನಲ್ಲಿ ಯಾರು ಜಾಸ್ತಿ ಮಾತಾಡಕ್ ಹೋಗ್ಬಿಡ. ನೀನು ಅಷ್ಟೇ. ಓಕೆ, ಆದಷ್ಟು ಡಿಸೆಂಟ್ ಆಗಿ ಬಿಹೇವ್ ಮಾಡು. ನೀನು ಅಷ್ಟೇ. ಓಕೆ,
ನಿನಗೆ ಚಾಕ್ಲೇಟ್ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತೀನಿ. ನಾನು ತೆಕ್ಕೊಡ್ತೀನಿ. ಆಯ್ತಪ್ಪ ತೆಕ್ಕೊಡುವಂತೆ. ಲ ಏನಾ ಇದು, ಜಿಪ್ ಹಾಕೊಳಕ್ ಬರಲ್ವೇ ನಾ ನಿನಗೆ? ಹಾಕು. ಸಾರಿ ಚಿನ್ನ, ಸಾರಿ ಪುಟ್ಟ. ಇಟ್ಸ್ ಆಲ್ ರೈಟ್ ಗುರು, ನಾನು ಆಫೀಸಲ್ಲಿ ಹೇಗೋ ಮ್ಯಾನೇಜ್ ಮಾಡ್ತೀನಿ. ನಾನ್ ಮ್ಯಾನೇಜ್ ಮಾಡಿದಾಗ ನೀನು ಸ್ಕೂಲ್ನಲ್ಲಿ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೇಕು, ಯಾಕೆಂದ್ರೆ ಸ್ಕೂಲ್ ನನಗೆ ಬಹಳ ಒಳ್ಳೆ ಹೆಸರಿದೆ. ಓ ಬಾಯಿ ದೊಡ್ಡ ಹೆಸರಿ ಒಂದು. ಓಕೆ ನೋಡು, ಆಫೀಸ್ ನಲ್ಲಿ ಸೀದಾ ನನ್ನ ಚೇಂಬರ್ ಅಲ್ಲಿ ಹೋಗಿ ಕೂತ್ಕೋ. ಯಾರಾದ್ರೂ ಮಾತಾಡ್ಸಿದ್ರೆ ಐ ಆಮ್ ನಾಟ್ ಇನ್ ಮೂಡ್ ಡೋಂಟ್ ಡಿಸ್ಟರ್ಬ್ ಯು ಅನ್ನು. ಏನಂತೀಯ? ಯು ಆರ್ ನಾಟ್ ಇನ್ ಮೂಡ್ ಡೋಂಟ್ ಡಿಸ್ಟರ್ಬ್ ಯು. ಯು ಆರ್ ಇಂಪಾಸಿಬಲ್ ಟು ಬಿ ಇಂಪ್ರೂವ್ಡ್ ಬೈ ಎನಿಬಡಿ ಐಸೆ. ಆಗಲ್ಲ ಕಣಯ್ಯ, ಆಗಲ್ಲ, ನೀನು ಜನ್ಮದಲ್ಲಿ ಉದ್ದಾರ ಆಗಲ್ಲ. ನಾನೇನ್ ತಪ್ಪು ಮಾಡಿದೆ ಗುರು? ಯು ಆರ್ ನಾಟ್ ಇನ್ ಮೂಡ್ ಅಲ್ಲಯ್ಯ, ಐ ಆಮ್ ನಾಟ್ ಇನ್ ಮೂಡ್. ಅದೇ ಐ ಆಮ್ ನಾಟ್ ಇನ್ ಮೂಡ್ ಅಲ್ಲಯ್ಯ, ಯು ಆರ್ ನಾಟ್ ಇನ್ ಮೂಡ್. ಅಯ್ಯೋ ಐ ಅಂದ್ರೆ ನೀನು, ನೀನು. ಅದೇ ಐ ಅಂದ್ರೆ ನಾನಲ್ಲ, ನೀನು, ನೀನು. ತಪ್ಪಾಯ್ತಪ್ಪ, ತಪ್ಪಾಯ್ತು, ತಪ್ಪಾಯ್ತು ಗುರು. ಗುರು ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಗುರು. ನಿನ್ನ ಟೆನ್ಷನ್ ಏನು ಅಂತ ನನಗೆ ಗೊತ್ತು. ನನ್ನ ಮಾತು ಕೇಳು, ಈಗ್ಲಾದ್ರೂ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಬಿಡು ಗುರು. ಚೋಟದ ಇಲ್ಲ, ಎಷ್ಟು ಮಾತಾಡೋದು ನೀನು, ಒದ್ಬಿಟ್ರ ನೋಡು. ನನ್ನ ನೋಡಿ ಚೋಟದ ಇಲ್ಲ ಅಂತ್ಯ ನೋಡು. ಇಲ್ಲ ಆಲ್ರೆಡಿ ನಾನು ಆಗಲ್ಲಯ್ಯ, ನಿನ್ನ ಮಾತಿನಲ್ಲಿ ಮೀರಿಸಕ್ಕೆ ದೇವ್ರಾಣೆಗೂ ಆಗಲ್ಲ. ಗೋವಿಂದ, ಗೋವಿಂದ, ತಗೋ ಬ್ರೀಫ್ ಕೇಸ್ ತಗೋ. ನೀನು ತಗೋ. ಕೋರ್ಟ್ ಇಲ್ಲಿ. ಎಲ್ಲಿ? ಹಾ ಅಲ್ಲಿ ನಡಿ, ಹಾಕೊಂಡು ಹೋಗು ಅಂತ ನಡಿ. ಏನೋ ಮಾಡ್ತಾ ಇದೀಯಾ? ಬ್ಯಾಗ್ನ ಇಟ್ಟೆ. ಹೋಗು ಆ ಕಡೆ ಕೂತ್ಕೋ. ಯಾಕೆ? ನಾನು ಡ್ರೈವ್ ಮಾಡ್ತೀನಿ, ನೀನು ಹೋಗೋ. ನಾನು ಡ್ರೈವ್ ಮಾಡ್ತೀನಿ. ನಿನಗೆ ಬರತ್ತಾ? ನಿನಗೆ ಬರತ್ತಾ? ಅಲ್ಲ ಸುಮ್ಮನೆ ಕೇಳಿದೆ. ಹೋಗಿ ಕೂತ್ಕೋ. ಆ ಕಡೆ ಹೋಗೋ. ಅವಸರ ಪಡಬೇಡ, ತಾಳು, ಒಂದು ನಿಮಿಷ ತಾಳು. ಅಯ್ಯೋ ಬಾ ಕೂತ್ಕೋ. ಏನಾಯ್ತು ಅಂಕಲ್? ನಿಮ್ ಲೈಸೆನ್ಸ್ ಅಲ್ಲಿ ಲೈಸೆನ್ಸ್? ಯಾಕೆ ಲೈಸೆನ್ಸ್ ಕೊಡ್ರಿ ಅಂದೆ. ಲೈಸೆನ್ಸ್ ಸೈಲೆನ್ಸ್? ಯಾಕೆ ನಾನೇ ಮಾಡ್ದೆ. ಸೈಲೆನ್ಸ್ ಅಲ್ಲ ಲೈಸೆನ್ಸ್. ಏಕ್ ಕೊಡೋ ಲೈಸೆನ್ಸ್? ತಗೊಳ್ಳಿ. ನಾನು ನಿಮ್ ಲೈಸೆನ್ಸ್ ಕೇಳ್ತಾ ಇರೋದು. ನಾನು ನನ್ನ ಲೈಸೆನ್ಸೇ ಕೊಟ್ಟಿರೋದು. ನಿಮ್ಮ ಹೆಸರೇನು? ಪ್ರಕಾಶ್. ಅವ್ರ ಹೆಸರು? ನನ್ನ ಮಗ ಪ್ರಜ್ವಲ್. ವಾಟ್, ಮಗನಾ? ಹಾ ಹೌದು ಅಂಕಲ್, ನಾನು ಇವ್ರ ಮಗ ಪ್ರಜ್ವಲ್, ಇವ್ರು ನಮ್ಮ ಗುರು ಪ್ರಕಾಶ್. ಓಕೆ, ಈ ಲೈಸೆನ್ಸ್ ಯಾರ್ದು? ನಂದು. ಈ ಫೋಟೋ ಯಾರ್ದು? ಅವ್ರದು. ಈ ಕಾರ್ ಯಾರ್ದು? ನಂದು. ಓಡಿಸ್ತಾ ಇರೋದು ಯಾರು? ನಾನು. ಮತ್ತೆ ಲೈಸೆನ್ಸ್ ಎಲ್ಲಿ? ನಿಮ್ ಕೇಳಿದ್ಯಲ್ಲ. ಓ ನೋಡು, ನೀನ್ ಸ್ವಲ್ಪ ಸುಮ್ಮನೆ ಇರು. ಈ ಲೈಸೆನ್ಸ್ ಯಾರ್ದು? ಅವ್ರದು ಅಂಕಲ್. ಈ ಫೋಟೋ ಯಾರು? ನಂದು ಅಂಕಲ್. ಈ ಕಾರ್ ಯಾರ್ದು? ಅವ್ರದು ಅಂಕಲ್. ಓಡಿಸ್ತಾ ಇರೋದು ಯಾರು? ಅವರು ಅಂಕಲ್. ಮತ್ತೆ ಲೈಸೆನ್ಸ್ ಎಲ್ಲಿ? ಅದು ನಿಮ್ ಕೈಯಲ್ಲಿ ಇದೆಯಲ್ಲ ಅಂಕಲ್. ಓ ಅಂಕಲ್, ಅಂಕಲ್ ನೋಡಿ, ನನ್ನ ಹತ್ರ ತಮಾಷೆ ಮಾಡಬೇಡಿ. ಸೀರಿಯಸ್ ಆಗಿ ನಾನು ಕೇಳಿದಕ್ಕೆ ಉತ್ತರ ಕೊಡ್ಬೇಕು. ಈ ಲೈಸೆನ್ಸ್ ಯಾರ್ದು? ಅವ್ರದು. ಈ ಫೋಟೋ ಯಾರ್ದು? ಅವ್ರದು. ಈ ಕಾರ್ ಯಾರ್ದು? ಅವ್ರದು. ಈ ಕಾರ್ ಓಡಿಸ್ತಿರೋದು ಯಾರು? ನಾನು. ಓ ಮತ್ತೆ ಲೈಸೆನ್ಸ್ ಎಲ್ಲಿ? ಅದು ನಿಮ್ ಕೈಯಲ್ಲಿ ಇದೆಯಲ್ಲ ಅಂಕಲ್. ಓ ಅಂಕಲ್ ಕೆಟ್ಟ.
ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಂಕಲ್, ಪೊಲೀಸ್ ಅಂಕಲ್, ಥ್ಯಾಂಕ್ ಯು, ಬಾಯ್. ಲೈಸನ್ಸ್ ಅವ್ರದ್ದು ಫೋಟೋ ಇತ್ತು. ಛೇ, ಅಪ್ಪ ಮಗ. ಓ, ಬೆಳಬೆಳಗ್ಗೆ ಒಳ್ಳೆ ತಲೆ ಕೆಲಸ. ಛೇ, ನಾನು ಹೇಳಿದೆ ಈ ಕಾರಲ್ಲಿ ಬರೋದ್ ಬೇಡ ಅಂತ. ನೋಡಿದೆ ಏನಾಯ್ತು? ಈಗ ಬಂದಾಯ್ತಲ್ಲ, ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ಈ ಕಾರ್ನ ಮತ್ತೆ ಮನೆಗೆ ತಗೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡೋಣ. ವಾಟ್ಸಲ್ಲಿ ನಿಸಿ ಮಾಡ್ಕೊಳೋ ನೀನು. ನೋಡು, ನಾನು ಹೇಳಿದೆ ಚೆನ್ನಾಗಿ ಜ್ಞಾಪಕ ಇದೆಯಾ? ಯಾ, ನಾನು ಹೇಳಿದ್ದು ನಿಂಗೆ ಚೆನ್ನಾಗಿ ಜ್ಞಾಪಕ ಇದೆಯಾ? ಯು ಆರ್ ಇಂಪಾಸಿಬಲ್ ಎಸೆ ನಿನ್ನ. ಛೇ, ನೋಡು, ನನ್ನ ಕಾರ್ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಹೋಗ್ತೀನಿ. ಹಾ, ಕಾರ್ನ ಇಲ್ಲೇ ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತೀಯಾ? ಒಬ್ಬನೇ ನಡ್ಕೊಂಡು ಹೋಗ್ತೀಯಾ? ಹೆದರಿಕೆ ಆಗಲ್ವಾ? ನನಗೆ ಭಯ ಆಗ್ತಾ ಇದೆ ಗುರು. ಏ, ಸುಮ್ಮನಿರ್ತೀಯ ಸ್ವಲ್ಪ. ನೀನ್ ದಯವಿಟ್ಟು ಆಫೀಸ್ಗೆ ಹೋಗು, ನಾನು ಹೆಂಗೋ ಸ್ಕೂಲ್ಗೆ ಹೋಗಿ ಬರ್ತೀನಿ. ನೀನು ಅಷ್ಟೇ, ದಯವಿಟ್ಟು ಸ್ಕೂಲ್ಗೆ ಹೋಗು, ನಾನು ಹೆಂಗೋ ಆಫೀಸ್ಗೆ ಹೋಗ್ತೀನಿ. ಓಕೆ, ನಾನು ಹೇಳಿದ್ದಲ್ಲ ಜ್ಞಾಪಕ ಇದೆಯಾ? ಹುಷಾರು, ಗುಡ್ ಬಾಯ್. ಬಾಯ್ ನಾ ಗುರು. ಏನಾಯ್ತು? ಅದೇ ಮಾಮೂಲು. ಬಾಯ್ ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸರ್. ಕೊಡಿ ಸರ್. ಅಯ್ಯೋ, ಕೊಡಿ ಸರ್. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಗುಡ್ ಮಾರ್ನಿಂಗ್ ಅಂಕಲ್ಸ್ ಅಂಡ್ ಆಂಟಿ. ಹಾಯ್. ಹಲೋ ಸರ್. ಅವತ್ ಕೊಟ್ರಲ್ಲ ಅದ್ ಕೊಡಲ್ವಾ? ಏನ್ ಸರ್ ಅದು? ಅದೇ ಅವತ್ ಕೊಟ್ರಲ್ಲ. ಏನ್ ಸರ್? ಅದೇ ರೀ, ಇವತ್ ಕೊಡಲ್ವಾ? ಬೇಡ ಬಿಡಿ, ನಾನೇ ಕೊಡ್ತೀನಿ. ಹೆಂಗಾರಿ, ಇವತ್ತು ನಮ್ ಸಾಹೇಬ್ರು ನಮ್ಮನ್ನೆಲ್ಲ ಅಂಕಲ್ ಅವ್ರನ್ನೆಲ್ಲ ಆಂಟಿ ಅಂತ ಕೂಗ್ಬಿಟ್ರು, ಅದು ಅಲ್ಲದೆ ಅವರಿಗೆ ಅಂತ ಕೊಟ್ಬಿಟ್ರು. 30% ಮುಕುಂದ, ಏನೋ ವಿಷಯ ಇದೆ. ನಡೀರಿ, ಹೋಗಿ ನೋಡೋಣ, ಬನ್ನಿ. ಸಾಹೇಬ್ರು ಹಳೆ ಫೈಲ್ ತೆಗೆದಿದ್ದಾರೆ, ಏನೋ ಗ್ರಾಚಾರ ಕಾದಿದೆ ಕಡೆಯ. ಹಲೋ, ನಾನ್ ಸರ್ ಮುಕುಂದಯ್ಯ. ಓ, 30% ಮುಕುಂದಯ್ಯನವರ? ಏನ್ ಸಮಾಚಾರ ಸರ್? ಆ ಟೆಂಡರ್ ಅಲಾಟ್ ಆಗಿರೋ ಫೈಲ್ಸ್ ನ ಸ್ವಲ್ಪ ರೆಫರ್ ಮಾಡ್ಬೇಕಾಗಿತ್ತು ಸರ್. ಓ, ಫೈಲಾ? ಯಾವ ಫೈಲು? ಯಾರ್ದೋನು? 30% ಮುಕುಂದಯ್ಯನ ಕೊಡು. ಹಲೋ, ಇಲ್ ಕೊಡ. ಹಲೋ ಸರ್, ಆ ಟೆಂಡರ್ ಅಲಾಟ್ ಆಗಿರೋ ಫೈಲ್ಸ್ ಅದನ್ನ ಹನುಮಂತಪ್ಪನ ಸರ್ ರೆಫರ್ ಮಾಡಕ್ ಕೊಟ್ಟಿದ್ದೀನಿ. ಸರ್, ಯಾರು ಮಾತಾಡ್ತಾ ಇರೋದು? ನಾನು ಪ್ರಕಾಶ್. ಹಲೋ, ನೀವಾ ಸರ್? ಗುಡ್ ಮಾರ್ನಿಂಗ್ ಸರ್. ಏನಿಲ್ಲ, ನಿಮ್ ವಾಯ್ಸ್ ಒಂಥರ. ಸಾರಿ ಅಂಕಲ್, ಸುಮ್ಮನೆ ನಿಮ್ಮ ಟೆಸ್ಟ್ ಮಾಡ್ಬೇಕು ಅಂತ ಹಾಗೆ ಮಾಡಿದೆ ಅಷ್ಟೇ. ಇಲ್ಲಿ ನಮ್ ಗುರು ಪಕ್ಕದಲ್ಲಿ ಒಂದು ಹೇಳ್ಕೊಡ್ತೀಯಾರೆ, ನಾ ಹೇಳ್ತೀನಿ, ಸುಮ್ಮಿರೋ. ಯಾರನ್ನ ಸರ್? ನನ್ನ ಮಗನ. ನಿಮ್ಮ ಮಗನ? ನಮ್ಮ ಅಪ್ಪನ ಮಗನ. ನಿಮ್ಮ ಅಪ್ಪನ ಮಗನ? ಅಯ್ಯೋ, ಇಲ್ಲಿ ಯಾವ್ದೋ ಒಂದು ಮಗು ಕೂತಿದೆ, ತುಂಬಾ ತಿಂಡಿ ಮಾಡ್ತಿದೆ. ಒಂದ್ ನಿಮಿಷ, ಏ ಸುಮ್ಮಿರೋ. ಹಲೋ, ಯಾರು ಸರ್? ಅದಕ್ಕೆ ನಾನೇನು ಮಾಡ್ಲಿ? ಒಂದ್ ನಿಮಿಷ ತಾಳ್ರಿ, ಹೋಗ ಆಟಾಡ್ಕೊ ಹೋಗೋ. ನೀನು ಬಾಯ್ಬ್ರು ಒಟ್ಟಿಗೆ ಆಡೋಣ. ಆಮೇಲೆ ಬರ್ತೀನಿ. ಬೇಜಾರು. ಆಮೇಲೆ ಬರ್ತೀನಿ. ನನಗೆ ಬೇಜಾರು. ಆಮೇಲೆ ಬರ್ತೀನಿ. ಆಮೇಲೆ ಬರ್ತೀಯಾ? ಪ್ರಾಮಿಸ್. ಪ್ರಾಮಿಸ್. ಹೋಗೋ ಹೋಗೋ. ಏನಿಲ್ಲ, ಆ ಕಾಂಟ್ರಾಕ್ಟ್ ಬಿಲ್ ಸ್ಪೆಂಡಿಂಗ್ ಇದೆಯಲ್ಲ ಸರ್, ಅದರ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಕರೆಸಿ ಚೆಕ್ ಮಾಡಿಸಿ ಅಂತ ನಮ್ ಗುರು ಹೇಳ್ತಿದ್ದಾರೆ. ಓಕೆ ಸರ್, ಇವತ್ತು ಒಂದು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಇದೆ ಸರ್. ಪ್ರೆಸ್ ಮೀಟಾ? ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ನಮ್ ಗುರು ಹೇಳ್ತಿದ್ದಾರೆ. ಓಕೆ ಸರ್, ಕ್ಯಾನ್ಸಲ್ ಮಾಡ್ತೀನಿ. ಸರ್ ಸರ್, ಫೋನ್ ಇಟ್ಬಿಡಿ ಸರ್. ಹಲೋ ಹಲೋ, ದಯವಿಟ್ಟು. ಹಲೋ ಸರ್, ಇವತ್ತು ಇಂಪಾರ್ಟೆಂಟ್ ಪ್ರೆಸ್ ಮೀಟ್ಗೆ ನೀವೇ ಡೇಟ್ ಕೊಡಿ ಸರ್. ನೀವು ಬರಲೇಬೇಕು ಸರ್, ಇಲ್ಲಾಂದ್ರೆ ತೊಂದರೆ ಆಗ್ಬಿಡುತ್ತೆ ಸರ್. ಪ್ಲೀಸ್ ಇಲ್ಲ ಅನ್ಬಿಡಿ ಸರ್. ಆಯ್ತು ಸರ್, ಇಡ್ಲ ಫೋನು. ಏನ್ ಟೋಟಲ್ ಕನ್ಫ್ಯೂಷನ್ ಅಪ್ಪ ಇದು.
ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್. ನಿನ್ನೆ ಮಧ್ಯಾಹ್ನ ಇವನು ಸ್ಕೂಲ್ಗೆ ಚಕ್ಕರ್ ಹೊಡೆದು ಮನೆಗೆ ಬಂದ್ಬಿಟ್ಟಿದ್ದಾನೆ. ಅಂಡ್ ನೌ ಹಿಸ್ ವಿತ್ ಯು. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್? ಮೇಡಮ್, ನಾನು ಇವತ್ತು ಸ್ಕೂಲ್ಗೆ ಬರೋಕ್ಕಾಗಲ್ಲ. ಇವತ್ತು ಯಾವ್ದೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾವಿಬ್ರು ಅಶೋಕ ಅವ್ರಿಗೆ ಹೋಗ್ಲೇಬೇಕು. ಇವತ್ತಿನಿಂದ ನಿನ್ನ ಸ್ಕೂಲಲ್ಲಿ ಟೆಸ್ಟ್ ಶುರು ಆಗ್ತದೆ. ಯು ಮಸ್ಟ್ ಅಂಡ್ ಶುಡ್ ಅಟೆಂಡ್ ಇಟ್. ಅದು ಹೇಗೆ ನಿಮ್ಮ ಡ್ಯಾಡಿ ನಿನ್ನ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಕೇಳಿಬಿಡ್ತೀನಿ. ಅಯ್ಯಯ್ಯೋ, ನಾನಲ್ಲಿ ಕರ್ಕೊಂಡು ಹೋಗ್ತೀನಿ, ನೀವು ಕರ್ಕೊಂಡು ಹೋಗಿ. ಎಸ್ ಎಸ್, ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಎಜುಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ಕೊಂಡೋಗಿ ಕರ್ಕೊಂಡೋಗಿ. ಏಯ್ ಹೋಗೋ. ಏಯ್ ಮೇಡಮ್, ಕರೀತಾದ್ರೆ ಆಗಲ್ಲ, ಬರಲ್ಲ ಅಂತ ಹೇಳಬಾರ್ದು. ಬಿಡಿ ಮನೆ ಆಳಾಯ್ತು, ಹೋಗು 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 ಹೋಗು. ನಮಸ್ಕಾರ ಸರ್. ಓ ಜಿ ಕೆ ಅಂಕಲ್, ಸೈಕಲ್ ನಿಮ್ದಾ? ನಂದು ಸರ್. ಸರ್, ಆ ಮುಕುಂದಯ್ಯ ಸಾಹೇಬರು ಆಫೀಸಿಗೆ ಬರ್ತಾರೋ ಇರುವ ಕೇಳ್ಕೊಂಡು ಮತ್ತೆ ಹೇಳಿದ್ರು. ನೀನು ಇದ್ರಲ್ಲಿ ನನ್ ಕರ್ಕೊಂಡು ಹೋದ್ರೆ ನಾ ಬರ್ತೀನಿ. ಈ ಸೈಕಲ್ ಮೇಲೆ ಸರ್? ಅಯ್ಯೋ, ದೊಡ್ಡವ್ರು ಚಿಕ್ಕವ್ರ ಜೊತೆ ಬರಬಾರ್ದು ಸರ್. ಅಯ್ಯಯ್ಯೋ, ಚಿಕ್ಕವ್ರು ದೊಡ್ಡವ್ರಿಗೆ, ದೊಡ್ಡವ್ರು ಚಿಕ್ಕವ್ರಿಗೆ ಈಗೆಲ್ಲ ನಮಸ್ಕಾರ ಮಾಡಬಾರ್ದು. ಚಿಕ್ಕವ್ರ ಮತ್ತೆ ನೀನು ದೊಡ್ಡವನ? ಈ ಕರ್ಕೊಂಡು ಹೋಗ್ತೀಯಾ? ಓ, ಕರ್ಕೊಂಡು ಹೋಗ್ತೀನಿ ಸರ್. ಇಕೋ ನಡಿ. ಹೋಗು. ಇದೇ ಸಮಯ ಈ ಪತ್ರಿಕೆಯಲ್ಲಿ ಪ್ರಿಂಟ್ ಹಾಕೋರೆಲ್ಲ ಮ್ಯಾಕಿಂದ ಮ್ಯಾಕೆ ಮ್ಯಾಕಿಂದ ಮ್ಯಾಕೆ ಗಿರ್ಗಿಟ್ಲೆ ಪ್ರಶ್ನೆಗಳನ್ನ ಹಾಕಿ ಆ ಕಮಿಷನರ್ ಪೀಕ್ಲಾಡ್ದಲ್ಲಿ ಸಿಕ್ಸ್ ಹಾಕಿ ಆ ಕಮಿಷನರ್ ಮಗುವಿನ ತರ ಆಡದನ್ನ ನೋಡಿ ಮೆಂಟಲ್ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ನಿಮ್ಮನ್ನ ಸುಲೇಮನ್ ಕಳಿಸಿದ್ದಕ್ಕೆ ಸಾರ್ ಸರ್ ಸರ್ ಬರ್ತಾ ಇದ್ದಾರೆ. ಶರಣ್ ರೀ ಸಾಹೇಬ್ರ, ಸಾಹೇಬ್ರ ಶರಣು. ಯಾಕೆ ನಾನು ಗುರುತಿಸಲಿಲ್ವಾ? ನಾನು ಕಾರ್ಪೆಂಟರ್ ಗಿರ್ಗಿಟ್ ರಂಗಯ್ಯ. ಓ ರಂಗಯ್ಯ, ನೀನ್ ರಂಗಯ್ಯ? ಅದಕ್ಕೆ ನಾನೇನ್ ಮಾಡ್ಲಿ? ನೋಡ್ಲಾ, ನಮ್ಮ ಗಿರ್ಗಿಟ್ಲೆ ಶಂಭುಲಿಂಗೇಶ್ವರ ಮೇಲೆ ಆಣೆ ಮಾಡಿ ಹೇಳ್ತೀವ್ನಿ, ನಮ್ಮ ಪ್ಲಾನ್ ನೂರಕ್ಕೆ ನೂರು ಗ್ಯಾರಂಟಿ ಆಯ್ತದೆ. ಸಿಮ್ಮತ್ತರ ಅಂತ ಗರ್ಜಿಸ್ತಿದ್ದವನು ಈಗ ನಾಯಿ ತರ ಕೈ 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 ಅಂತ ಬಾಲ ಮುದುರ್ಕೊಂಡು. ನೀನ್ ಯಾಕೆ ನಾಯಿ ತರ ಕ್ವಾಯಿ 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 ವಾಯ್ ಶುರು ಆಗುತ್ತೆ, ಹೋಗೋಣವಾ? ಕಮ್. ನನ್ಗ ಬಾಂಬ್ ಇಟ್ಟಿಲ್ಲ ತಾನೆ? ಓಕೆ. ಹೇ, ದಿಸ್ ಗಾರ್ಲ್ಯಾಂಡ್ ಈಸ್ ವೆರಿ ನೈಸ್ ಸರ್. ಗಾರ್ಲ್ಯಾಂಡ್ ನಾನ್ ಕೊಡಲ್ಲ. ಲೈಫ್ ನಲ್ಲಿ ಫಸ್ಟ್ ಟೈಮ್ ಹಾಕಿರೋ ಗಾರ್ಲ್ಯಾಂಡ್ ನನ್ನ ಹತ್ರನೇ ಇರುತ್ತೆ. ಇದ್ ನನ್ ನನ್ಗೇನೆ ಬಿಟ್ಲೆ, ನಿನ್ ಜೀವನದಾಗ ಇದೇ ಫಸ್ಟ್ ಇದೇ ಲಾಸ್ಟ್ ಗಾರ್ಲ್ಯಾಂಡು. ನಮ್ ಸಾಹೇಬ್ರು ತುಂಬಾ ಮುದ್ದು ಮುದ್ದಾಗಿ ಮಕ್ಳ ತರ ಮಾತಾಡ್ತಾರೆ. ನೀವು ಶುರು ಹಚ್ಕೊಳ್ಳಿ ಸರ್. ಆಪರೇಷನ್ ಕ್ಲೀನ್ ಸಿಟಿಗೆ ಸಂಬಂಧಪಟ್ಟ ವಿಷಯವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಇದರಿಂದ ನಾಗರಿಕರಿಗೆ ಏನೇನು ಸೌಲಭ್ಯ ಸಿಗ್ತಾ ಇದೆ ಸರ್? ನಿಮ್ಮ ಪ್ರಶ್ನೆ ತುಂಬಾ ಉದ್ದವಾಗಿದೆ, ಸ್ವಲ್ಪ ಚಿಕ್ಕದಾಗಿ ಕೇಳಿ. ನೆಕ್ಸ್ಟ್ ಸರ್, ನಿಮ್ಮ ಆಪರೇಷನ್ ಕ್ಲೀನ್ ಸಿಟಿ ಎಷ್ಟು ಕಡೆ ಸಕ್ಸಸ್ ಆಗಿದೆ? ನಿಮ್ಮ ಪ್ರಶ್ನೆ ತುಂಬಾ ಚಿಕ್ಕದಾಗಿದೆ, ಸ್ವಲ್ಪ ದೊಡ್ಡದಾಗಿ ಕೇಳಿ. ಲೇಗಿರ್ಗಿಟ್ಲೆ ಒಳ್ಳೆ ಟೇಮು ಕಣ್ಲ, ಶಾರ್ಟು ಲೆಂತು ಶಾರ್ಟು ಲೆಂತ್ ಅಂತ ಬರೀ ಕಿರ್ಕ್ ಮಾಡ್ತಾವನೆ. ಅವನಿಗೆ ಹುಚ್ಚಿಡದೆ ಅಂತ ನಾವೇ ಪ್ರೂವ್ ಮಾಡ್ಬಿಟ್ರೆ? ಸ್ವಲ್ಪ ತಡೀರಿ, ಅವನಿಗೆ ಸ್ವಲ್ಪ ಅವಮಾನ ಆಗ್ಲಿ, ಆಮೇಲೆ ಇದ್ದೇ ಇದೆಯಲ್ಲ ಗಿರ್ಗಿಟ್ಲೆ ತಿರುಗಿಸೋದು. ಸರ್, ಕ್ಯಾನ್ ಯು ಕೈಂಡ್ಲಿ ಟೆಲ್ ಅಸ್ ಹೌ ಮೆನಿ ಇಲ್ಲಿಗಲಿ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ ಇದೆ? ವೆರಿ ಸಿಂಪಲ್, ಯು ನೋ ದಿಸ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್, ಇಟ್ ಈಸ್ ಲೇಬಲ್ಡ್ ಆಸ್ ಲೀಗಲ್ ಕನ್ಸ್ಟ್ರಕ್ಷನ್, ಬಟ್ ದ ಹೋಲ್ ಥಿಂಗ್ ಈಸ್ ಗಲಿ ಗಲಿ ಮೇ ದೀಸ್ ಆರ್ ಆಲ್ ಇಲ್ಲಿಗಲಿ ಲೀಗಲಿ ಕನ್ಸ್ಟ್ರಕ್ಟೆಡ್. ಸರ್, ರಸ್ತೆಗಳಿಗೆ ಡಾಂಬರ್ ಹಾಕೋ ವಿಷಯ ಯಾವ ಸ್ಟೇಜ್ ಅಲ್ಲಿದೆ? ಡಾಂಬರ? ಡಾಂಬರ್ ಅಂದ್ರೆ ಟಾರು ಸರ್. ಓ ಟಾರು. ಸ್ಟಾರ್ಟ್. ಇನ್ನೂ ಅಕ್ರಮ ಕಟ್ಟಡಗಳಿವೆಯಾ ಸರ್? ಅಫ್ಕೋರ್ಸ್ ಇದೆ. ಎಷ್ಟಿವೆ ಸರ್? ಸುಮಾರು 80-100. ಅದನ್ನ ನಿಮ್ ಸ್ವಾಧೀನಕ್ಕೆ ತಗೊಳ್ತಾ ಇದ್ದೀರಾ? ತಗೊಂಡಿದ್ದೀವಿ, ತಗೋತಾ ಇದ್ದೀವಿ. ಬಡವ್ರಿಗೆ ನೀಡೋ ಜಾಗದ ಬಗ್ಗೆ ಕ್ರಮ ತಗೋತಾ ಇದ್ದೀರಾ? ಕ್ರಮ ತಗೋತಾ ಇದ್ದೆ ನಿಜ, ಆದ್ರೆ ಜಾಗ ಎಲ್ಲಿದೆ? ಸರ್ಕಾರಕ್ಕೆ ಸೇರ್ಬೇಕಾದ ಜಾಗದಲ್ಲಿ
ಒಬ್ಬೊಬ್ರು ತನ್ನ ಹೆಸರಲ್ಲೊಂದು ತನ್ನ ಹೆಂಡತಿ ಹೆಸರಲ್ಲೊಂದು ಅಂತ ಸೈಟ್ ತಗೋತಾ ಇದ್ರೆ ಬಡವರಿಗೆ ಎಲ್ಲಿರುತ್ತೆ ಜಾಗ? ಏನ್ ಲಾಗಿರ್ಗಿಟ್ಲೆ ಹಿಂಗ್ ತಿರುಗಿಸಕತ್ತವನೇ? ಅದೇ ಗೊತ್ತಾಗ್ತಾ ಇಲ್ಲ. ನಗರದಲ್ಲಿ ನೀರಿನ ಅಭಾವದ ಬಗ್ಗೆ ಏನ್ ಕ್ರಮ ತಗೋತಿದ್ದೀರಾ? ಯಾರದು ಪ್ರಶ್ನೆ ಕೇಳಿದ್ದು? ಈ ಪ್ರಶ್ನೆನ ನಮ್ಮನ್ನ ಯಾಕ್ರಿ ಕೇಳ್ತೀರಾ? ಸಂಬಂಧಪಟ್ಟ ವ್ಯಕ್ತಿಗಳ ಹತ್ರ ಕೇಳಿ. ನೀವು ಅವ್ರನ್ನ ಪ್ರತಿನಿಧಿಸೋದ್ರಿಂದ ನಿಮ್ಮನ್ನ ಕೇಳ್ತಾ ಇದೀವಿ. ಈ ಪ್ರಶ್ನೆಗೆ ನೀವೇ ಉತ್ತರ ಕೊಡ್ಬೇಕು ಸರ್. ಈಗಾಗ್ಲೇ ಕಾವೇರಿ ಯೋಜನೆ 4ನೇ ಹಂತದ ಮುಕ್ತಾಯದಲ್ಲಿದೆ. ನೋ ಮೋರ್ ಕ್ವಶನ್, ಕ್ವಶನ್ ಟೈಮ್ ಇಸ್ ಓವರ್. ಮೀಟಿಂಗ್ ಅಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ಆ ಕಮಿಷನರ್ ಬುಲೆಟ್ ಹೊಡೆದಂಗೆ ಡಮ್ಮು 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 ಅಂತ ಉತ್ತರ ಕೊಟ್ಟ. ಈ ವಯನ್ ಮಾತು ಕೇಳಿ ಪ್ಲಾನ್ ಮಾಡಿದ್ ನಾನು ಹಳೆ ಹಳೆ ಎಕ್ಕಳ ತಗೊಂಡು ಹೊಡ್ಕೋಬೇಕು. ನೋ ಇಲ್ಲ. ಏನಯ್ಯ ಏನೇ ಇಲ್ಲ, ಇಷ್ಟೊತ್ತು ನಾನು ಹೇಳಿದ್ದೇನು ಸೈಡ್ ರೀ ಇಲ್ಲ. ಸುಲೇಮಾನ್, ಇದರಲ್ಲಿ ಏನೋ ನಡೆದಿದೆ. ನನ್ ಮಂತ್ರ ಯಾವತ್ತು ಸುಳ್ಳಾಗಲ್ಲ. ಯಾವ ಯಾವ ಈ ಐನಾಯ್ತಿ ಕನ್ನಡಕ ತೆಗೆದು ಹೋಗಿ ಅವ್ರನ್ನ ನೋಡು. ಕಮಿಷನರ್ ಕಮಿಷನರ್ ಆಗ ಅವನೇ ಆ ಮಗ ಮಗಿನಂಗೆ ಐತೆ ನೋಡಿ. ನಿಮ್ಮನ್ನೇ ಇವನಿಂಗ್ ಹೋಟೆಲು ಆಫೀಸು ಅಲ್ಲಿ ಇಲ್ಲಿ ಅಂತ ನಿಮ್ ಹಿಂದೆ ಸುತ್ತಿದ್ರೆ ಮುಂದೆ ಏನಾಗತ್ತೆ ಅಂತ ಗೊತ್ತಿದ್ಯಾ? ಎಸ್ ಎಸ್ ಯು ಆರ್ ಕರೆಕ್ಟ್ ಕರೆಕ್ಟ್. ನನ್ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕಾಳಜಿ? ಯಾಕೆ ಅಂದ್ರೆ ನೀನ್ ಚೆನ್ನಾಗಿ ಓದಿ ದೊಡ್ಡವನಾದ್ಮೇಲೆ ನಿಮ್ಮಪ್ಪನ ತರ ಹೆಸರು ಮಾಡ್ಬೇಕು ಅಂತ. ಎಸ್, ನನ್ ಹಾಗೆ ದೊಡ್ಡವನಾದ್ಮೇಲೆ ಹೆಸರು ಮಾಡಿ ಅಂತ ಮೇಡಮ್ ಆಸೆ. ಪ್ರಜ್ವಲ್, ಏನಿದು ಹುಡುಗಾಟ? ದೊಡ್ಡವ್ರು ಡಿಸ್ಕಸ್ ಮಾಡುವಾಗ ಮಕ್ಕಳು ಸುಮ್ಮನೆ ಇರ್ಬೇಕು. ಮಿಸ್ಟರ್ ಪ್ರಕಾಶ್, ಯೋ ಫಾದರ್ ಹಿ ಸನ್. ನೋ 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 ನೋ, ಐ ಸನ್ ಹಿ ಫಾದರ್. ದ ಹೋಲ್ ಪ್ರಾಬ್ಲಮ್ ಇಸ್ ಪಿಂಚಿಂಗ್ ಜಿಗಿಟಿಂಗ್. ಪ್ರಜ್ವಲ್, ಡೋಂಟ್ ಬಿ ಸಿಲ್ಲಿ. ನೀನ್ ಈ ತರ ಕೀಟ್ಲೆ ಮಾಡ್ತಾ ಇದ್ರೆ ನಮ್ ಪ್ಲಾನ್ ವರ್ಕ್ಔಟ್ ಆಗೋದಿಲ್ಲ. ಯೋ ಫಾದರ್ ಸ್ಲೋಲಿ ಕಮಿಂಗ್ ಟು ಟ್ರ್ಯಾಕ್. ಯೋ ಕ್ವೈಟ್ ಸಿಟ್ಟಿಂಗ್. ಅಯ್ಯೋ ದೇವ್ರೇ. ಏ ಐಸ್ ಕ್ರೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ವಂದನ ಮೇಡಮ್. ಅದೇನ್ ಹಾಗ್ ನೋಡ್ತೀರಾ? ಓ ಇವ್ರಾ, ಇವ್ರಿಗೆ ತುಂಬಾ ಸಂತೋಷ ಆಗೋದ್ರೆ ನನ್ ಹಾಗೆ ಬಿಹೇವ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಯಾ, ಐ ಆಮ್ ವೆರಿ ವೆರಿ ಹ್ಯಾಪಿ. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿದೆ ವಂದನ ಮೇಡಮ್. ಥ್ಯಾಂಕ್ ಯು ವೆರಿ 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 ಮಚ್. ಹಾಗಂದ್ರೆ ಹೇಗೆ? ವಂದನಾ ಅಡಿಗೆ ಮಾಡ್ತಾ ಇದ್ದಾಳೆ, ಊಟ ಮಾಡ್ಕೊಂಡು ನಿಧಾನವಾಗಿ ಹೋಗಿ. ಓ ಅದಕ್ಕೇನಂತೆ, ಊಟ ಮಾಡ್ಕೊಂಡು ನಿಧಾನವಾಗಿ ಹೋಗೋಣ ಅಲ್ವಾ? ಗೋ ಬೇಡ ಬೇಡ ಬೇಡ, ಈಗ್ಲೇ ಹೋಗೋಣ, ನಾವ್ ಈಗ್ಲೇ ಹೋಗ್ತೀವಿ. ವಂದನಾ, ನೀನ್ ಇನ್ ಒಳಗಡೆ ಕರ್ಕೊಂಡು ಹೋಗು, ಯಾಕೋ ತುಂಬಾ ಕೀಟ್ಲೆ ಮಾಡ್ತಾ. ಹೌದು ಮೇಡಮ್, ಮೊದ್ಲ ಕೆಲಸ ಮಾಡಿ. ಪಾಪ ತಾಯಿಲದ ಮಗು ಅಂತ ತುಂಬಾ ಪ್ರೀತಿ ಮಾಡಿದಕ್ಕೆ ತುಂಬಾ ತುಂಟ ಬಿಟ್ಟಿದ್ದಾನೆ. ವೆರಿ ನಾಟಿ ಫೆಲೋ, ಮಿಶಿವಸ್ ಫೆಲೋ. ಗೋ 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 ಸಿಡಾ. ವಾಟ್ ಇಸ್ ದಿಸ್? ಆ ನಾಟಿ ಬಾಯ್, ದೊಡ್ಡವನಾಗ್ಬಿಟ್ಟ್ಯಾ ಮಿಸ್ಟರ್ ಪ್ರಕಾಶ್? ಎಸ್ ಬಾಮಾಂಟಿ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಾಳೆ ನಾವು ನಿಮ್ಮ ಮನೆಗೆ ಬರೋಣ ಅನ್ಕೊಂಡಿದ್ದೀವಿ. ನಾಳೆನೇ ಯಾಕೆ? ಪ್ರತಿದಿನ ನೀವು ನಮ್ಮ ಮನೆಗೆ ಬನ್ನಿ, ಯಾರು ಬೇಡ ಅಂತಾರೆ? ಹಾಗಲ್ಲ, ನನ್ ಮೊಮ್ಮಗಳನ್ನ ಕರ್ಕೊಂಡು ನಾಳೆ ಸಂಪ್ರದಾಯವಾಗಿ ನಿಮ್ಮ ಮನೆಗೆ ಬರೋಣ ಅನ್ಕೊಂಡಿದ್ದೀವಿ. ಸಂಪ್ರದಾಯ? ಇಷ್ಟು ದಿವಸ ನೀವು ನಮ್ಮ ಮನೆಗೆ ಸಂಪ್ರದಾಯವಾಗಿ ಬರ್ತಿರ್ಲಿಲ್ವಾ? ತುಂಬಾ ಜೋಕ್ ಮಾಡ್ತೀರಪ್ಪ ನೀವು. ನಿಮ್ ಡ್ಯಾಡಿ ಐಸ್ ಕ್ರೀಮ್ ಕಿತ್ಕೊಂಡ್ರು ಅಂತ ಕೋಪನಾ? ಐಸ್ ಕ್ರೀಮ್ ತಿಂತೀಯಾ? ಬೇಡ. ಚಾಕ್ಲೇಟ್ಸ್? ಅದು ಬೇಡ. ಬೇರೆ ಏನ್ ಬೇಕು? ದಯವಿಟ್ಟು ನನ್ ಬಿಟ್ಬಿಡಿ. ಅಷ್ಟೇ ತಾನೇ? ಇದೇ ಬೇಡ ಅಂದಿದ್ದು. ಐ ಡೋಂಟ್ ಲೈಕ್ ದಿಸ್. ಪ್ಲೀಸ್ ಲೀವ್ ಮಿ ಅಲೋನ್. ಪ್ರಜ್ವಲ್, ಬಾರ ಹೋಗೋಣ. ನಾಳೆ ಬರ್ತೀರಾ ತಾನೇ ಆಂಟಿ? ಯಾಕೋ ಅವ್ರನ್ನ ಮನೆ ಕರಿತಿದ್ಯಾ? ನನ್ಗೆ ಹಲಸ್ನ ಇಷ್ಟ ಅಂತ ಹೇಳಿದೆ, ತಗೊಂಬಂದು ಕೊಡ್ತೀನಿ ಅಂತ ಹೇಳಿದ್ರು. ನೀನೇನು ಯೋಚನೆ ಮಾಡ, ನಡಿ. ಹ್ಮ್ ನಡಿ. ಅಂದ್ರೆ ನೀವು ನಮ್ಮ ಪಾರ್ಟಿನ? ನಾವ್ ಯಾವಾಗ್ಲೂ ನಿಮ್ ಪಾರ್ಟಿನೇ. ಬಾಯ್ ಬಾಮ ಆಂಟಿ. ವಂದನಾ, ಯು ಸಾ ಲಡ್ಕ. ಯಾಕಜ್ಜಿ, ಏನಾಯ್ತು? ಮೈ ರೊಟ್ಟಿ ತುಪ್ಪ. ನೀನ್ ಏನ್ ಹೇಳ್ತಿದ್ದೆ?
ಹೇಳ್ತಿದ್ಯೋ ಯಾರ ಬಗ್ಗೆ ಹೇಳ್ತಿದ್ಯೋ ನಂಗೆ ಒಂದೂ ಅರ್ಥ ಆಗ್ತಾ ಇಲ್ಲ. ಮಿಸ್ಟರ್ ಪ್ರಕಾಶ್ ಬಗ್ಗೆ ಕಣೆ, ಹಮ್ ಆಪ್ಕೆ ಹೈಕೋನ್ ಹಮ್ ಆಪ್ಕೆ ಹೈಕೋನ್ ಅಂತ ಹೇಳ್ತಿದ್ದವರು ಮೈನೇ ಪ್ಯಾರ್ ಕಿಯಾ ಟ್ರ್ಯಾಕಿಗೆ ಬಂದಿದ್ದಾರೆ ಅಂದ್ರೆ ಏನರ್ಥ? ಏನು ದಟ್ ಮೀನ್? 1942 ಲವ್ ಸ್ಟೋರಿ. ಪ್ರಜ್ವಲ್ ಯಾರದು? ಓ ಬಾಮಾ ಅಂತಿ, ಓ ಬಾಮಾ ಅಂತಿ, ಎಲ್ಲ ತಂದಿದ್ದೀರಾ? ತಂದಿದ್ದೀನಿ. ಆಪಲ್ ಅದು ಅದು ಹಲಸಿನಣ್ಣು, ಶುಭ ಕಾರ್ಯ ಅಲ್ವಾ ಅದಕ್ಕೆ ತರ್ಲಿಲ್ಲ. ಪ್ರಜ್ವಲ್ ಎಲ್ಲಿ ಕಾಣ್ತಾ ಇಲ್ಲ? ನಾನು ಇದ್ದೀನಲ್ಲ. ಓ ಪುರೋಹಿತರು ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಯಾಕೆ? ನಿಶ್ಚಿತಾರ್ಥದ ವಿಷಯ ಮುಗಿಸ್ಬಿಟ್ರೆ ಆದಷ್ಟು ಬೇಗ ಮದ್ವೆ ಇಟ್ಕೋಬಹುದು ಅಂತ. ಶುರು ಮಾಡಿ, ಶುರು ಮಾಡಿ. ಕೂತ್ಕೋಬಹುದಾ? ಕಾಲು ನೋಡ್ತಾ ಇದೆಯಾ? ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಪುರೋಹಿತ್ರೆ ಸ್ಟಾರ್ಟ್ ಮಾಡಿ. ನೋಡಿ ಶುರು ಮಾಡಿ. ಅವ್ರನ್ನ ಹೆಸರೇನಮ್ಮ? ಅವ್ರ ಹೆಸರು ಪ್ರಕಾಶ್ ಅಂತ. ಪ್ರಜ್ವಲ್, ಪ್ರಜ್ವಲ್, ಪ್ರಜ್ವಲ್ ನನ್ನ ಮಗ, ನಾನ್ ಪ್ರಕಾಶ್. ರೈಟ್, ಯು ಆರ್ ರೈಟ್. ನಿಮ್ಮ ಮಳಿ ಆಗೋ ಪ್ರಕಾಶ್ಗೂ ನಿಮ್ ಮಗಳ ಒಂದನೇ ಜಾತಕಕ್ಕೂ ತುಂಬಾ ಚೆನ್ನಾಗಿ ಹೊಂದುತ್ತೆ. ತಾಮೂಲ ಬದಲಾಯಿಸ್ಕೊಳ್ಳೋಣ. ಓಕೆ. ತಿಳಿಸಿ. ಯಾಕೆ? ನನಗೆ ಮದುವೆ ಇಷ್ಟ ಇಲ್ಲ. ಪ್ರಜ್ವಲ್, ಶುಭ ಕಾರ್ಯ ನಡೀತಾ ಇರುವಾಗ ಹಾಗೆಲ್ಲ ಹೇಳ್ಬಾರ್ದಪ್ಪ. ತುಂಟ ವೈ ಇಷ್ಟ ಇಲ್ಲ. ನೋಡಿ, ನನಗೇನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಪ್ಲೀಸ್, ಈ ಕೆಲಸ ಎಲ್ಲಿಗೆ ನಿಲ್ಲಿಸ್ಬಿಡಿ. ಪುರೋಹಿತ್ರೆ, ನೀವಿನ್ ಹೋಗ್ಬೋದು. ನಾನು ನೋಡ್ತಾನೆ ಇದ್ದೀನಿ, ಸರಿಯಾಗಿ 3 feet ಇಲ್ಲ, ದೊಡ್ಡ ಮೇಧಾವಿ ತರ ಮಾತಾಡ್ತಾ ಇದೀಯ. ನೀನೆ ತಾನೇ ಹೇಳಿದ್ದು ನಮ್ ಗುರುಗೆ ಒಳ್ಳೆ ಮ್ಯಾಚ್ ಆಗ್ತಾರೆ ವಂದನಾ, ಹೇಗಾದ್ರೂ ಮಾಡಿ ಇಬ್ಬರಿಗೂ ಗಂಟು ಹಾಕ್ಸಿ ಅಂತ. ಪ್ರಜ್ವಲ್, ಯಾಕೆ ಹೀಗ್ ಮಾತಾಡ್ತಾ ಇದೀಯ? ನಾನು ಈ ಮದ್ವೆ ಮಾಡ್ಕೊಳ್ಳೋದು, ಈ ಮದ್ವೆ ನಡೆಯೋದು ನಿನ್ಗಿಷ್ಟವಿಲ್ವಾ? ಈ ಮದ್ವೆ ನಡೆದ್ರೆ ದೊಡ್ಡ ಅನಾಹುತನೇ ಆಗೋಗತ್ತೆ. ಏಯ್, ಅನಾಹುತ ಆಗುತ್ತೆ ಅಂತ ಗೊತ್ತಿದ್ಕೊಂಡು ಮದ್ವೆ ಮಾಡಿಸು ಪಾರ್ಟ್ನರ್ ಅಂತ ಯಾಕೆ ಕೇಳ್ಕೊಂಡೆ? ನಾನು ಆಗ್ಲಿ ನೋಡ್ತಾನೆ ಇದ್ದೀನಿ, ದೊಡ್ಡವರಾಗಿ ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ನಾನು ಯಾವತ್ತು ಯಾರ ಹತ್ರ ಬಂದು ಮದ್ವೆ ಮಾಡಿಸಿ ಕೇಳ್ಕೊಳ್ಳಿಲ್ಲ. ಅಯ್ಯೋ, ಅಡಾವುಡಿ ಮುಂಡಿದೆ. ಮಿಸ್ಟರ್ ಪ್ರಕಾಶ್, ಸಿ ಯುವರ್ ಸನ್, ನಮ್ ವಿಶ್ವಾಸನ ಚಪ್ಪಲಿ ಇಡೋ ಜಾಗಕ್ಕಿಂತಲೂ ಕಡಿಯಾಗ ಕಾಣ್ತಾ ಇದ್ದಾನೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮೊದ್ಲೇ ಹೇಳ್ಬಿಡ್ಬೇಕಾಗಿತ್ತು. ಯಾಕ್ರಿ ನಮ್ಮನ್ನ ಮನೆ ಕರೆದು ಅವಮಾನ ಮಾಡ್ತಾ ಇದ್ದೀರಾ? ಹೌದು, ಯಾಕ್ರಿ ನಾನು ಅವಮಾನ ಮಾಡಿದ್ದು? ಏಯ್, ನೀ ಸುಮ್ಮಿರೋ, ಇದನ್ನು ಬೇರೆ ಕಲ್ತ್ ಬಿಟ್ಟಿಯಪ್ಪ. ನೀನೊಬ್ಬ ಚಿಕ್ಕ ಹುಡುಗ ಅಂತ ತಿಳ್ಕೊಂಡು ನೀನ್ ಹೇಳ್ದಾಗೆಲ್ಲ ಕೇಳ್ತೀನಿ ನೋಡು. ದೊಡ್ಡ ಮನುಷ್ಯ ಕಣಪ್ಪ, ನಿಜವಾಗ್ಲೂ ದೊಡ್ಡ ಮನುಷ್ಯ ನೀನು. ಇಷ್ಟ ಆಗ್ಲಿ, ಎರಡನೇ ಹೆಂಡತಿಯಾಗಿ ಬರೋಳು ಮಲ್ತಾಯಿನಿ ಅನ್ನೋದನ್ನ ನಮ್ಮನ್ನ ಮನೆ ಕರೆದು ತೋರಿಸ್ಕೊಟ್ಬಿಟ್ಟಿಯಪ್ಪ, ಚೆನ್ನಾಗಿ ತೋರಿಸ್ಕೊಟ್ಬಿಟ್ಟೆ. ದೊಡ್ಡ ಮನುಷ್ಯ ನೀನು, ದೊಡ್ಡ ಮನುಷ್ಯ. ಗಣೇಶನ್ ಮಾಡಕ್ ಹೋಗಿ ಈಶ್ವರನ್ ಮಾಡಿ ಕೂರಿಸ್ದಾಗೆ ನಮ್ ಮನೇಲಿ ಏನೇನೇನೋ ಆಗೋಗ್ಬಿಟ್ಟಿದೆ. ಮಮ್ಮಿ ಇಲ್ದೆ ನಂಗೆ ತುಂಬಾ ಬೇಜಾರಾಗಿದೆ ಮ್ಯಾಜಿಕ್ ಅಂಕಲ್. ಆದಷ್ಟು ಬೇಗ ವಂದನಾ ಮೇಡಮ್ಗೂ ನಮ್ ಗುರುಗೂ ಮದುವೆ ಮಾಡಿಸಿ ಅಂಕಲ್, ಪ್ಲೀಸ್. ಅದ್ ಸರಿ, ಮೊನ್ನೆ ಮೀಟಿಂಗ್ ನಲ್ಲಿ ನೀನು ತುಂಬಾ ಚೆನ್ನಾಗಿ ಮಾತಾಡ್ದಿಯಂತೆ. ಏನ್ ಮಾತಾಡ್ದೆ? ನಾನಾ? ಮೊನ್ನೆ ಮೀಟಿಂಗ್ ನಲ್ಲ. ಅಯ್ಯಯ್ಯೋ, ನಾನೇನ್ ಮಾತಾಡ್ದೆ ಮ್ಯಾಜಿಕ್ ಅಂಕಲ್? ನಮ್ಮ ಗುರು ನೋಡ್ತಾ ಇದ್ದಾರೆ, ನನ್ ಬೈತಾರೆ. ನಾನು ಆಮೇಲೆ ಬಂದು ಮೀಟ್ ಮಾಡ್ತೀನಿ. ಅಪ್ಪ ಬರ್ಲಾ ಮ್ಯಾಜಿಕ್ ಅಂಕಲ್, ಬಾಯ್. ಯಾರ ಅವನು? ಫ್ರೆಂಡು. ಏನಂದೆ? ಅವನು ನನ್ನ ಫ್ರೆಂಡು. ಫ್ರೆಂಡಾ ನಿನಗೆ? ಅಷ್ಟು ದೊಡ್ಡವ್ರ ಜೊತೆ ಫ್ರೆಂಡ್ಶಿಪ್ಪಾ? ನಿಜ ಹೇಳು, ಹೂ ಇಸ್ ಹೀ? ಐ ಟೋಲ್ಡ್ ಯು, ಯು ನೋ. ಸುಳ್ಳು ಹೇಳ್ತಾ ಇದೀಯ ನೀನು, ಹೇಳು. ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು. ನಿನಗೆ ನನ್ನ ಮೇಲಂತೂ ಗೌರವ ಇಲ್ಲ, ನಿನ್ನಂತ ಸುಳ್ಳು ಹೇಳೋ ಮಗನ ಹೆತ್ತಲಲ್ಲ. ಇವಳು ಇವಳ ಮೇಲೆ ಪ್ರಮಾಣ ಮಾಡಿ ಹೇಳೋ. ಓಕೆ ಓಕೆ, ಐ ಆಮ್ ಸಾರಿ. ಇಲ್ಲಿ ನೋಡು, ನಾನು ನಿನ್ನ ಬೈಯಲ್ಲ. ಯಾರು ಅಂತ ಹೇಳು. ಮ್ಯಾಜಿಕ್ ಅಂಕಲ್. ಮ್ಯಾಜಿಕ್ ಅಂಕಲ್ಲ, ಯಾರು ಅದು? ಅದೇ ಹೇಳು. ಕಮಾನ್ ಹೇಳು.
ಅಯ್ಯೋ, ನಾನು ನಿಂಗೆ ಹೇಗೆ ಹೇಳಿ ಈ ವಿಷಯ ಯಾರಿಗೂ ಹೇಳಲ್ಲ ಅಂತ ನಾನು ಮ್ಯಾಜಿಕ್ ಅಂಕಲ್ ಪ್ರಾಮಿಸ್ ಮಾಡಿದ್ದೀನಿ. ಪ್ರಾಮಿಸ್? ಓಹೋ, ನನ್ನ ಜೊತೆ ಇರಕ್ಕೆ ನಿನಗೆ ಇಷ್ಟ ಇಲ್ಲ ಅಲ್ವಾ? ನನಗಿಂತ ಅವನ್ ಅವನ್ ಪ್ರಾಮಿಸ್ ಅವನ್ ಪ್ರಾಮಿಸೇ ಹೆಚ್ಚಾಗೋಯ್ತಲ್ಲ. ನನಗೆ ಏನಾದ್ರೂ ಪರವಾಗಿಲ್ಲ. ಅಯ್ಯೋ, ಹಾಗನ್ಬೇಡ ಗುರು. ಇನ್ಬಿಟ್ರೆ ನನ್ಗೆ ಯಾರಿದ್ದಾರೆ ಹೇಳು. ಪ್ರಜ್ವಲ್ ಹೇಳೋ, ರಾಜ ಹೇಳೋ. ಆ ಮ್ಯಾಜಿಕ್ ಅಂಕಲ್ ಹೆಸರೇನು ಅಂತ ನಂಗೆ ಗೊತ್ತಿಲ್ಲ. ನಿನ್ನ ಕೂತ್ಕಲಿರೋ ಡಾರನ್ನ ತೆಗೆದಾಕಿದ್ರೆ ನಿನ್ಗೂ ವಂದನಾ ಮೇಡಂಗೂ ಮದುವೆ ಮಾಡಿಸ್ತೀನಿ ಅಂತ ಆ ಮ್ಯಾಜಿಕ್ ಅಂಕಲ್ ಹೇಳಿದ್ರು. ಅದಕ್ಕೆ ಅವತ್ತು ನಾನು ಆ ಡಾರನ್ನ ತೆಗೆದಾಕ್ದೆ. ಆಮೇಲೆ ಏನ್ ನಡೀತು ಅಂತ ನಿಂಗೆ ಗೊತ್ತು? ಓ ಮೈ ಗಾಡ್, ಓ ಮೈ ಗಾಡ್. ಏನಾಯ್ತು ಗುರು? ಏನಾಯ್ತು ಅಂತ ನನ್ನೇ ಕೇಳ್ತೀಯಾ? ನೋಡಿದ್ಯಾ, ಮಮ್ಮಿ ಮಮ್ಮಿ ಅಂತ ಎಂತ ಅತ್ತ ಅಂತಾನೇ ಮಾಡ್ಬಿಟ್ಟೆ ನೀನು. ಬೇಸ್ಟ್ ಡಾಲರ್, ಇಷ್ಟೆಲ್ಲ ಡಾಲರ್ ಇಂದಾನೆ ಆಗಿರೋದು. ಕಮಾನ್ ಡಾಲರ್, ಬೇರೆ ಡಾಲರ್. ಆ ಡಾಲರ್ ಬೇಕು, ಡಾಲರ್ ಫಸ್ಟ್ ಹುಡುಕ್ಬೇಕು. ಕಮ್ ಬಾ. ಅಂದ್ಮ್ಯಾಕೆ ಆ ಕಮಿಷನರ್ ನನಗೆ ಗಿರಿಗಿಟ್ಲೆ ತಿರುಗಿಸ್ದ ಅಂದಂಗ ಆಯ್ತು? ತಾನೊಬ್ನೇ ಬುದ್ಧಿವಂತ ಅಂತ ಅವನ್ ತಿಳ್ಕೊಂಡಿದ್ರೆ ಮಿಕ್ಕದವರೆಲ್ಲ ತಲೆಯಲ್ಲಿ ಲದ್ದಿ ತುಂಬಿಕೊಂಡಿಲ್ಲ ಅಂತ ನಾವು ಪ್ರೂವ್ ಮಾಡೋಣ. ಠೀಕ್ ಹೇಗೆ? ಆ ಮಗು ಉಸ್ ಬಚ್ಚೆ ಕುಮಾರಂಗೆ. ಯೋ ಯೋ, ಬುದ್ಧಿ ಐತೇನೆಯಾ ನಿನಗೆ? ಆ ಮಗನ್ ಕೊಂದ್ರೆ ನಮ್ಗೇನೆಯ ಲಾಭ? ಮಗನ್ ದೇಹ ಸೇರ್ಕೊಂಡ್ರೋ ಕಮಿಷನರ್ ಸಾಯ್ತಾನೆ, ಮಗನ್ ಆತ್ಮ ಸೇರ್ಕೊಂಡ್ರೋ ಕಮಿಷನರ್ ಜೀವನ್ ಪರ್ಯಂತ ಐಸ್ ಕ್ರೀಮ್ ತಿಂತ ಬಿದ್ದಿರ್ತಾನೆ. ಠೀಕ್? ಕಮಿಷನರ್ಗೆ ಬಚ್ಚೆ, ನನಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ, ಸರಿಯಾಗಿದೆ ಅಂತ ಹೇಳಿ ಇದರಲ್ಲೊಂದು ಸೈನ್ ಮಾಡು. ಸೈನ್ ಕರೋ. ಲೈ ಕಮಿಷನರ್, ಇದಕ್ಕೆ ನೀನ್ ಸೈನ್ ಹಾಕ್ತೀಯೋ ಇಲ್ವೋ? ಲೈ, ನೀನ್ ಎಷ್ಟೇ ಮೌನವಾಗಿದ್ರು ತೂ ಕುಚ್ಚನೈ ಕರ್ಸಕ್. ಇದುವರೆಗೂ ಈ ಸುಲೈಮಾನ್ಗೆ ಎದುರುಗೆದುರಿಗೆ ನಿಂತ್ಕೊಂಡು ಯಾವನ ಆವಾಸ್ ಹಾಕಿರ್ಲಿಲ್ಲ. ಯಾಕೆಂದು ಸುಲೈಮಾನ್ಗೂ ಆಕೇತಿ ಕಥೆ. ಪೇಪರ್ ಸೈನ್ ಮಾಡು, ಸೈನ್ ಕರೋ. ಮಸ್ತೈತಿ ಕತೆ, ಸೈನ್ ಕರ, ಸೈನ್ ಕರೋ, ಸೈನ್ ಮಾಡು, ಸೈನ್ ಮಾಡು. ಸಾಲ ಸೈನ್ ನೈ ಕರೆಗ. ಸ್ಕೊಟ್ಟಿ ಕರ್ನ ಪಡೆಗ. ಸೈನ್ ಕರೋ. ಸುಲೇಮಾನ್, ಇವನ್ ಕಿರಿಚ್ತಾ ಇರೋದ್ ನೋಡಿದ್ರೆ ಇಬ್ಬರ ಆತ್ಮ ಬದಲಾಯ್ತು ಅನ್ಸುತ್ತೆ. ನಿಜ ಸುಲೇಮಾನ್, ಇದು ನಿಜ. ಡೋಂಟ್ ವರಿ, ಆ ಕಮಿಷನರ್ನ ನಾನ್ ನೋಡ್ಕೋತೀನಿ. Thank you.
ಸ್ವಲ್ಪ ಮಜಾಗೆ ದಿನ ರಜಾ ನೌಕರಿಗೆ ದಿನ ರಜ